ನಮಸ್ಕಾರ, ವೆಲ್ಕಮ್ ಟು ಕೋಪರೇಶ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಾವಣಗೆರೆ. ನಮಗೆ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ 2018 ಪ್ರಿಲಿಮ್ಸ್ ನಿನ್ನೆ ನಡೆದಿದೆ. ಸೊ ಹಾಗಾಗಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಇಂದು ಓವರ್ ಆಲ್ ಅನಾಲಿಸಿಸ್ ಏನು, ಯಾವ ಥರ ಕ್ವಶನ್ಸ್ ಬಂದಿದೆ, ಯಾವ ಥರ ನಾವು ಅಟೆಂಡ್ ಮಾಡ್ಬೋದಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡೀಟೇಲ್ ಡಿಸ್ಕಷನ್ ನಾವು ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಯು ಪಿ ಎಸ್ ಸಿ ಅಂತಂದ್ಬಿಟ್ಟು ನಾವು 4 ಮಂತ್ಸ್ ಕ್ರ್ಯಾಶ್ ಕೋರ್ಸ್ ಕೂಡ ನಡೆಸಿದ್ವಿ. ಸೊ ಹಾಗಾಗಿ ನಮ್ಮ ಕೋರ್ಸ್ ಇಂದ ಏನೇನು ಕ್ವಶನ್ಸ್ ಬಂದಿದೆ, ಯಾವ್ಯಾವ ಕ್ವಶನ್ಸ್ ಬಂದಿಲ್ಲ, ಅಟ್ ದ ಸೇಮ್ ಟೈಮ್ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳಿದಾಗ ಕ್ವಶನ್ಸ್ ವೇರ್ ಟ್ರಿಕಿ ಅಂತ ಹೇಳಿದ್ರು, ಜಾಸ್ತಿ ಸ್ಟಾಟಿಸ್ಟಿಕ್ಸ್ ಡಾಟಾ ತುಂಬಿದೆ ಅಂತ ಹೇಳಿದ್ರು. ಜನರಲ್ ಆಗಿ ಯು ಪಿ ಎಸ್ ಸಿ ಏನ್ ಕ್ವಶನ್ಸ್ ಇತ್ತು, ಯು ಪಿ ಎಸ್ ಸಿ ಟೈಪ್ ಕ್ವಶನ್ಸ್ ಪೇಪರ್ ನಿನ್ನೆ ಇರಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಯೆಟ್ ನಮಗೆ ಡೈರೆಕ್ಟ್ ಕ್ವಶನ್ಸ್ ಬರೋದು ಈ ನಡುವೆ ತುಂಬಾ ಕಮ್ಮಿ ಆಗಿದೆ. ಇರೋಂಥ ಆಪ್ಷನ್ಗಳಲ್ಲಿ ಕಾಪರ್ ಕೋಡ್ಸ್ ನ ಯೂಸ್ ಮಾಡಿ ನೀವು ಹೆಂಗೆ ಅರೈವ್ ಆಗ್ಬೋದಾಗಿತ್ತು. ಸೊ ಯಾವ್ಯಾವ್ದು ಕ್ವಶನ್ಸ್ ನಾವು ಪಾಠ ಮಾಡೋದ್ರಲ್ಲಿ ಬಂದಿದೆ ಅದನ್ನ ನಾನು ವಿಡಿಯೋ ಲೆಕ್ಚರಿಂಗ್ ಅಲ್ಲಿ ಇರುವಂತ ಕ್ಲಿಪ್ ನಿಮಗೆ ಹಾಕಿದ್ದೀನಿ. ಸೊ ಸರ್ಟೈನ್ ಕ್ವಶನ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ಕ್ಲಾಸ್, ಡೈರೆಕ್ಟ್ಲಿ ಫ್ರಮ್ ದ ಡಿಕ್ಟೇಷನ್ ಬಂದಿದೆ. ಇನ್ನ ಕೆಲವನ್ನ ನಾವು ಎಕ್ಸಾಮ್ ಹಾಲ್ ಕಂಡೀಷನ್ಸ್ ಅಲ್ಲಿ ಅರೈವ್ ಮಾಡಬೇಕಾಗುತ್ತೆ, ವಿಚ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆ ಒಂದು ಎಕ್ಸಾಮ್ ಕಂಡೀಷನ್ಸ್ ಅಲ್ಲಿ ಮಾಡೋದು ಕಷ್ಟ. ಅದು ಬಿಟ್ಟು ಇನ್ನ ಬೇರೆ ಕ್ವಶನ್ಸ್ ಯಾವ್ದನ್ನ ಸ್ಕಿಪ್ ಮಾಡಬಹುದು, ಯಾವ್ದನ್ನ ಅಟೆಂಡ್ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾವು ಡೀಟೇಲ್ ಅನಾಲಿಸಿಸ್ ವಿತ್ ದಿ ಕೀ ಆನ್ಸರ್ಸ್ ಪ್ರೊವೈಡ್ ಮಾಡ್ತಿದ್ವಿ. ಓಕೆ, ಲೆಟ್ ಸ್ಟಾರ್ಟ್. ಸೊ ನಾನು ಸೆಟ್ ಎ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಸೆಟ್ ಎಯಲ್ಲಿ ಫಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ದ ಫಸ್ಟ್ ಲೋಕಸಭಾ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ನೋಡಿ, ಈ ಕ್ವಶನ್ ಅಲ್ಲಿ ಒನ್ ಥಿಂಗ್ ನಾವು ತುಂಬಾ ಈಸಿಯಾಗಿ ನೆನ್ಪಿಡಬಹುದು ಏನು ಅಂತಂದ್ರೆ, ನಾವು ಎಲಿಮಿನೇಷನ್ ಆಪ್ಷನ್ ಪ್ರಕಾರ ಇಲ್ಲಿ ನೋಡಿ, 3 ಅಲ್ಲಿ ದ ಫಸ್ಟ್ ಇಫ್ ದ ಪಾರ್ಟಿ ಡಸ್ ನಾಟ್ ಹ್ಯಾವ್ ಮಿನಿಮಮ್ 75 ಮೆಂಬರ್ಸ್. ಈ ಪ್ರೆಸೆಂಟ್ ಸರ್ಕಾರದಿಂದ ಫಾರ್ಮ್ ಆಗಿರೋದ್ರಿಂದ ಸೆಂಟರ್ ಅಲ್ಲಿ ನಮಗೆ ಗೊತ್ತಿದೆ, ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಮಾಡ್ಬೇಕಾದ್ರೆ ನಾ ಕ್ಲಾಸಲ್ಲಿ ಬಹಳಷ್ಟು ಸತಿ ಹೇಳಿದ್ದೆ, ಯಾಕೆ ನಮಗೆ ಅದರಲ್ಲಿ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಲೇ ಆಗಿದೆ ಯಾಕೆ ಅಂತಂದ್ರೆ, ದಟ್ಸ್ ಬಿಕಾಸ್ ನಮಗೆ ಲೀಡರ್ ಆಫ್ ಆಪೋಸಿಷನ್ ಸೆಲೆಕ್ಷನ್ ಕಮಿಟಿನಲ್ಲಿ ಇರ್ತಾರೆ, ಅವ್ರು ಇನ್ನ ಸೆಲೆಕ್ಟ್ ಆಗಿಲ್ಲ. ಯಾಕೆ ಸೆಲೆಕ್ಟ್ ಆಗಿಲ್ಲ, ದೆನ್ ಲೀಡರ್ ಆಫ್ ಆಪೋಸಿಷನ್ ಅಂದಾಗ ಮಿನಿಮಮ್ 1/10 ಬರಬೇಕು. ಓಕೆ, ಸೊ 1/10 ಬಂದ್ ಅಂತಂದಾಗ ನಮಗೆ ಮಿನಿಮಮ್ 55 ಆದ್ರೂ ಕೂಡ ಲೋಕಸಭಾದಲ್ಲಿ ನಮಗೆ ಬರಬೇಕು. ಸೊ ಹಾಗಾಗಿ ಇದು ಥರ್ಡ್ ಆಪ್ಷನ್ ಅಂತೂ ಆಬ್ವಿಯಸ್ಲಿ ತಪ್ಪು. ಅದಕ್ಕೆ ನಾವು ಪೊಲಿಟಿ ಟೆಕ್ಸ್ಟ್ ಬುಕ್ ಇನ್ ಕೂಡ ನಾನು ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ಹೇಳಿದ್ದೀನಿ, 1/10 ಆಫ್ ದಿ ಸೀಟ್ ಅಂತ. ಸೊ ಥರ್ಡ್ ಆಪ್ಷನ್ ತಪ್ಪು ಅಂದಾಗ ನೀವು ಥರ್ಡ್ ಇರುವಂತದನ್ನೆಲ್ಲ ಸ್ಕ್ರಾಚ್ ಮಾಡಿದ್ರೆ ಯು ವಿಲ್ ಈಸಿಲಿ ಅರೈವ್ ಟು ದಿ ರೈಟ್ ಆನ್ಸರ್, ದಟ್ ಈಸ್ 2 ಓನ್ಲಿ. ಸೊ ಹಾಗಾಗಿ ದಿಸ್ ಇಸ್ ಅ ಸಿಂಪಲ್ ಕ್ವಶನ್, ನೀವು ಜಸ್ಟ್ ಎಲಿಮಿನೇಟ್ ಮಾಡಬೇಕಿತ್ತು. ಸೆಕೆಂಡ್ ಕ್ವಶನ್ ಇಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಲೀಫ್ ಮಾಡಿಫಿಕೇಶನ್ ಅಕ್ಕರ್ಸ್ ಇನ್ ದ ಡೆಸರ್ಟ್ ಏರಿಯಾ. ಅದಕ್ಕೆ ಮೂರು ಕೂಡ ಎ ಬಿ ಸಿ. ಇಲ್ಲಿ ನಾನು ಈ ಡಯಾಗ್ರಾಮ್ ಎಕೋಲಜಿನ ಪಾಠ ಮಾಡಬೇಕಾದ್ರೆ ಕ್ಲಾಸ್ನಲ್ಲಿ ಎಕೋಲಜಿನಲ್ಲಿ ನಾವು ಯಾವ್ಯಾವ ಏರಿಯಾ ಅಂತ ಡಿಸ್ಕಸ್ ಮಾಡಬೇಕಾದ್ರೆ ವಿ ಹ್ಯಾವ್ ದಿ ಟ್ರಾಪಿಕಲ್ ಡೆಸರ್ಟ್ ಓವರ್ ಇಯರ್. ಸೊ ಟ್ರಾಪಿಕಲ್ ಡೆಸರ್ಟ್ ಅಂದಾಗ ವಾಟ್ ಆರ್ ದಿ ಮಾಡಿಫಿಕೇಶನ್ ನಾವು ಅಂತಂದಾಗ ಪ್ಲಾಂಟ್ಸ್ ಅಲ್ಲಿ ಇದನ್ನ ನೋಡಿದೀವಿ, ಅನಿಮಲ್ಸ್ ನಲ್ಲಿ ದೇ ಹ್ಯಾವ್ ದಿ ಲಾಂಗ್ ಟಂಗ್ ಸೊ ದೇ ಲಿಕ್ ದೆಮ್ಸೆಲ್ಸ್ ಆಲ್ಸೋ, ಇದು ಲೆಗ್ಸ್ ತುಂಬಾ ಹೈಟ್ ಇರುತ್ತೆ ಸೊ ದಟ್ ನೆಲದಿಂದ ತನ್ನ ಬಾಡಿ ಏನಿರುತ್ತೆ ಅದು ಮೇಲ್ ಇರುತ್ತೆ, ಸೊ ದಟ್ ಅರ್ತಿಂದ ನನಗೆ ಒಡಿಯುವಂತ ರೇಡಿಯೇಷನ್ಸ್ ಹೀಟ್ ಅದು ಕಮ್ಮಿ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸರ್ಟೇನ್ ಕೋರ್ಸ್ ಹೇಳಿದ್ವಿ. ಸೊ ಹಾಗಾಗಿ ನನಗೆ ಇದು ಹಾರ್ಡ್ ಅಂಡ್ ವ್ಯಾಕ್ಸ್ ಲೀವ್ಸ್ ಎಸ್, ಟೈನಿ ಲೀವ್ಸ್ ಎಸ್, ಥಾನ್ ಇನ್ಸ್ಟೆಡ್ ಆಫ್ ಲೀವ್ಸ್ ಎಸ್, ಆಲ್ ದ ತ್ರೀ, ಇದನ್ನ ಈಸಿಲಿ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಎನ್ ಎಸ್ ಎಸ್ ಓ 70th ರೌಂಡ್ ಅಂತಿದೆ, ನಾವು ಇದನ್ನ ಸ್ಟ್ರೆಸ್ ಮಾಡಿ ಓದಿರ್ಲಿಲ್ಲ. ಸೊ ಹಾಗಾಗಿ ಈ ಕ್ವಶನ್ ಅನ್ನ ನಾ ಕ್ಲೇಮ್ ಮಾಡೋದಿಲ್ಲ, ಬಿಕಾಸ್ ಇದು ನಮ್ಮ ಕ್ಲಾಸಿಂದ ಬಂದಿಲ್ಲ. ದೆನ್ ಹೌ ಇಸ್ ದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡಿಫ್ರೆಂಟ್ ಫ್ರಮ್ ದಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇಲ್ಲಿ ವಿಡಿಯೋ ಲೆಕ್ಚರಿಂಗ್ ಅಲ್ಲಿ ನೀವು ನೋಡಬೇಕಾದ್ರೆ ದಿ ಕ್ಲಾಸ್ 3 ಆಫ್ ದಿ ಎಕಾಲಜಿ ಮಾಡ್ಯೂಲ್ ಅಲ್ಲಿ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಟ್ ಈಸ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದ್ರೆ ಏನು, ದೆನ್ ಅದು ಯಾವ ತರ ಬಂದಿದೆ, ಸಿಪಿಸಿಬಿ ಏನು ಅಂತ. ಇಲ್ಲಿ ನನಗೆ ಸಿಪಿಸಿಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ರಿಯೇಟೆಡ್ ಬೈ ದಿ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ದಟ್ಸ್ ಅಬ್ಸೊಲ್ಯೂಟ್ಲಿ ನಾಟ್, ಬಿಕಾಸ್ ಸ್ಟಾರ್ಟಿಂಗ್ ಏರ್ ಆಕ್ಟ್, ವಾಟರ್ ಆಕ್ಟ್ ಈ ತರದ್ದೆಲ್ಲ ಆಕ್ಟ್ ಅಂಡರ್ ಇದು ಬಂದಂತದ್ದು. ನೆಕ್ಸ್ಟ್ 1986 ಕಾಂಪ್ರಹೆನ್ಸಿವ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಬಂದಾಗ ಅದ್ರ ಅಂಡರ್ ಸಿಪಿಸಿಬಿ ಬಂತು ಅಂತ ನಾನು ಈ ಒಂದು ಕ್ಲಾಸ್ ಮಾಡಬೇಕಾದ್ರೆ ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಆಬ್ವಿಯಸ್ಲಿ ಒಂದಂತೂ ತಪ್ಪು. ಅಂಡ್ ಸೆಕೆಂಡ್ ಒನ್, ಇಟ್ ವಿಲ್ ಪ್ರೊವೈಡ್ ಎನ್ವಿರಾನ್ಮೆಂಟಲ್ ಜಸ್ಟಿಸ್, ಹೆಲ್ಪ್ಸ್ ರಿಡ್ಯೂಸ್ ದಿ ಬರ್ಡನ್ ಆಫ್ ಲಿಟಿಗೇಷನ್. ಓಕೆ, ದಟ್ ಈಸ್ ದ ರೀಸನ್ ವೈ ಎನ್ಜಿಟಿ ಹಸ್ ಬಿನ್ ಕ್ರಿಯೇಟೆಡ್. ಸೊ ಹಾಗಾಗಿ ಫಸ್ಟ್ ಒನ್ ತಪ್ಪು, ಸೆಕೆಂಡ್ ಒನ್ ಕರೆಕ್ಟ್, ವಿ ಅರೈವ್ ಅಟ್ ದಿಸ್ ಆನ್ಸರ್. ಇದನ್ನು ಕೂಡ ನೀವು ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಪ್ಲೇಸ್ ಎ ಪರ್ಟಿಕ್ಯುಲರ್ ಲಾ ಇನ್ ದ 9th ಸ್ಕೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಾನು ಸ್ಕೆಡ್ಯೂಲ್ಸ್ ಪೂರ್ತಿ ಮಾಡಬೇಕಾದ್ರೆ ಇದರಲ್ಲಿ 9th ಸ್ಕೆಡ್ಯೂಲ್ ಏನು, ಅದ್ರ ಮಹತ್ವ ಏನು ಹೇಳಿದ್ದೀನಿ.
ಅಂಡ್ ಆಲ್ಸೋ ನಾ ಸ್ಕೆಡ್ಯೂಲ್ಸ್ ಮಾಡಬೇಕಾದ್ರೆ ದಿ ಕೇಸಸ್ ಯಾವುದು, ಕೇಶವಾನಂದ ಭಾರತಿ ಕೇಸು, ಆಮೇಲೆ ಮಿನರ್ವ ಮಿಲ್ ಕೇಸು, ಹೌ ಫಂಡಮೆಂಟಲ್ ರೈಟ್ಸ್ ಎಫೆಕ್ಟ್ ಆಗುತ್ತೋ ಇಲ್ವೋ ಅನ್ನೋದು, ಫಂಡಮೆಂಟಲ್ ರೈಟ್ಸ್ ವರ್ಸಸ್ TPSP ಯಾವ್ಯಾವ ಕೇಸ್ ಬಂತು ಅದನ್ನ ಪ್ಯಾರಲ್ ಆಗಿಟ್ಟು ಹೇಳಬೇಕಾದ್ರೆ ನಾನು ನಿಮಗೆ 9 ಸ್ಕೆಡ್ಯೂಲಿಂದ ಹೇಳಿದ್ದೆ. ಓಕೆ, ಸೊ ಫಸ್ಟ್ ಒನ್ ಅಂತೂ ಆಬ್ವಿಯಸ್ಲಿ ಇಟ್ ಈಸ್ ರೈಟ್. ಸೆಕೆಂಡ್ ಒನ್, ದ ವ್ಯಾಲಿಡಿಟಿ ಆಫ್ ದಿ ಲಾ ಪ್ಲೇಸ್ಡ್ ಇನ್ ಕೆನಾಟ್ ಬಿ ಎಕ್ಸಾಮೈನ್ಡ್ ಬೈ ಎನಿ ಕೋರ್ಟ್ ಅಂಡ್ ನೋ ಜಡ್ಜ್ಮೆಂಟ್ ಕ್ಯಾನ್ ಬಿ ಮೇಡ್ ಆನ್ ಇಟ್. ಅಬ್ಸಲ್ಯೂಟ್ಲಿ ನಮಗೆ ಜುಡಿಷಿಯಲ್ ರಿವ್ಯೂ ಎಲ್ಲದಕ್ಕೂ ಇದೆ. ಮಿನರ್ವ ಮಿಲ್ ಕೇಸ್ ಅಲ್ಲಿ ಹೇಳಿದ್ದೆ ಅದು ಜುಡಿಷಿಯಲ್ ರಿವ್ಯೂ ಇಟ್ ಸೆಲ್ಫ್ ಇಸ್ ಎ ಬೇಸಿಕ್ ಪಾರ್ಟ್ ಆಫ್ ದಿ, ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಅದಾಗೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನ ನನ್ನ ಕ್ಲಾಸಲ್ಲಿ, ಇದನ್ನ ವಿಡಿಯೋ ಕ್ಲಾಸ್ ಅಲ್ಲಿ ಮಾಡಿರುವಂತ ವಿಡಿಯೋದು ನಾನು ಕ್ಲಿಪ್ ಇಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಹಾಕಿರೋದು. ಸೊ ಇದನ್ನ ನಾನು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕ್ಲಾಸ್ ಅಟೆಂಡ್ ಮಾಡಿದ್ರು ಆಬ್ವಿಯಸ್ಲಿ ಇದನ್ನ ಅಟೆಂಡ್ ಮಾಡಬಹುದಿತ್ತು. ಅಂಡ್ ಆಲ್ಸೋ ನಾನು ಕಾಪರ್ ಕೋಡ್ಸ್ ಹೇಳಬೇಕಾದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೆಚ್ಚು ಕಮ್ಮಿ 3 ಅವರ್ಸ್ ಒಂದು ಕ್ಲಾಸ್ ತಗೊಂಡಿದ್ದೆ ಕಾಪರ್ ಕೋಡ್ಸ್ ಹಿಂಗ್ ಅಪ್ಲೈ ಮಾಡ್ಬೇಕಂತ. ಅದರಲ್ಲಿ ನಾವು ಇದನ್ನ ನೋಡಿದಾಗಂತೂ ಸೆಕೆಂಡ್ ಒನ್ ಅಲ್ಲಿ ದ ಸ್ಟೇಟ್ಮೆಂಟ್ ಇಸ್ ವೆರಿ ಎಕ್ಸ್ಟ್ರೀಮ್. ಸೊ ಎಕ್ಸ್ಟ್ರೀಮ್ ಆಗಿ ಅವ್ರು ನನಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಫಸ್ಟ್ ಒನ್ ಕರೆಕ್ಟ್, ಯು ಕುಡ್ ಹ್ಯಾವ್ ಅರೈವ್ಡ್ ಅಟ್ ದಿಸ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಸಮ್ ಟೈಮ್ಸ್ ಸೀನ್ ಇನ್ ದ ನ್ಯೂಸ್. ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಇದನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ನೋಟ್ಸ್ ಅಲ್ಲಿ ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಸೈಡ್ ಅಲ್ಲಿ ಒಂದು ಬಾಕ್ಸ್ ಕೊಟ್ಬಿಟ್ಟು ಆ ಬಾಕ್ಸ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಇದನ್ನ ಮಾರ್ಕ್ ಮಾಡಿಸಿದ್ವಿ. ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ ನೋಟ್ಸ್ ಅಲ್ಲಿ ಇದು ಬಂದಿದೆ. ಐ ಥಿಂಕ್ ಇಟ್ ಈಸ್ ಇನ್ ಫೆಬ್ರವರಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು, ಇದು ಜಾನ್ ಅಲ್ಲಿ ಬಂದಿತ್ತು, ಜಾನ್ ನ್ಯೂಸ್ ಪೇಪರ್ ಅಲ್ಲಿ ನಾವು ಫೆಬ್ರವರಿ ಮಾಡ್ಯೂಲ್ ಅಲ್ಲಿ ಹಾಕಿದೀವಿ. ಸೊ ದಿಸ್ ಇಸ್ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್, ವಿಚ್ ಆರ್ ದ ಕಾನ್ಸಿಕ್ವೆನ್ಸ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ಬಿಕಮಿಂಗ್ ಎ ಮೆಂಬರ್ ಆಫ್ ದಿ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್. ಸೊ ನ್ಯೂಕ್ಲಿಯರ್ ಇನ್ ದ ಇಂಡಿಯಾಸ್ ನ್ಯೂಕ್ಲಿಯರ್ ಡಾಕ್ಟ್ರೈನ್. ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇಂಡಿಯಾ ನಮಗೆ ನ್ಯೂಕ್ಲಿಯರ್ ಅಂದ ತಕ್ಷಣ NPT, NSG, ಅದಾದ್ಮೇಲೆ ಆಸ್ಟ್ರೇಲಿಯನ್ ಗ್ರೂಪ್, ಅದಾದ್ಮೇಲೆ ವೆಸನಾರ್ ಗ್ರೂಪ್, ಓಕೆ, ದೆನ್ ಅದಾದ್ಮೇಲೆ MTCR, ಇದೆಲ್ಲದ್ರ ಬಗ್ಗೆನು ಡೀಟೇಲ್ ಹೇಳಿದೀವಿ. ಇಂಡಿಯಾ ರೀಸೆಂಟ್ ಆಗಿ ಎಲ್ಲದಕ್ಕೂ ಮೆಂಬರ್ ಆಗಿದೆ ಎಕ್ಸೆಪ್ಟ್ NSG. ಯಾಕೆ ಮೆಂಬರ್ ಆಗಿಲ್ಲ ಅಂದ್ರೆ NSG ವೇವಿಯರ್ ಕೊಟ್ಟಿದ್ದಾರೆ 2008 ಅಮೆರಿಕ, ಬಟ್ NPT ನ ನಾವು ಸೈನ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ನಮಗೆ ನ್ಯೂಕ್ಲಿಯರ್ ಸಪ್ಲೈ ಬೇಕು ಅಂದ್ಬಿಟ್ಟು ನಾ ಕ್ಲಾಸ್ ಅಲ್ಲಿ ಇದನ್ನು ಕೂಡ ಹೇಳಿದ್ದೀನಿ. ದಟ್ ಈಸ್ ದ ಟ್ರೀಟಿ ಆಫ್ ರೋರೋಟಾಂಗೋ, ದ ಟ್ರೀಟಿ ಆಫ್ ಫಿಲಿಂದಾಬಾ, ಓಕೆ, ದ ಟ್ರೀಟಿ ಆಫ್ ಲೊಟಲಾಕೋ, ಲಾಸ್ಟ್ ವರ್ಷ ಟ್ರೀಟಿ ಆಫ್ ಫಿಲಿಂದಾಬಾ ವಿತ್ ರೆಸ್ಪೆಕ್ಟ್ ಟು ಆಫ್ರಿಕಾ, ಅದರಲ್ಲೂ ನಮೀಬಿಯಾದಲ್ಲಿ ಇರೋಂತ ಯುರೇನಿಯಂ ಅನ್ನ ನಾವು ತಗೊಂಬೇಕಂದ್ರೆ ಆ ಟ್ರೀಟಿ ಇದು ಮಾಡಬೇಕು, ಇದೆಲ್ಲ ನಮಗೆ ಕರೆಂಟ್ ಅಲ್ಲಿ ಬಂದಿತ್ತು. ಸೊ ಹಾಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಮಗೆ ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ಸೆಕೆಂಡ್ ಥಿಂಗ್, ಇಟ್ ಆಟೋಮೆಟಿಕಲಿ ಬಿಕಮ್ ಎ ಮೆಂಬರ್ ಆಫ್ ದಿ NPT. ನೋ, NPT ಸೈನ್ ಮಾಡಿಲ್ಲ ಅನ್ನೋದಕ್ಕೆ NSG ಕರ್ಕೊಂತಿಲ್ಲ, ಅದಕ್ಕೆ ನಮಗೆ ಅಷ್ಟು ತರಲೆ ಮಾಡ್ತಿರೋದು, ಅದಕ್ಕೆ ಅಮೆರಿಕ ಬಂದು 2008 ನಮಗೆ ವೇವಿಯರ್ ಕೊಟ್ಟಿದ್ದು. ಸೊ ಹಾಗಾಗಿ ಇದು ಕ್ಲಾಸ್ ಎಕ್ಸ್ಪ್ಲನೇಷನ್ ಅಲ್ಲಿ ಇತ್ತು, ಯು ಕುಡ್ ಹ್ಯಾವ್ ಕಮ್ ಟು ದಿಸ್ ಆನ್ಸರ್ ಈಸಿಲಿ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಇಂಡಿಯಾಸ್ ಡಿಸಿಷನ್ ಟು ಲೀವ್ ಎನ್ ಈಕ್ವಲೈಸೇಷನ್ ಟ್ಯಾಕ್ಸ್ ಆಫ್ 6% ಆನ್ ಆನ್ಲೈನ್ ಅಡ್ವರ್ಟೈಸ್ಮೆಂಟ್. ಇದು ನಮಗೆ ನಾನು ಹೇಳಿರುವಂತ ಯಾವ್ದ್ರಲ್ಲೂ ನೋಟ್ಸ್ ಅಲ್ಲೂ ಎಲ್ಲೂ ಬಂದಿಲ್ಲ. ಸೊ ಹಾಗಾಗಿ ಸಾರಿ, ದಿಸ್ ಕ್ವಶನ್ ಇಸ್ ನಾಟ್ ಫ್ರಮ್ ದಿ ಕಾಪರೇಜ್ ಕ್ಲಾಸಸ್, ಬಿಕಾಸ್ ಇಷ್ಟು ಡೀಟೇಲ್ ಆಗಿ ನಾವು ಅದನ್ನ ಅಬ್ಸರ್ವ್ ಮಾಡಲಿಲ್ಲ ಈ 6% ಇದನ್ನೆಲ್ಲ. ಸೊ ದಿಸ್ ಇಸ್ ನಾಟ್ ಫ್ರಮ್ ಅವರ್ ಕ್ಲಾಸ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಬಗ್ಗೆ. ಇಲ್ಲಿ ನನಗೆ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ 3 ಆಪ್ಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ಅಂದ್ರೆ ಇದನ್ನ ಕ್ಲಾಸ್ ಅಲ್ಲಂತೂ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಇಂದ ಬೇಸಿಕ್ಸ್ ಹೇಳಿದೀವಿ, ಬೇಸಿಕ್ಸ್ ಏನಂತೂ ನಾನು ಇದನ್ನ ಕ್ಲಿಯರ್ ಮಾಡಿದ್ದೀನಿ. ಅದಾದ್ಮೇಲೆ NK Singh ರೀಸೆಂಟ್ ಆಗಿ FRBM ರಿವ್ಯೂ, NK Singh ಕಮಿಟಿ, ಅದ್ರ ಬಗ್ಗೆನೂ ನಾವು ಡೀಟೇಲ್ಸ್ ನೋಡಿದೀವಿ. ಬಟ್ ಇದು ನನಗೆ ಪಬ್ಲಿಕ್ ಡೆಪ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಂತ ಒಂದು ಡಾಕ್ಯುಮೆಂಟ್ ಅದರಲ್ಲಿ ನನಗಿದೆ. ಸೊ ಹಾಗಾಗಿ ನಾನು ಇದನ್ನ ಟೋಟಲ್ ಸಾಲ್ವ್ ಮಾಡೋದು ನಂಗೆ ಕಷ್ಟ. ಆದ್ರೆ ಈ 3 ಆಪ್ಷನ್ ನೋಡಿದಾಗ ನಾನು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್. ಎಸ್, ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್. ಇದನ್ನ ಬುಕ್ ಅಲ್ಲಿ ನಾನು ಮಾರ್ಕ್ ಮಾಡಿಸಿದ್ದೀನಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂದಾಗ ಆಬ್ವಿಯಸ್ಲಿ ನನಗೆ 3 ಅಂತೂ ಇಲ್ಲಿ ಕರೆಕ್ಟ್. ಓಕೆ, ದೆನ್ ಅದಾದ್ಮೇಲೆ ಸೊ ನನ್ನ 3 ಆಪ್ಷನ್ಸ್ ಅಲ್ಲಿ ನನಗೆ 1, 2, 3 ಇದೆ ಇಲ್ಲಿ ನನಗೆ. ಅಂಡ್ 1 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ರೇಷಿಯೋದಲ್ಲಿ ಬೇಸಿಕ್ NK Singh ನೋಡಬೇಕಾದ್ರೆ ದಿಸ್ ರೇಷಿಯೋ. ಸೊ 1 ಕೂಡ ನನಗೆ ಕನ್ಫರ್ಮ್ ಆಗಿ ನಾನು ಇದನ್ನ ಹೇಳ್ಬೋದು. ಹಾಗಾಗಿ ಐ ಕ್ಯಾನ್ ನ್ಯಾರೋ ಇಟ್ ಡೌನ್ ಟು CR D. ಸೊ 2 ಆಪ್ಷನ್ ಅನ್ನು ಎಲಿಮಿನೇಟ್ ಮಾಡಿ 2 ಆಪ್ಷನ್ ನ್ಯಾರೋ ಬರ್ಬೋದು. ಅದು ಬಿಟ್ಟರೆ ಎಕ್ಸಾಕ್ಟ್ಲಿ ಲೈನ್ ಬೈ ಲೈನ್ ಕ್ಲಾಸ್ ಅಲ್ಲಿ ಹೇಳಿದ್ರಿಂದ ಬಂದಿದೆ ಅಂತ ನಾನು ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಯು ಕುಡ್ ಹ್ಯಾವ್ ಎಲಿಮಿನೇಟೆಡ್ ಆರ್ ಅಟ್ಲೀಸ್ಟ್ 50% ಪ್ರಾಬಬಿಲಿಟಿ ಸ್ಟ್ರಾಟಜಿ ಪ್ರಕಾರ ನೀವು ಮಾಡಬಹುದಿತ್ತು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದ ಕ್ವಾಂಟಿಟಿ
of imported edible oil is more than domestic product of the edible oil in the last 5 years. Yes, ನಾವು ಇದನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ನಾವು ನೋಡಬೇಕಾದ್ರೆ ನಮೂಪ್ NAMOOP ದಟ್ ಈಸ್ ಎಡಿಬಲ್ ಆಯಿಲ್ ಇಂದ ಇಂಪೋರ್ಟ್ ಮಾಡಬೇಕಾದ್ರೆ ಅದರಲ್ಲಿ ನಾವು ನೋಡಿದೀವಿ. ನೆಕ್ಸ್ಟ್, ಗೌರ್ಮೆಂಟ್ ಡಸ್ ನಾಟ್ ಇಂಪೋಸ್ ಎನಿ ಕಸ್ಟಮ್ ಡ್ಯೂಟಿ ಆನ್ ಆಲ್. ಸೊ ಇಟ್ಸ್ ಅನ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಸೊ ಕಾಪರ್ ಕೋಡ್ಸ್ ಪ್ರಕಾರ ಅದನ್ನ ಹೆಂಗೆ ನೀವು ಕಂಡುಹಿಡಿದು ಎಲಿಮಿನೇಟ್ ಮಾಡಬೇಕಂತ ನಾನು ಹೇಳಿದ್ದೀನಿ. ದೇರ್ ಫೋರ್ ಸೆಕೆಂಡ್ ಒನ್ ಅಂತೂ ತಪ್ಪು. ಫಸ್ಟ್ ಒನ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದೀವಿ. ದೇರ್ ಫೋರ್ ಫಸ್ಟ್ ಆಪ್ಷನ್ ಇಸ್ ರೈಟ್. ನೆಕ್ಸ್ಟ್, ಹೀ ರೋಟ್ ಬಯೋಗ್ರಫಿ ಆಫ್ ಮಜ್ನಿ ಗರಿಬಾಲ್ಡಿ ಶಿವಾಜಿ ಶ್ರೀಕೃಷ್ಣ ಸ್ಟೇಡ್ ಇನ್ ಅಮೆರಿಕಾ ಫಾರ್ ಸಮ್ ಟೈಮ್. ಈ ಕೊಟ್ಟಿರೋ ನಾಲ್ಕು ಜನದಲ್ಲಿ ನಮಗೆ ಕ್ಯಾಚ್ ಇರೋದೇ ಈ ಸ್ಟೇಡ್ ಇನ್ ಅಮೆರಿಕಾ ಫಾರ್ ಸಮ್ ಟೈಮ್. ಇಲ್ಲಿ ಕೊಟ್ಟಿರೋ ಹೆಸರುಗಳು ನೋಡಿ, ಮೋತಿಲಾಲ್ ನೆಹರು ಆಬ್ವಿಯಸ್ಲಿ ನಮಗೆ ಇದು ಗೊತ್ತಿದೆ ಅಲ್ಲ. ಓಕೆ, ಇಲ್ಲಿ ನಮಗೆ ಈ ಮೂರಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಾ ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಕ್ಸ್ಟ್ರೀಮಿಸ್ಟ್ ಹೆಂಗೆ ಫೇಡ್ ಔಟ್ ಆದ್ರು, ಸೊ ಹೌ ದ ಮಾಡರೇಟ್ ವರ್ಸಸ್ ಎಕ್ಸ್ಟ್ರೀಮಿಸ್ಟ್ ಅನ್ಬೇಕಾದ್ರೆ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೋಡಿ, ಇಲ್ಲಿ ಎ ಬಿ ಮತ್ತೆ ಬಿ ಸಿ ಬೋರ್ಡ್ ಮೇಲೆ ಬರೆದಿರೋದು, ದಟ್ ಈಸ್ ಅವರೋಬಿಂದೋ ಮತ್ತೆ ಬಿಪಿನ್ ಚಂದ್ರ, ಇವರಿಬ್ರು ನಾ ಕ್ರಾಸ್ ಮಾಡಿದೀನಿ ಅಂದ್ರೆ ಏನು, ಇವರು ಆಕ್ಟಿವ್ ಪೊಲಿಟಿಕ್ಸ್ ಇಂದ ರಿಟೈರ್ಡ್ ಆಗ್ತಾರೆ. ತಿಲಕ್ ಏನಾಗುತ್ತೆ, ಮಂಡಲೈ ಜೈಲಿಗೆ ಅವರು ಒಂದು ಕೇಸ್ ಮೇಲೆ ಹೋಗ್ತಾರೆ. ಇನ್ನು ಲಾಲಾ ಇದಾರಲ್ಲ, ಲಾಲಾಗೆ ನಾನು ಇಲ್ಲಿ ಈ ತರ ಸಿಂಬಲ್ ಅನ್ನ ನಾನು ಇದು ಹಾಕಿದೀನಿ, ದಟ್ ಈಸ್ ಟು ಸೇ ದಟ್ ಈ ಕಡೆ ಲಾಸ್ಟ್ ಎಕ್ಸ್ಟ್ರೀಮಿಗೆ ಹೋಗ್ತಾರೆ. ಲಾಸ್ಟ್ ಎಕ್ಸ್ಟ್ರೀಮ್ ಅಂದಾಗ ಇಟ್ ಈಸ್ ಯು ಎಸ್ ಎ, ಅಲ್ಲಿ ಹೋಗ್ಬಿಟ್ಟು ಹೋಮ್ ರೂಲ್ ಲೀಗ್ ಇನ್ ಯು ಎಸ್ ಎ ಅಲ್ಲಿ ಇವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾ ಕ್ಲಾಸ್ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಎಕ್ಸ್ಪ್ಲೇನ್ ಮಾಡಿರುವಂತ ಸ್ಲೈಡ್ ಕೂಡ ನಮಗೆ ಇಲ್ಲಿದೆ. ದೇರ್ ಫೋರ್ ಯು ಕುಡ್ ಹಾವ್ ಈಸಿಲಿ ಅರೌಂಡ್ ದಿಸ್ ಕ್ವಶನ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಆಧಾರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಆರ್ ಡೊಮಿಸೈಲ್. ರಿಯಲಿ ರಿಯಲಿ, ಬಿಕಾಸ್ ನಾನು ಕ್ಲಾಸ್ ಅಲ್ಲಿ ಎಕನಾಮಿ ಈ ಕ್ಲಾಸ್ ಅಲ್ಲಿ ಹೇಳಬೇಕಾದ್ರೆ ಐ ಹ್ಯಾವ್ ಸೆಡ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಆಧಾರ್ ಆಧಾರ್ ವರ್ಸಸ್ ಪ್ಯಾನ್ ಕಾರ್ಡ್. ಯಾವುದು ಎಷ್ಟು ನಂಬರು, ಪ್ಯಾನ್ ಕಾರ್ಡ್ ಯಾವುದು ಎಷ್ಟು ನಂಬರು, ಆಮೇಲೆ ನೆಕ್ಸ್ಟ್ ಇದು ಅಥೆಂಟಿಕೇಶನ್ ಇದೆಯಾ ಇಲ್ವಾ, ಆಮೇಲೆ ಇಲ್ಲೀಗಲ್ ಬಾಂಗ್ಲಾದೇಶಿ ಮೈಗ್ರೆಂಟ್ಸ್, ಆಮೇಲೆ ಚೇಂಜ್ ಆಫ್ ದಿ ಡೆಮೋಗ್ರಫಿ ಇನ್ ದ ನಾರ್ತ್ ಈಸ್ಟ್, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆಧಾರ್ ಅಂತ ಹೇಳಿದೀನಿ. ಒನ್ಸ್ ಇಶ್ಯೂಡ್ ಆಧಾರ್ ಕೆನಾಟ್ ಬಿ ಡಿಆಕ್ಟಿವೇಟೆಡ್ ಆರ್ ಒಮಿಟೆಡ್ ಬೈ ದ ಇಶ್ಯೂಯಿಂಗ್ ಅಥಾರಿಟಿ ಅಂದ್ರೆ, ಹಂಗಂದ್ರೆ ಇದ್ರ ಬೇಸಿಸ್ ಮೇಲೆ ಎಷ್ಟೊಂದು ಫೇಕ್ ಎಲೆಕ್ಷನ್ ಕಾರ್ಡ್ಗಳು ಹಾಕಿದ್ದಾವೆ, ಅದನ್ನ ರೀಸೆಂಟ್ಲಿ ಎಲೆಕ್ಷನ್ ಟೈಮಲ್ಲಿ ಅದನ್ನ ತೆಗೆದಿದ್ದಾರೆ ಬೇಸ್ಡ್ ಆನ್ ದಿಸ್. ಸೊ ಇದನ್ನ ಇಟ್ ಕೆನಾಟ್ ಬಿ ಅಂತ ಕೊಟ್ಟಿದ್ದಾರೆ, ದೇರ್ ಫೋರ್ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಹಾಗಾಗಿ ದ ಆಪ್ಷನ್ ಇಸ್ ನೈದರ್ ಒನ್ ನಾರ್ ಟು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಶ್ರಂಕ್ ಇಮ್ಮೆಸ್ಲಿ ಡ್ರೈಡ್ ಅಪ್ ಇನ್ ದ ರೀಸೆಂಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ಆಕ್ಟಿವಿಟೀಸ್. ನಾವು ಅರಾಲ್ಡ್ ಸಿ, ಬ್ಲಾಕ್ ಸಿ, ಲೇಕ್ ಬೈಕಲ್ ಇದ್ರ ಬಗ್ಗೆ ಜಿಯೋಗ್ರಫಿ ಮ್ಯಾಪಿಂಗ್ ಮಾಡಿಸ್ಬೇಕಾದ್ರೆ ಮಾಡಿದೀವಿ. ಓಕೆ, ಬಟ್ ರೀಸೆಂಟ್ ಆಗಿ ಇದು ಡ್ರೈಡ್ ಅಪ್ ಈ ಇಶ್ಯೂದು ನಾವು ಲಿಂಕ್ ಮಾಡಿ ಇದ್ರ ಜೊತೆ ಹೇಳಿಲ್ಲ. ಆ ಇಶ್ಯೂ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿತ್ತು. ಸೊ ಹಾಗಾಗಿ ಯು ಕುಡ್ ಹ್ಯಾವ್ ಲಿಂಕ್ಡ್, ಅದು ಇದು ಲಿಂಕ್ ಮಾಡ್ಬೋದಿತ್ತು. ಸೊ 100% ದಿಸ್ ಇಸ್ ಫ್ರಮ್ ಕಾಪರ್ ಏಜ್ ಅಂತ ಅಂದ್ಬಿಟ್ಟು ನಾ ಕ್ಲೇಮ್ ಮಾಡೋದಕ್ಕೆ ಹೋಗಲ್ಲ. ದೀಸ್ ಆರ್ ದಿ ಸರ್ಟೇನ್ ಕ್ವಶನ್ಸ್. ನಾನು ಹೇಳ್ದಂಗೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ನಿಮ್ಗೆ ಇರೋಂತ ಪ್ರೀ ಕನ್ಸೀವ್ಡ್ ನಾಲೆಡ್ಜ್ ನ ಯೂಸ್ ಮಾಡಿಕೊಂಡು ನೀವು ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಬಟ್ ಆಸ್ ಯೂಶಲ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್ ಇಟ್ ಈಸ್ ಡಿಫಿಕಲ್ಟ್. ಸೊ ಹಾಗಾಗಿ ಇದನ್ನ ನೀವು ಈ ರೀತಿ ಸಾಲ್ವ್ ಮಾಡ್ಬೋದಿತ್ತು. ಯು ಕುಡ್ ಹ್ಯಾವ್ ಟ್ರೈಡ್ ಆರ್ ಎಲ್ಸ್ ಇದನ್ನ ಸ್ಕಿಪ್ ಮಾಡಿದ್ರು ಕೂಡ ದಟ್ಸ್ ಓಕೆ. ನೀವು ಎಷ್ಟೇ ಜಿಯೋಗ್ರಫಿ ಮ್ಯಾಪಿಂಗ್ ಮಾಡಿದ್ರು ಕೂಡ ಇದನ್ನ ನೋಡಿದಾಗ ನಿಮಗೆ ಟೆಂಪ್ಟ್ ಆಗುತ್ತೆ ನಾನು ಸಾಲ್ವ್ ಮಾಡ್ಬೇಕಂತನ್ಬಿಟ್ಟು. ಬಟ್ ದಟ್ಸ್ ಓಕೆ, ಇಫ್ ಯು ಡೋಂಟ್ ಹ್ಯಾವ್ ದ ಕ್ಲಿಯರ್ ಐಡಿಯಾ ನೀವು ಇದನ್ನ ಡ್ರಾಪ್ ಮಾಡ್ಬೋದಿತ್ತು. ನೆಕ್ಸ್ಟ್, ದ ರೂಲ್ ಆಫ್ ಲಾ ಇಂಡೆಕ್ಸ್. ನಾವು ಎಷ್ಟೊಂದು ಇಂಡೆಕ್ಸ್ ಓದಿದ್ವಿ, ಡಬ್ಲ್ಯೂ ಟಿ ಓದ್ ಯಾವುದು, ವರ್ಲ್ಡ್ ಬ್ಯಾಂಕ್ ಇಂದ ಯಾವುದು, ಐ ಎಂ ಎಫ್ ಇಂದ ಯಾವುದು, ಓಕೆ, ಆಮೇಲೆ ಯಾವುದು ದಟ್ ಎಕನಾಮಿಕ್ ವರ್ಲ್ಡ್ ಎಕನಾಮಿಕ್ ಡಬ್ಲ್ಯೂ ಎಫ್ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದೆಲ್ಲ ರಿಪೋರ್ಟ್ ಓದಿದ್ವಿ. ಬಟ್ ಈ ರಿಪೋರ್ಟ್ ಅಕ್ರಾಸ್ ನಾವೆಲ್ಲೂ ಬಂದಿಲ್ಲ. ಸೊ ಹಾಗಾಗಿ ಇದು ನನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ನೋಟ್ಸ್ ಅಲ್ಲೂ ಇದನ್ನ ನಾನು ಕೊಟ್ಟಿಲ್ಲ. ದೆನ್, ವಿಚ್ ಆಫ್ ದ ಫಾಲೋಯಿಂಗ್ ಲಿಂಕ್ಸ್ ಆಲ್ ದಿ ಎಟಿಎಂ ಇಂಡ. ಇದು ಬೇಸಿಕ್ ಕಾಮನ್, ಇದೆಲ್ಲರಿಗೂ ಗೊತ್ತಿದೆ. ಜಸ್ಟ್ ನೀವು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಅಡ್ವರ್ಟೈಸ್ಮೆಂಟ್ ಗಳು ಅದನ್ನ ನೋಡಿದ್ರು ಸಾಕಿತ್ತು, ನೀವು ಇದನ್ನ ಅಟೆಂಡ್ ಮಾಡಬಹುದಿತ್ತು. ದಿಸ್ ಇಸ್ ಅ ಬೇಸಿಕ್ ಕ್ವಶನ್, ಹೋಪ್ಫುಲಿ ಎಲ್ಲರೂ ಮಾಡಿರ್ತೀರ. ನೆಕ್ಸ್ಟ್, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ. ವಾಟ್ ಈಸ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂದಾಗ, ಬ್ಯಾಂಕ್ ರಿಸ್ಕ್ ಇರೋ ಟೈಮಲ್ಲಿ ಅವ್ರು ಅದನ್ನ ಮೇಂಟೈನ್ ಮಾಡಬೇಕು. ಇಟ್ ಈಸ್ ಡಿಸೈಡ್ ಬೈ ಈಚ್ ಇಂಡಿವಿಜುವಲ್ ಬ್ಯಾಂಕ್. ನೋ, ಇದನ್ನ ಎಕನಾಮಿ ಹೇಳಬೇಕಾದ್ರೆ ನಾನು ನಿಮಗೆ ಬೇಸೆಲ್ ನಾರ್ಮ್ಸ್ ಅದನ್ನ ಹೇಳಿದ್ದೆ, ಸ್ವಿಟ್ಜರ್ಲ್ಯಾಂಡ್ ಬೇಸೆಲ್ ನಾರ್ಮ್ಸ್. ಇಲ್ಲಿ ಹೇಳಬೇಕಾದ್ರೆ ಈ ಬೋರ್ಡ್ ಮೇಲೆ ನಾನು ಬರೀಬೇಕಾದ್ರೆ ಇಲ್ಲಿ ನೋಡಿ ಸಿ ಎ ಆರ್ ನಾನು ಬರ್ದಿದ್ದೀನಿ, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ. ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ಇದೆ. ಇದನ್ನ ಸೆಟ್ ಮಾಡುವಂಥದ್ದು ನಮಗೆ ಬೇಸೆಲ್. ಸೊ ಹಾಗಾಗಿ ಇಂಡಿಯಾ ಆರ್ ವಿತ್ ಇನ್ ದಿಸ್ ಬೇಸೆಲ್ ತ್ರೀ ನಾರ್ಮ್ಸ್ ಅಲ್ಲಿ ಇದೆ. ಬೇಸೆಲ್ ತ್ರೀ ನಾರ್ಮ್ಸ್ ಅಲ್ಲಿ ಅವ್ರ ಮೈನ್ ನೋಡೋದೆ ಸಿ ಎ ಆರ್. ದೇರ್ ಫೋರ್ ಅವ್ರು ಇಡೋಂಥದ್ದು, ಎರಡು ಅಲ್ಲ, ಸೆಕೆಂಡ್ ಆಪ್ಷನ್ ಅಲ್ಲ, ಫಸ್ಟ್ ಆಪ್ಷನ್ ಕರೆಕ್ಟ್. ದೇರ್ ಫೋರ್ ಈ ಕ್ಲಾಸ್ ಅಲ್ಲಿ ಕೂತಿದ್ರೆ 100% ಯು ಕುಡ್ ಹ್ಯಾವ್ ಸಾಲ್ವ್ ದಿಸ್. ನೆಕ್ಸ್ಟ್,
The identity platform Aadhaar provides open programming interface. What does it imply? ಇದ್ರ ಬಗ್ಗೆ ನಾವು ಇಷ್ಟು ಡೀಟೇಲ್ ಆಗಿ ಆಧಾರನ ಅನಾಲಿಸಿಸ್ ಮಾಡಿಲ್ಲ. ನಾವು ಮಾಡಿರೋಂತ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲೂ ಎಲ್ಲೂ ಕೂಡ ಇದು ಟಾಪಿಕ್ ಬಂದಿಲ್ಲ. ದೇರ್ ಫೋರ್ ದಿಸ್ ಇಸ್ ನಾಟ್ ಫ್ರಮ್ ಅವರ್ ಕ್ಲಾಸಸ್. ನೆಕ್ಸ್ಟ್, ವೆರಿ ರೀಸೆಂಟ್ಲಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾವಿಂಗ್ ಲ್ಯಾಕ್ಸ್ ಆಫ್ ಪೀಪಲ್ ಐದರ್ ಸಫರ್ಡ್. ಸೊ ಇದರಲ್ಲಿ ನಾವು ನೋಡ್ತಾ ಬಂದ್ರೆ ಇಟ್ ಇಸ್ ದಿ ಮೋಸ್ಟ್ ಈಸಿಯೆಸ್ಟ್ ಅಂಡ್ ದಿ ಬೆಸ್ಟ್ ಆಪ್ಷನ್, ಬಿಕಾಸ್ ಯೆಮನ್ ಅಲ್ಲಾಗ್ಲಿ ಸೌತ್ ಸುಡನ್ ಅಲ್ಲಾಗ್ಲಿ ಇಲ್ಲಿ ವಾರ್ ಮತ್ತೆ ಎಥ್ನಿಕ್ ಕಾನ್ಫ್ಲಿಕ್ಟ್ ಆಗಿದೆ. ಅದರಲ್ಲೂ ಕೂಡ ಇಂಡಿಯಾ ಇಲ್ಲಿ ರೆಸ್ಕ್ಯೂ ಮಾಡಿದೆ ಎಷ್ಟೊಂದು ಇಂಡಿಯನ್ಸ್ ಇನ್ನ ಥ್ರೂ ಆಪರೇಷನ್ಸ್. ಸೊ ಹಾಗಾಗಿ ನಾವು ಇದನ್ನ ದಿಸ್ ಆಪ್ಷನ್ ಇಸ್ ದ ಸೇಫೆಸ್ಟ್. ನೆಕ್ಸ್ಟ್, ರಿಗಾರ್ಡಿಂಗ್ ಗುಡ್ಸ್ ಡಿಸ್ಪ್ಯಾಚ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸೊ ಗ್ರಾಂಟಿಂಗ್ ಏಡ್ ವಾಸ್ ಇಂಟ್ರೊಡ್ಯೂಸ್ಡ್, ಎಸ್. ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟಿ ವಾಸ್ ರೆಕಮೆಂಡೆಡ್, ಎಸ್. ಇಂಗ್ಲಿಷ್ ಆಸ್ ಎ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಟ್ ಆಲ್ ಲೆವೆಲ್. ಆಲ್ ಲೆವೆಲ್ ನೋ, ಕಾಪರ್ ಕೋಡ್ಸ್ ಪ್ರಕಾರ ನೀವು ಇದು ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ ಲೆವೆಲ್ಸ್ ಅಲ್ಲ, ಬೇಸಿಕ್ ಅಲ್ಲಿ ಅವ್ರು ವರ್ನಾಕ್ಯುಲರ್ ಸ್ಟ್ರೆಸ್ ಮಾಡಿದ್ದು. ಸೊ ಹಾಗಾಗಿ ಫಸ್ಟ್ ಮತ್ತೆ ಸೆಕೆಂಡ್ ಇದನ್ನ ನಾ ಕ್ಲಾಸ್ ಅಲ್ಲಿ ಪಾಠ ಮಾಡಬೇಕಾದ್ರೆ ನಿಮಗೆ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೆ. ಹ್ಯಾಂಡ್ ರಿಟನ್ ನೋಟ್ಸ್ ಆಫ್ ಐ ಥಿಂಕ್ 4 ಶೀಟ್ಸ್. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಜುಡಿಷಿಯರಿ, ವಿತ್ ರೆಸ್ಪೆಕ್ಟ್ ಟು ಪೊಲೀಸ್ ರಿಫಾರ್ಮ್ಸ್, ವಿತ್ ರೆಸ್ಪೆಕ್ಟ್ ಟು ನ್ಯೂಸ್, ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಮನೆಂಟ್ ಸೆಟಲ್ಮೆಂಟ್, ಆಮೇಲೆ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್, ಇದ್ರ ಬಗ್ಗೆ ಎಲ್ಲ ಒಂದು ಶಾರ್ಟ್ ಹ್ಯಾಂಡ್ ನೋಟ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೆ, ಜೆರಾಕ್ಸ್ ಮಾಡಿಸಿ ಕೊಟ್ಟಿದ್ದೆ ಎಲ್ಲರಿಗೂ. ಸೊ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ನಮಗೆ page 3 ಇದು ಇದೆ. ಸೊ ಇದನ್ನ ನೀವು ಮಾಡಿರ್ತೀರ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಪಾರ್ಲಿಮೆಂಟ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಲಿಮೆಂಟರಿ ಕಮಿಟಿ ಸ್ಕ್ರೂಟಿನೈಸರ್ಸ್. ಇದರಲ್ಲಿ ಎರಡು ಬಗ್ಗೆ ನಾನು ಸ್ಟ್ರೆಸ್ ಮಾಡಿದ್ದೆ, BAC ಬ್ಯಾಕ್ ಅದನ್ನ ನಾನು ಸ್ಟ್ರೆಸ್ ಮಾಡಿದ್ದೆ ಲೋಕಸಭಾ ರಾಜ್ಯಸಭಾದಲ್ಲಿ. ಇಲ್ಲಿ ಎಲ್ಲಿ ಇದೆ ಎಲ್ಲಿ ಇಲ್ಲ, ಯಾವ್ದನ್ನ ಯಾರು ನೋಡ್ಕೊಂತಾರೆ ಅನ್ನೋದು. ದೆನ್ ಇದರಲ್ಲೇ ನಾವು ಈ ಕಮಿಟೀಸ್ ಹೇಳಬೇಕಾದ್ರೆ ಕಮಿಟಿ ಆನ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಹೇಳಿದ್ವಿ. ಅದರಲ್ಲಿ ನಾನು ನಿಮಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಲಿಗೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಅಂತ, ವಾಟ್ ಇಸ್ ಡೆಲಿಗೇಷನ್ ವಾಟ್ ಇಸ್ ಡಿಸೆಂಟ್ರಲೈಸೇಷನ್ ಅಂತ ನಾನು ನಿಮಗೆ ಪಂಚಾಯತ್ ರಾಜ್ ಹೇಳಬೇಕಾದ್ರೆ ಕೂಡ ಇದನ್ನ ಲಿಂಕ್ ಮಾಡಿ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ದಿಸ್ ಇಸ್ ಅ ಡೈರೆಕ್ಟ್ ಕ್ವಶನ್ ಫ್ರಮ್ ದಿ ಲಕ್ಷ್ಮೀಕಾಂತ್. ನೆಕ್ಸ್ಟ್, ಆಸ್ ಪರ್ ದ ರೈಟ್ ಟು ಎಜುಕೇಶನ್ ಆಕ್ಟ್ ಟು ಬಿ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಎ ಟೀಚರ್, ಸಾರಿ ಈ ಕ್ವಶನ್ ಇಟ್ಸ್ ನಾಟ್ ಫ್ರಮ್ ಕೋಪರೇಜ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಟ್ರೆಡಿಷನಲ್ ಸ್ಟೇಟ್. ಸೊ ಫಸ್ಟ್ ಇಯರ್ ಅಂತೂ ಕರೆಂಟ್ ಅಫೇರ್ಸ್ ಅಲ್ಲಿ ಮಂತ್ ಆಫ್ ಜಾನ್ ಮತ್ತೆ ಮಂತ್ ಆಫ್ ಫೆಬ್ರವರಿನಲ್ಲಿ ಕಲ್ಚರ್ ಮಾಡ್ಯೂಲ್ ಅಲ್ಲಿ ಫಸ್ಟ್ ಎರಡು ಬಂದಿರೋದು, ಇದನ್ನ ಮಾರ್ಕ್ ಮಾಡಿಸಿದ್ದೀವಿ. ಅಂಡ್ ಫರ್ದರ್ ತಂಗ್ತಾ ಡ್ಯಾನ್ಸ್ ಸಿಕ್ಕಿಂ, ಇದರಲ್ಲಂತೂ ನಾವು ದಿ ಮಾರ್ಷಲ್ ಆರ್ಟ್ಸ್ ಆಫ್ ಇಂಡಿಯಾ ಅಂತಂದಾಗ ಕಲಾರಿ ಪಟ್ಟು, ಸಿಲಾಂಬಮ್, ಓಕೆ, ಅದ್ರಲ್ಲಿ ನಾವು ಮಣಿಪುರ ಹೇಳಿದ್ವಿ, ದಟ್ ಈಸ್ ತಂಗ್ತಾ ಸರಿತ್ ಸರಕ್, ಓಕೆ, ಇವೆರಡೂ ನಾವು ಹೇಳಿದ್ವಿ, ದಟ್ ಈಸ್ ಮಣಿಪುರ್ ಅಂತ ಅಂದ್ಬಿಟ್ಟು. ಸೊ ತಂಗ್ತಾ 3 ಆಬ್ವಿಯಸ್ಲಿ ರಾಂಗ್. ಅಂಡ್ ಫಸ್ಟ್ ಸೆಕೆಂಡ್ ಅಂತೂ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಈ ಫೆಸ್ಟಿವಲ್ ಅಂತೂ ನೀವು ಗಟ್ಟಿಡಿದ್ವಿ. ನಾರ್ತ್ ಈಸ್ಟ್ ಇಂದ ಬಂದಾಗಂತೂ ನಾವು ಒಡೆದೇ ಹೊಡಿದೀವಿ ಫೆಸ್ಟಿವಲ್ಸ್ ಗಳನ್ನ. ಮ್ಯಾಥ್ಸ್ ದ ಫಾಲೋಯಿಂಗ್ ಬರುತ್ತೆ ಅಂತಾನೆ ನಾನು ನಿಮಗೆ ಹೇಳಿದ್ದೆ. ಸೊ ಹಾಗಾಗಿ ಇದನ್ನ ನನ್ನ ಸ್ಟೂಡೆಂಟ್ಸ್ ಸಾಲ್ವ್ ಮಾಡಿರ್ತೀರ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ರಿಪ್ಲೇಸ್ ದ ಪ್ರಿವೆಂಟೇಷನ್ ಆಫ್ ದಿ ಫುಡ್ ಅಡಲ್ಟ್ರೇಷನ್ ಆಕ್ಟ್, ಎಸ್. ದೆನ್ FSSAI ಇಸ್ ಅಂಡರ್ ದಿ ಚಾರ್ಜ್ ಆಫ್ ದಿ, ನೋ, ದಿಸ್ ಅನ್ ಆಟೋನಮಸ್ ಬಾಡಿ. ಇದನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ, ಆಟೋನಮಸ್ ಬಾಡಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಇಟ್ ಇಸ್ ಆಟೋನಮಸ್ ಬಾಡಿ. ಸೊ ಹಾಗಾಗಿ ಈ ಕ್ವಶನ್ ಇದನ್ನ ನೀವು ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್, ದ ಟರ್ಮ್ 2-state solution, ಇದನ್ನಂತೂ ಕ್ಲಾಸ್ ಅಲ್ಲಿ ಎಷ್ಟು ನಮಗೆ ವರ್ಲ್ಡ್ ರಿಲೇಟೆಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಂದಾಗ್ಲೂ ಕೂಡ ಎಲ್ಲೇ ನಮಗೆ ಇಲ್ಲಿ 2-state solution ಅಂತ ಬಂದ್ರೆ ಇದು ಇಸ್ರೇಲ್ ಪ್ಯಾಲೆಸ್ಟೈನಿಯನ್ ಇಂದು, ಓಕೆ. ಆಗ ಆಮೇಲೆ ನೆಕ್ಸ್ಟ್ ಸರ್ಟೈನ್ ಇದನ್ನ ಕೂಡ ನಾವು ನೋಡಿದ್ವಿ, US ಬಂದು ಇಂಟರ್ಫೇರ್ ಆಗಿ. ನನ್ನ ಟೋಟಲ್ ಸ್ಟೋರಿ ಹೇಳ್ಬೇಕಾದ್ರೆ ಅವ್ರು ಹೆಂಗೆ ಇದನ್ನ ಇವರಿಬ್ರು ಫ್ರೆಂಡ್ಶಿಪ್ ಮಾಡಿಸಿದ್ರು, ಮಿಲಾಪಿ ಮಾಡಿಸಿದ್ರು, ಆಮೇಲೆ ಮತ್ತೆ ಅದಾಗ್ಲಿಲ್ಲ, ಏನ್ ಇಶ್ಯೂ. ಸೊ 2-state solution ಇದನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಏನಿಲ್ಲ ಅಂದ್ರೆ 4 ತಿಂಗಳಲ್ಲಿ ಕಂಟಿನ್ಯೂ ಇದನ್ನ ನಾ ಹೇಳಿದ್ದೀನಿ. ಸೊ ಡೈರೆಕ್ಟ್ ಕ್ವಶನ್, ಈಸಿ ಕ್ವಶನ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಪ್ರೊವಿಷನ್ಸ್ ಮೇಡ್ ಅಂಡರ್ ದಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ದ ಫ್ಯಾಮಿಲಿ ಕಮಿಂಗ್ ಅಂಡರ್ ದಿ ಕ್ಯಾಟಗರಿ ಆಫ್ ಬಿಲೋ ಓನ್ಲಿ. ಸೊ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಲ್ಲ. ನೆಕ್ಸ್ಟ್, ಎಲ್ಡೆಸ್ಟ್ ವುಮೆನ್ ಇನ್ ದ ಹೌಸ್ ಹೋಲ್ಡ್ 18 years ಅಂಡ್ ಅಬೋವ್ ಇರಬೇಕು, ಅವ್ರ ಹೆಸರಲ್ಲೇ ರೇಷನ್ ಕಾರ್ಡ್ ಕೊಡೋದು, ಎಸ್, ದಿಸ್ ಇಸ್ ರೈಟ್. ನೆಕ್ಸ್ಟ್, ಪ್ರೆಗ್ನೆಂಟ್ ವುಮೆನ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ ಆರ್ ಎಂಟೈಟಲ್ಡ್ ಟು ಟೇಕ್ ಹೋಮ್ ರೇಷಿಯೋ ಆಫ್ 1600 calories. ಹಿಂಗ್ ಮೆಷರ್ ಮಾಡ್ತಾರೆ ಇವರು, ಓಕೆ, ಕೆಜಿನ ಏನಾರ ಮೆಷರ್ ಮಾಡಬಹುದು ಇವ್ರು, ಇಷ್ಟು ಕೆಜಿ ಅಷ್ಟು ಕೆಜಿ ಅಂತ. 1600 calories ಅಂತ ಹೆಂಗ್ ಮೆಷರ್ ಮಾಡ್ತಾರೆ, ಇಷ್ಟರಲ್ಲಿ ಇಷ್ಟೇ ಬರುತ್ತೆ ಅಂತ. ನಮಗೇನಿಲ್ಲಿರೋದು, ದೇ ಗಿವ್ ದಿ ಫ್ರೀ ಮೀಲ್ಸ್,
ಫ್ರೀ ಮೀಲ್ಸ್ ಕೊಡ್ತಾರೆ ಆ್ಯಂಡ್ ಟೇಕ್ ಅವೇ ರೇಷನ್ ಕೊಡ್ತಾರೆ ಇಷ್ಟೇ ಅಂತನ್ಬಿಟ್ಟು ಅದರಲ್ಲಿ ಇಲ್ಲ. ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಂಡ್ ಆಫ್ಟರ್ 6 ಮಂತ್ಸ್ ಆಮೇಲೆ ಆಲ್ಸೋ 6,000 ರುಪೀಸ್ ಅನ್ನು ಕೊಡ್ತಾರೆ. ಇಂದಿರಾ ಗಾಂಧಿ ಮಾತೃ ಸಹಯೋಗ ಯೋಜನಾನ ಇಂಟಿಗ್ರೇಟ್ ಮಾಡಿದ್ದಾರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ, ಅದರಲ್ಲಿ ಇದನ್ನು ಪ್ರೊವೈಡ್ ಮಾಡ್ತಿದ್ರು, ಅದನ್ನ ನಾನು ನಿಮಗೆ ಹೇಳಿದ್ದೆ. ದೇರ್ ಫೋರ್ ಥರ್ಡ್ ಒನ್ ತಪ್ಪು. ಇಲ್ಲಿ ನಾನು ನಿಮಗೆ ನೀವು ಅಬ್ಸರ್ವ್ ಮಾಡ್ಬೋದು ನ್ಯಾಷನಲ್ ಇದು ದ ಟೋಟಲ್ ಬೇಸಿಕ್ ಇಂದ ನಮಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾಕೆ ಸ್ಟಾರ್ಟ್ ಆಗಿರ್ಬೋದು ಅಂತನ್ಬಿಟ್ಟು ನಾನು ಇದೊಂದು ಬ್ಲಾಕ್ ಡಯಾಗ್ರಾಮ್ ಬರೆಸಿದ್ದೆ. ಅದರಲ್ಲಿ ನಾನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಸ್ಟಾರ್ಟೆಡ್ ಅಂತ ಹೇಳಿದೆ. ದೆನ್ ಅದಾದ್ಮೇಲೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಾವಿಷನ್ಸ್ ಏನು ಅನ್ನೋದನ್ನ ನಾನು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ ಯಾವ್ಯಾವ್ದು ಇಂಟಿಗ್ರೇಟ್ ಆಗಿದೆ ಅಂತ ಹೇಳಬೇಕಾದ್ರೆ ಇದನ್ನ ನಾನು ನಿಮಗೆ ಹೇಳಿದ್ದೆ. ಸೊ ಫಸ್ಟ್ ಒನ್ ನೀವು ಕಾಪರ್ ಕೋಡ್ ಇಂದ ತಪ್ಪು ಅಂತ ಅನ್ಬೋದು, ಇದನ್ನ ನೀವು ಕ್ಲಾಸ್ ಇಂದ ತಪ್ಪು ಅನ್ಬೋದು, ದಿಸ್ ಇಸ್ ಆಬ್ವಿಯಸ್ಲಿ ರೈಟ್. ಸೊ ಹಾಗಾಗಿ ಯು ಕುಡ್ ಹ್ಯಾವ್ ಕಮ್ ಔಟ್ ಆಫ್ ದಿಸ್. ನೆಕ್ಸ್ಟ್, ಇಂಡಿಯಾ ಎನಾಕ್ಟೆಡ್ ದಿ ಜಿಯೋಗ್ರಫಿಕಲ್ ಇಂಡಿಕೇಶನ್, ಸೊ ಜಿಐ ಟ್ಯಾಗ್ ಇದರಲ್ಲಿ ಬರುತ್ತೆ. WTO ಅಲ್ಲಿ ಕ್ಲಾಸ್ ಅಲ್ಲಿ ಬರೆದು ಹೇಳಿದ್ದೀನಿ, ಗೂಡ್ಸ್, ಸರ್ವಿಸ್, IPR, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದರಲ್ಲಿ ಇಂಡಸ್ಟ್ರಿಯಲ್ ಡಿಸೈನ್ಸ್, ಟ್ರೇಡ್ ಮಾರ್ಕ್, ಪೇಟೆಂಟ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಎಲ್ಲ ಬರುತ್ತೆ. ಬೇಸಿಕ್ ಕೇಳಿದ್ದಾರೆ, ದಟ್ ಈಸ್ WTO, ಹೋಪ್ಫುಲಿ ಮಾಡಿರ್ತೀರ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಇಂಡಿಯನ್ ಗವರ್ಮೆಂಟ್ ಡಸ್ ನಾಟ್ ಹ್ಯಾವ್ ದಿ ಪವರ್ ಟು ಸ್ಟೇಟ್ ಗವರ್ಮೆಂಟ್, ಇಲ್ಲ ರೀಸೆಂಟ್ ಆಗಿ ಸ್ಟೇಟ್ ಗವರ್ಮೆಂಟ್ ಗಳು ಇದನ್ನ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಆಂಧ್ರಪ್ರದೇಶ್ ಅಂಡ್ ಜಾರ್ಖಂಡ್ ಡು ನಾಟ್ ಹ್ಯಾವ್ ದಿ ಗೋಲ್ಡ್ ಮೈನ್ಸ್, ದೆನ್ ಇದು ಕೂಡ ನಮಗೆ ತಪ್ಪು. ರಾಜಸ್ಥಾನ್ ಹ್ಯಾಸ್ ಐರನ್ ಓರ್ ಮೈನ್, ಸೊ ರಾಜಸ್ಥಾನ್, ಎಸ್, ಬಿಲ್ವಾರ ರಾಜಸ್ಥಾನ್ ಅಲ್ಲಿ ಇದೆ. ಇದನ್ನ ರಿಸೋರ್ಸ್ ಮ್ಯಾಪಿಂಗ್ ಅಂತ ನಾವು ಹೋಮ್ವರ್ಕ್ ಕೊಟ್ಟಿದೆ. ನೀವು ಎಷ್ಟು ಎಫೆಕ್ಟಿವ್ ಆಗಿ ಇದನ್ನ ಹೋಮ್ವರ್ಕ್ ಮಾಡಿದೀರಾ ಐ ಡೋಂಟ್ ನೋ. ನೀವು ಎಫೆಕ್ಟಿವ್ ಆಗಿ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಇದನ್ನ ಯು ಕುಡ್ ಹ್ಯಾವ್ ನಾಟ್ ಸಾಲ್ವ್ಡ್, ಬಿಕಾಸ್ ಕರೆಂಟ್ ಅಫೇರ್ಸ್ ಅಂಡ್ ಹೋಮ್ವರ್ಕ್ ನಿಮ್ಮದು ಪ್ರಾಪರ್ ಆಗಿ ಮಾಡಿರ್ಬೇಕಿತ್ತು. ಅಂಡ್ ಆಲ್ಸೋ ಮೋಸ್ಟ್ ಆಫ್ ದೆಮ್ ನಾನು ಜಿಯೋಗ್ರಫಿ ಬೇಸಿಕ್ ಇದಕ್ಕೆ ಐ ಹ್ಯಾವ್ ರೆಫರ್ಡ್ ಯು ದಿ ಕುಲ್ಲರ್, ಕುಲ್ಲರ್ ಟೆಕ್ಸ್ಟ್ ಬುಕ್ ಅಲ್ಲಿ ರಿಸೋರ್ಸ್ ಇದೆಲ್ಲ ಚೆನ್ನಾಗಿದೆ ನೋಡಿ ಅಂತನ್ಬಿಟ್ಟು ಹೇಳಿದ್ದೆ. ಬಟ್ ಆಸ್ ಕುಲ್ಲರ್ ಬುಕ್ ಯೂಸ್ ಇರೋದ್ರಿಂದ ಇದರಲ್ಲಿ ಯಾವ್ದು ನೋಡಬೇಕು ಅಂತ ನಾನು ಹೇಳಿದ್ದೆ. ಅದನ್ನ ನೀವು ನೋಡಿ ಒಂದ್ ಸ್ವಲ್ಪ ಮ್ಯಾಪಿಂಗ್ ಮಾಡಿದ್ರೆ ಯು ಕುಡ್ ಹ್ಯಾವ್ ಸೊ ರಿಸೋರ್ಸ್ ಮ್ಯಾಪಿಂಗ್ ಮಾಡಬೇಕಿತ್ತು. ಬಟ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್ ಇಟ್ ಈಸ್ ಒನ್ ಆಫ್ ದಿ ಟಫ್ ನೀವು ರೀಕಾಲ್ ಮಾಡುವಂತದ್ದು, ಆಸ್ ಇಟ್ ಈಸ್ ಹೈಲಿ ಫ್ಯಾಕ್ಚುಯಲ್ ಬೇಸ್. ಸೊ ಹಾಗಾಗಿ ಇಟ್ ಈಸ್ ಲೆಫ್ಟ್ ಅಟ್ ಯುವರ್ ಡಿಸ್ಕ್ರಿಷನ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಡಿಜಿಟಲ್ ಪೇಮೆಂಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಭೀಮ್ ಆಪ್ ಅಲೋ ಯೂಸರ್ ಟು ಟ್ರಾನ್ಸ್ಫರ್ ಮನಿ ಟು ಎನಿ ಒನ್ ವಿತ್ UPI? ಎಸ್. ವಿತ್ ದ ಚಿಪ್ ಪಿನ್ ಡೆಬಿಟ್ ಕಾರ್ಡ್ ಆಸ್ 4 ಫ್ಯಾಕ್ಟರ್ಸ್ ಆಫ್ ಅಥೆಂಟಿಕೇಶನ್. ಇದನ್ನ ಬಹಳ ಜನ ಕನ್ಫ್ಯೂಸ್ ಆಗಿದ್ದಾರೆ, ವಾಟ್ ಇಸ್ ದಿಸ್ 4 ಫ್ಯಾಕ್ಟರ್ಸ್ ಆಫ್ ಅಥೆಂಟಿಕೇಶನ್? 4 ಸ್ಟೇಜಸ್ ಆಫ್ ಅಥೆಂಟಿಕೇಶನ್ನ ಒಬ್ಬರು ಸ್ಟೂಡೆಂಟ್ ಬಂದು ಹೇಳಿದ್ರು, ಸರ್ ಪಾಸ್ವರ್ಡ್ ಇದಕ್ಕೆ 4 ಡಿಜಿಟ್, ಇದಕ್ಕೆ ಭೀಮ್ ಆಪ್ಗೆ 2 ಡಿಜಿಟ್, ಈ ತರ. ಸೊ ಹಾಗಾಗಿ ಬಹಳ ಕನ್ಫ್ಯೂಸ್ ಆಗಿದ್ದಾರೆ. ಇದರಲ್ಲಿ ನಿಮಗೆ ಈ ತರ ಬೇಸಿಕ್ ಇದು ಏನು ಅಂತನ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂದ್ರೆ, ಅಥೆಂಟಿಕೇಶನ್ ರಿಲೇಟೆಡ್ ಇದು ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಈ ಕ್ವಶನ್ ಅನ್ನ ಬಿಡಬಹುದಿತ್ತು. ಆರ್ ಎಲ್ಸ್ ಅಟ್ ಲೀಸ್ಟ್ ನಿಮಗೆ ಒಂದಂತೂ ಪಕ್ಕಾ ಕರೆಕ್ಟ್. ಸೊ ಹಾಗಾಗಿ 1A ಅಥವಾ ಸಿ ಅಲ್ಲಿ 2 ಅಲ್ಲಿ 1, ದಟ್ ಈಸ್ 50% ಎಲಿಮಿನೇಟ್ ಮಾಡಿದ್ರೆ ನೀವು ಇದನ್ನ ಮಾಡಬಹುದಿತ್ತು. ಓಕೆ, ನೆಕ್ಸ್ಟ್, ಅಮಂಗ್ ದ ಫಾಲೋಯಿಂಗ್ ಸಿಟೀಸ್ ವಿಚ್ ಒನ್ ಲೈಸ್ ಆನ್ ದಿ ಲಾಂಗಿಟ್ಯೂಡ್ ಕ್ಲೋಸೆಸ್ಟ್ ದಿ. ಇವಾಗ ನಾನು ಆ ಮ್ಯಾಪ್ ಅನ್ನ ಮಾಡಿಸ್ಬೇಕಾದ್ರೆ ನಿಮಗೆ ಇಲ್ಲಿ ಬೆಂಗಳೂರು ಮತ್ತೆ ಮಡ್ರಾಸ್, ನಾವು ಲ್ಯಾಟಿಟ್ಯೂಡ್ ಅಲ್ಲಿ ನೋಡಿದಾಗ ಯಾವ್ದು ಕೆಳಗಡೆ ಬರುತ್ತೆ ಅಂದಾಗ ಎಲ್ಲರೂ ನೀವು ಕ್ಲಾಸ್ ಅಲ್ಲಿ ಆನ್ಸರ್ ಮಾಡಿದ್ರಿ ಮಡ್ರಾಸ್ ಅಂತ, ಬಟ್ ಇಲ್ಲ ಬೆಂಗಳೂರು ಬರುತ್ತೆ, ನೀವು ಸರಿಯಾಗಿ ನೋಡಿ ಅಂತ ಹೇಳಿದ್ದೆ. ಅದೇ ತರ ನೀವು ಲಾಂಗಿಟ್ಯೂಡ್ ಅಲ್ಲೂ ಕೂಡ ಯಾವ್ದು ಇಂಪಾರ್ಟೆಂಟ್ ಸಿಟೀಸ್ ಬರುತ್ತೆ ಅಂತನ್ಬಿಟ್ಟು ನೋಡಿ ಅಂತ ಹೇಳಿದ್ದೆ. ಸೊ ಇಲ್ಲಿ ನಿಮಗೆ ಇದು ಡೆಲ್ಲಿ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಯು ಕುಡ್ ಹ್ಯಾವ್ ಡನ್ ದಟ್. ಬಟ್ ಅದೇ ಒಂದ್ ಸೆಕೆಂಡ್, ಎಷ್ಟು ಎಫೆಕ್ಟಿವ್ ಆಗಿ ನೀವು ಹೋಮ್ವರ್ಕ್ ಅವತ್ತಿಂದ ಅವತ್ತು ಮಾಡಿದೀರಾ ಅನ್ನೋ ಬೇಸಿಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕನ್ವೆನ್ಷನ್. ಓಕೆ, ಲೇಬರ್ ಆರ್ಗನೈಸೇಷನ್, ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಇಲ್ಲ, ರೆಗ್ಯುಲೇಷನ್ ಆಫ್ ಫುಡ್ ಪ್ರಾಕ್ಟೀಸ್ ಅಲ್ಲ. ಕನ್ಫ್ಯೂಸ್ ಆದ್ರೆ ನಿಮಗೆ ಚೈಲ್ಡ್ ಲೇಬರ್, ಜೆಂಡರ್ ಪ್ಯಾರಿಟಿ ಕನ್ಫ್ಯೂಸ್ ಆಗ್ಬಹುದು. ಬಟ್ ಚೈಲ್ಡ್ ಲೇಬರ್ ಇಂದು ರೀಸೆಂಟ್ ಆಗಿ ನಡೀತಾನೆ ಇದೆಯಲ್ಲ, ಚೈಲ್ಡ್ ಲೇಬರ್ ಅಲ್ಲಿ ಅದನ್ನ ಅಮೆಂಡ್ಮೆಂಟ್ ಮಾಡಿದ್ದಾರೆ. ದೆನ್ ಚೈಲ್ಡ್ ಲೇಬರ್ ಇಂದು ವಿಚ್ ಇಸ್ ದಟ್ Article 24 ನ ಚೇಂಜ್ ಮಾಡಿದ್ದಾರೆ. ಆಮೇಲೆ ಇದನ್ನ ಯಾಕೆ ಚೇಂಜ್ ಮಾಡಿದ್ರಿಂದ ಕನ್ವೆನ್ಷನ್ಸ್ ಗಳು ಇದನ್ನೆಲ್ಲ ಇದೆ. ಈ ಯಾವ ಕನ್ವೆನ್ಷನ್ ಏನಂತ ಗೊತ್ತಿಲ್ಲ ಅಂದ್ರೂ ಅಟ್ ಲೀಸ್ಟ್ ಚೈಲ್ಡ್ ಲೇಬರ್ ಅಂತ ನೀವು ಇದನ್ನ ಟಿಕ್ ಹೊಡಿಬೋದಿತ್ತು. ಸೊ 138 ನನಗೆ ಮಿನಿಮಮ್ ಏಜ್ ಆಫ್ ಕನ್ವೆನ್ಷನ್, ವರ್ಸ್ಟ್ ಫಾರ್ಮ್ ಆಫ್ ಚೈಲ್ಡ್ ಲೇಬರ್ ಇದು ನಮಗೆ ಇದೆ. ಇದು ಇಶ್ಯೂ ಕೂಡ ನಮಗಾಗಿತ್ತು ಲಾಸ್ಟ್ ಇಯರ್, ಕೈಲಾಶ್ ಸತ್ಯಾರ್ಥಿ ಅವರು ಚೈಲ್ಡ್ ಲೇಬರ್ ರಿಲೇಟೆಡ್ ಗಲಾಟೆ ಮಾಡಿದಾಗ ಯುನೈಟೆಡ್ ನೇಷನ್ ಕನ್ವೆನ್ಷನ್, ILO ಕನ್ವೆನ್ಷನ್ ಬಗ್ಗೆ ಅವರು ಸ್ಟ್ರೆಸ್ ಮಾಡಿ ಹೇಳಿದ್ರು. ಇದೇ ಎರಡು. ಸೊ ಸಮಟೈಮ್ಸ್ ಇನ್ನೊಂದು ವಿಚಾರ ಹೇಳಬೇಕು, UPSC ನಡುವೆ 1 ವರ್ಷದ ಕರೆಂಟ್ ಅಫೇರ್ಸ್ ಬಿಟ್ಟು ಈ ನಡುವೆ ದೇ ಸ್ಟಾರ್ಟೆಡ್ ಆಸ್ಕಿಂಗ್ 2 ಇಯರ್ಸ್ ಕರೆಂಟ್ ಅಫೇರ್ಸ್. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರೋದು ಬಹಳ ಇಂಪಾರ್ಟೆಂಟ್ ಆಗ್ತಿದೆ. ಅಂಡ್ ಯಾವಾಗ ಒಂದಿನ ನೋಡಿದ್ರೆ ಕರೆಂಟ್ ಅಫೇರ್ಸ್ ಕಷ್ಟ, ನೀವು ಇದನ್ನ ಸ್ವಲ್ಪ ಡೈಲಿ ಅಪ್ಡೇಟ್ ಇರಬೇಕು. ಬಟ್ ಒನ್ಸ್ ಅಗೇನ್, ಬೇಸಿಕ್ಸ್ ಇಲ್ದಂಗೆ ಕರೆಂಟ್ ಅಫೇರ್ಸ್ ಆಗಲ್ಲ. ಈಗ ಅದಕ್ಕೋಸ್ಕರನೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಕಂಡಕ್ಟ್ ವಿತ್ ಕಾಪರ್ ಅಂತ ಅಂದ್ಬಿಟ್ಟು ಒಂದು ಮಾಡ್ಯೂಲ್ ಸ್ಟಾರ್ಟ್ ಮಾಡಿದೀವಿ. ಅದು ನಮ್ಮ ದಾವಣಗೆರೆ ಬ್ರಾಂಚ್ ನಲ್ಲಿ ವೆಡ್ನಸ್ಡೇ ಸಾಯಂಕಾಲ ಮತ್ತೆ ಸಾಟರ್ಡೆ ಸಾಯಂಕಾಲ 2 ದಿನ, ವಾರಕ್ಕೆ 2 ದಿನ ಇರುತ್ತೆ. ಇಡೀ ವಾರದ ಎಲ್ಲಾ ಕರೆಂಟ್ ಅಫೇರ್ಸ್, ಎಲ್ಲಾ ನ್ಯೂಸ್ ಪೇಪರ್, ಕನ್ನಡ ನ್ಯೂಸ್ ಪೇಪರ್, ಆಲ್ ಇಂಡಿಯಾ ರೇಡಿಯೋ,
ಯೋಜನಾ ಕುರುಕ್ಷೇತ್ರ ಎಲ್ಲದನ್ನು ಕವರ್ ಮಾಡ್ತೀವಿ. ನಮ್ಮ ಬೆಂಗಳೂರು ಬ್ರಾಂಚ್ ನಲ್ಲಿ ಇದು ಪ್ರತಿ ಸಂಡೇ ಫ್ರಮ್ 10 to 1 ಅಂಡ್ 2 to 5, 6 days ಕರೆಂಟ್ ಅಫೇರ್ಸ್ ಇನ್ 6 hours ಅಂತ ಅಂದ್ಬಿಟ್ಟು ಈ ಮಾಡ್ಯೂಲ್ ನ ನಾವು ಕವರ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ನಾವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಂದ ಎಲ್ಲದನ್ನು ನಿಮಗೆ ಪಕ್ಕಾ ಮಾಡಿ ಕಲಿಯೋದು ಹಿಂಗೆ ಅಂತ ನಾವು ಇದನ್ನ ಹೇಳ್ಕೊಡ್ತೀವಿ. ಸೊ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್. ನೆಕ್ಸ್ಟ್ ಕ್ವಶನ್ 31, ರಿಗಾರ್ಡಿಂಗ್ ಮನಿ ಬಿಲ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್. ಮನಿ ಬಿಲ್ ಇಂದಂತೂ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕನ್ಸುಲೇಟ್ ಫಂಡ್, ಕಾಂಟಿಂಜೆನ್ಸಿ ಫಂಡ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನ ನೀವು ಮಾಡಿರ್ತೀರ. ದೆನ್ ವಿತ್ ರೆಫರೆನ್ಸ್ ಟು ದಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಸ್, ಪ್ರೆಸಿಡೆಂಟ್ ಎಲೆಕ್ಷನ್ ಮಾಡಬೇಕಾದ್ರೆ ಎಂಪಿ ನಲ್ಲಿ ಎಲೆಕ್ಟೆಡ್ ಇರ್ತಾರೆ, ನಾಮಿನೇಟೆಡ್ ಇರಲ್ಲ. ಎಂಎಲ್ಎ ನಲ್ಲಿ ಎಲೆಕ್ಟೆಡ್ ಇರ್ತಾರೆ, ನಾಮಿನೇಟೆಡ್ ಇರೋದಿಲ್ಲ. ದೆನ್ ಅದಾದ್ಮೇಲೆ ಯಾರ ಓಟು ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೇಕಾದ್ರೆ ಪ್ರತಿ ಸ್ಟೇಟ್ ಇಂದು ವಿ ಡಿವೈಡ್ ಬೈ ದಿ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್. ಸೊ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ನಾವು ಡಿವೈಡ್ ಮಾಡಿದಾಗ ಒಂದೊಂದು ಸ್ಟೇಟ್ ಇಂದು ವ್ಯಾಲ್ಯೂ ಓಟು ಒಂದೊಂದು ಇರುತ್ತೆ. ದೇರ್ ಫೋರ್ ಇವ್ರು ಇಲ್ಲಿ ಹೇಳಿದ್ದಾರೆ ವ್ಯಾಲ್ಯೂ ಆಫ್ ಓಟ್ ಆಫ್ ಈಚ್ ಎಮ್ ಎಲ್ ಎ ವೇರೀಸ್. ವ್ಯಾಲ್ಯೂ ಆಫ್ ವೋಟ್ ಈ ಆಫ್ ಈಚ್ ಎಮ್ ಎಲ್ ಎ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಹೌದು, ಇದು ವೇರಿ ಆಗುತ್ತೆ. ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಎಂ ಪಿಸ್ ಆಫ್ ದಿ ಲೋಕಸಭಾ, ಎಂ ಪಿಸ್ ಅಂದ ತಕ್ಷಣ ಲೋಕಸಭಾ ಆಗ್ಲಿ ರಾಜ್ಯಸಭಾ ಆಗ್ಲಿ ಇದು ನನಗೆ ಸೇಮ್. ಸೊ ಆನ್ಸರ್ ಇದು ಒನ್ ಓನ್ಲಿ. ಸೊ ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ ಎಮ್ ಎಲ್ ಎ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್, ಹೌದು ವೇರಿ ಆಗುತ್ತೆ. ವ್ಯಾಲ್ಯೂ ಆಫ್ ವೋಟ್ ಆಫ್ ಎಂ ಪಿಸ್ ಆಫ್ ಲೋಕಸಭಾ ಇಸ್ ಮೋರ್ ದೆನ್ ನೋ ಎಂ ಪಿಸ್ ಅಂದಾಗ ವ್ಯಾಲ್ಯೂ ವೋಟ್ ಸೇಮ್ ಇರುತ್ತೆ. ದೇರ್ ಫೋರ್ ಟೂ ಎಸ್. ಸೊ ನನಗೆ ಒನ್ ಕರೆಕ್ಟ್, ಟೂ ತಪ್ಪು. ಓಕೆ, ನೆಕ್ಸ್ಟ್, ಇನ್ ದ ಇಂಡಿಯನ್ ಕಂಟೆಕ್ಸ್ಟ್ ವಿಚ್ ಆಫ್ ದ ವಾಟ್ ಈಸ್ ದ ಇಂಪ್ಲಿಕೇಶನ್ ಆಫ್ ರ್ಯಾಟಿಫೈಯಿಂಗ್ ದಿ ಅಡಿಷನಲ್ ಪ್ರೋಟೋಕಾಲ್ ವಿತ್ ದ ಇಂಟರ್ನ್ಯಾಷನಲ್ ಆಟೋಮಿಕ್ ಏಜೆನ್ಸಿ. ಈಗ ನೋಡಿ, ದ ಮಿಲಿಟರಿ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಕಮ್ ಅಂಡರ್ ದಿ, ಓಕೆ ಬರುತ್ತೆ ಇರಾನ್ ಇಶ್ಯೂ ನಲ್ಲಿ ನೀವು ಕನ್ಫ್ಯೂಸ್ ಆಗಬಹುದು. ಓಕೆ, ದ ಕಂಟ್ರಿ ವಿಲ್ ಅದ ಪ್ರಿವಿಲೇಜ್ ಟು ಬೈ ಮೆಂಬರ್ ಆಗ್ಲಿದಂಗೆ ಆಟೋಮೆಟಿಕಲಿ ಬಿಕಮ್ಸ್ ನೋ. ಆಟೋಮೆಟಿಕಲಿ ಇದ್ರೆ ಇಂಡಿಯಾ ಆಗ್ಬಿಡೋದು. ಇವೆಲ್ಲ ಮಿಲಿಟರಿ ಇನ್ಸ್ಟಾಲೇಷನ್ ಯಾವುದೂ ಇಲ್ಲ. ಕರೆಂಟ್ ಅಫೇರ್ಸ್ ನೋಟ್ಸ್ ಅಲ್ಲಿ ಇದನ್ನ ನಾವು ಹೇಳಿದೀವಿ, ದ ಸಿವಿಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಕಮಾಂಡರ್ ಐಎಇಎ ಸೇಫ್ ಗಾರ್ಡ್ಸ್. ದೆನ್ ಅದಾದ್ಮೇಲೆ ಸರ್ಟೈನ್ ವರ್ಲ್ಡ್ ಅಲ್ಲಿ ಆರ್ಗನೈಸೇಷನ್ಸ್ ಗೆ ಏನೇನು ಪ್ರೈಸ್ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಒಂದು ಲಿಸ್ಟ್ ಓದ್ಬೇಕಾದ್ರೆ ಕೂಡ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಇತ್ತು. ಯು ಕುಡ್ ಹ್ಯಾವ್ ಡನ್ ದಿಸ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಕಂಟ್ರೀಸ್. ಇದನ್ನ ಹೇಳಬೇಕಾದ್ರೆ ಆಸಿಯಾನ್ ಇಂದ ಎಷ್ಟೊಂದು ನ್ಯೂಸ್ ಇತ್ತು. ಆಸಿಯಾನ್ ಇಂದು ಪೂರ್ತಿ ನಮಗೆ ಎಷ್ಟು ಜನ, 10+6. ಓಕೆ, ಅದರಲ್ಲಿ 10 ಜನ ನಮಗೆ ರಿಪಬ್ಲಿಕ್ ಡೇಗ್ ಬಂದಿದ್ರು. ಆಸಿಯಾನ್ ಇಂಪಾರ್ಟೆಂಟ್, ಆದ್ರೆ ಆಸಿಯಾನ್ ಅಲ್ಲಿ ಟೋಟಲ್ 10+6 ಡೈಲಾಗ್ ಇದನ್ನೇನಿದ್ದಾರೆ ಫ್ರೀ ಟ್ರೇಡ್ ಪಾರ್ಟ್ನರ್ಸ್, ಇವರು ನೆನ್ಪಿಡಿ ಅಂತ ಹೇಳಿದ್ದೆ. ಇವರು ನೆನ್ಪಿಡಬೇಕಾದ್ರೆ ಕಾಪರ್ ಕೋರ್ಸ್ ಅಲ್ಲಿ ನಾನು ಜೋಡಿ ಜೋಡಿ ನೆನ್ಪಿಡ್ರಿ ಅಂತ ಹೇಳಿದ್ದೆ. ಓಕೆ, ಏನು ಜೋಡಿ? ದಟ್ ಈಸ್ ಇಂಡಿಯಾ ಚೈನಾ, ಓಕೆ, ಆಮೇಲೆ ಜಪಾನ್ ಸೌತ್ ಕೊರಿಯಾ, ಆಮೇಲೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್. ಸೊ ಇದು 6 ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಈ ಜೋಡಿ ಇದು ನಿಮಗೆ ನೆನಪಿತ್ತು ಅಂತಂದ್ರೆ ನೀವು ಆರಾಮಾಗಿ ಇದನ್ನ ಸಾಲ್ವ್ ಮಾಡಬಹುದಿತ್ತು. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಗ್ಲೋಬಲ್ ಅಲಯನ್ಸ್ ಫಾರ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್, ಸಾರಿ ದಿಸ್ ಇಸ್ ನಾಟ್ ಫ್ರಮ್ ಕಾಪರೇಜ್ ಕ್ಲಾಸಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದಿ ಏಮ್ಸ್ ಆಫ್ ದಿ ಡಿಜಿಟಲ್ ಇಂಡಿಯಾ ಪ್ಲಾನ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ? ಡಿಜಿಟಲ್ ಇಂಡಿಯಾ ಪ್ಲಾನ್ ಅಂದಾಗ ಫಾರ್ಮೇಷನ್ ಆಫ್ ಇಂಡಿಯಾಸ್ ಓನ್ ಇಂಟರ್ನೆಟ್ ಕಂಪನೀಸ್? ನೋ, ಆಬ್ವಿಯಸ್ಲಿ ಅಲ್ಲ ಇದನ್ನ. ಸೊ ಫ್ರೇಮ್ವರ್ಕ್, ಬಿಗ್ ಡಾಟಾ, ಡಾಟಾ ಸೆಂಟರ್ಸ್ ವಿತ್ ಇನ್, ನಾವು ಬೇರೆಯವರಿಗೆ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಡಾಟಾ ಮೈನ್ ಮಾಡಿ ಅಂತ ನಂಬ ಒಂಟಿಸಲ್ ಬಿಡ್ತಿದೀವಿ. ನೋ ಇದರಲ್ಲಿ. ಸೊ ಕನೆಕ್ಟ್ ಅವರ್ ವಿಲೇಜಸ್ ಟು ದಿ ಇಂಟರ್ನೆಟ್, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇದನ್ನ ನೀವು ಬೇಸಿಕ್ ಯು ಕುಡ್ ಹ್ಯಾವ್ ಡನ್ ದಿಸ್, ಇದರಲ್ಲಿ ಏನು ನಮಗೆ ಸ್ಪೆಷಾಲಿಟಿ ಇಲ್ಲ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಟೌನ್ಸ್ ಸಮ್ಟೈಮ್ಸ್ ಮೆನ್ಷನ್ ಇನ್ ದ ನ್ಯೂಸ್. ಈಗ ಇರಾಕ್ ಇಂದ ಎಲ್ಲ ತುಂಬಾನೇ ಹೋದ ವರ್ಷದ, ಈಗ ಅಲೆಪ್ಪೋ ಅಂತೂ ನಮಗೆ ಸಿರಿಯಾದಲ್ಲಿ ನಡೀತಿರೋ ಇಶ್ಯೂನಲ್ಲಿ ಇದು ನಮಗೆ ಗೊತ್ತಿದ್ದೇ ಇದೆ, ಅಲೆಪ್ಪೋ. ಓಕೆ, ಸೊ ಫಸ್ಟ್ ಒನ್ ಅಂತೂ ನನಗೆ ಪಕ್ಕಾ ಇದೆ, ಆಯ್ತಾ. ದೆನ್ ಅದಾದ್ಮೇಲೆ ನನಗೆ 4th one, ಓಕೆ, ಇಲ್ಲಿ ಮಜರ್ ಐ ಶರೀಫ್, ಇದು ಅಫ್ಘಾನಿಸ್ತಾನ್ ಇಂದ ರೀಸೆಂಟ್ ನ್ಯೂಸ್ ಅಲ್ಲಿ ಬಂದಿದೆ. ಅಟ್ಲೀಸ್ಟ್ ನಿಮಗೆ ಇಲ್ಲಿ ಕಿರ್ಕುಕ್, ಮಸೂಲ್ ಇವೆರಡನ್ನು ಕೂಡ. ಸೊ ಲಾಸ್ಟ್ ಸತಿ ನಾವು ISIS ನಾವು ನೋಡ್ಬೇಕಾದ್ರೆ ಇದೆರಡು ಏರಿಯಾ ನನಗೆ ಅಲ್ಲಿ ಇರಾಕ್ ಅಲ್ಲಿ ಬರುತ್ತೆ. ಒಬ್ರು ಒಂದ್ಸತಿ ISIS ಕ್ಯಾಪ್ಚರ್ ಮಾಡ್ತಾರೆ, ಒಂದ್ಸತಿ ಇವ್ರು ಕ್ಯಾಪ್ಚರ್ ಮಾಡ್ತಾರೆ, ಆಮೇಲೆ ಕುರ್ದಿಸ್ತಾನ್ ಇಶ್ಯೂ ಬರ್ಬೇಕಾದ್ರೆ ನಾ ಹೇಳಿದ್ದೆ. ಸೊ ಹಾಗಾಗಿ ಇದನ್ನ ನೀವು ಯು ಕುಡ್ ಹಾವ್ ಸಾಲ್ವ್ ದಿಸ್. ನಿಮಗೆ ಇದೊಂದು ನೆನಪಾಗದೆ ಇರ್ಬೋದು, ಬಟ್ ಇದರಲ್ಲಿ ನಿಮಗೆ ಸೆಕೆಂಡ್ ಒನ್ ತಪ್ಪು, ಫಸ್ಟ್ ಒನ್ ಕರೆಕ್ಟ್ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ರೆ ಸೆಕೆಂಡ್ ಥರ್ಡ್ ತಪ್ಪು, ಯು ಕುಡ್ ಹಾವ್ ಅರ್ಡ್ ವಿತ್ ದಿಸ್ ಒನ್ ಸ್ಟೇಟ್ಮೆಂಟ್, ಅದಕ್ಕೆ ಬರ್ಬೋದಿತ್ತು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ಸ್ಪೀಕರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಲ್ ವೇಕೇಟ್ ಹಿಸ್ ಹರ್ ಆಫೀಸ್ ಅಂಡ್ ಸೀಸ್ ಆಸ್ ಸೀಸಸ್ ಟು ಬಿ ಮೆಂಬರ್ ಆಫ್ ದಿ ಅಸೆಂಬ್ಲಿ. ಎಸ್, ಹೌದು. ದೆನ್ ಸ್ಪೀಕರ್ ಶಾಲ್ ವೇಕೇಟ್ ಹಿಸ್ ಹರ್ ಆಫೀಸ್ ಇಮಿಡಿಯೇಟ್ಲಿ. ನೋ, ನೆಕ್ಸ್ಟ್ ಬರೋವರೆಗೂ ಸ್ಪೀಕರ್ ಇದ್ದೇ ಇರ್ತಾರೆ. ಸ್ಪೀಕರ್ ಇಂದು ನಾವು ಪ್ರೆಸಿಡೆನ್ಸಿ
ಹೇಳಿದ್ವಲ್ಲ ಅದ್ರಲ್ಲಿ ಹೇಳಿದ್ವಿ. ಆಮೇಲೆ ನಾನು ಸ್ಪೀಕರ್ ಇಂದು ಆಮೇಲೆ ರಾಜ್ಯಸಭಾದು ಏನು ಡಿಫ್ರೆನ್ಸ್ ಅದನ್ನ ಒಂದು ಟೇಬಲ್ ಹಾಕಿ ನಾನು ಈ ತರ ಕಾಪರ್ ಕೋಡ್ಸ್ ನಿಮಗೆ ಬರೆಸಿದ್ದೆ. ಓಕೆ, ಸೊ ಅಂದ್ರೆ ಬಾಕ್ಸ್ ಅಲ್ಲಿ ಇದನ್ನ ಹೆಂಗ್ ನೆನ್ಪಿಡ್ಕೊಬೇಕು ಅಂತ, ರೈಟ್ ಮಾರ್ಕ್ ದೆನ್ ಇಲ್ಲಿ ಫಸ್ಟ್ ದೆನ್ ಇಲ್ಲಿ ಕ್ಯಾನ್ಸಲ್, ಈ ಕಾಪರ್ ಕೋಡ್ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಇದನ್ನ ನಿಮಗೆ ಗೊತ್ತಿದ್ರು ಇದನ್ನ ಯು ಕುಡ್ ಹ್ಯಾವ್ ಈಸಿಲಿ ಯು ಕುಡ್ ಹ್ಯಾವ್ ಸಾಲ್ವ್ಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರಿಫ್ಲೆಕ್ಟ್ಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ರಿಲೇಷನ್ ಬಿಟ್ವೀನ್ ಲಾ ಅಂಡ್ ಲಿಬರ್ಟಿ. ಲಾ ಅಂಡ್ ಲಿಬರ್ಟಿ ಓಕೆ, ನೀವು ಯೋಚನೆ ಮಾಡಿದ್ರೆ ಬರ್ಬೋದಿತ್ತೇನೋ, ಬಿಕಾಸ್ ಇವಾಗ ನೋಡಿ ಹೊರಗಡೆಯಿಂದ ಕುತ್ಕೊಂಡು ನಾನು ಕಮೆಂಟ್ ಮಾಡೋದು ಬಹಳ ಈಸಿ, ಮಾಡ್ಬೋದಿತ್ತು ಅಂತ. ಬಟ್ ಎಕ್ಸಾಮ್ ಕಂಡೀಷನ್ ಅಲ್ಲಿ ಕುತ್ಕೊಂಡಾಗ ದಟ್ ಎಕ್ಸಾಮ್ ಪ್ರೆಷರ್ ಅಂಡ್ ದೋಸ್ ಕಂಡೀಷನ್ ಇಟ್ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ಇದರಲ್ಲಿ ಬಹಳಷ್ಟು ಜನ ತಪ್ಪು ಮಾಡಿದ್ದಾರೆ. ಸೊ ಹಾಗಾಗಿ ಯು ಕುಡ್ ಹ್ಯಾವ್ ಸ್ಕಿಪ್ಡ್ ದಿಸ್, ಇದು ನನ್ನ ಅಭಿಪ್ರಾಯ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂಡ್ ಎಮಲ್ಮೆಂಟ್ ಆಫ್ ದಿ ಗವರ್ನರ್. ಗವರ್ನರ್ ಇಂದ ಕ್ಲಾಸ್ ಅಲ್ಲಿ ಪೊಲಿಟಿ ಮಾಡ್ಯೂಲ್ ಮಾಡಬೇಕಾದ್ರೆ ನೀಟ್ ಆಗಿ ಗವರ್ನರ್ ಇಂದ ಎರಡು ಪಾಯಿಂಟ್ ನ ಹೇಳಿ ಮಾರ್ಕ್ ಮಾಡಿಸಿ ಪಕ್ಕದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದೀವಿ. ಸೊ ಗೌರರ್ ಇಂದ ಆಗ್ಲಿ, ಆಮೇಲೆ ಕ್ಲಾಸ್ ಅಲ್ಲಿ ಎಕ್ಸಾಂಪಲ್ ಹೇಳಿದ್ದೆ ಯಾರಿಗೆ, ಐ ಹ್ಯಾವ್ ಟೇಕನ್ ದಿ ಎಕ್ಸಾಂಪಲ್ ಆಫ್ ರಾಮು. ಕ್ಲಾಸ್ ಅಲ್ಲಿ ರಾಮು ಹಿಂದೆ ರಾಮು ಪ್ರಜ್ವಲ್ ಸಂಜಯ್ ಕುತ್ಕೊಂತಲ್ಲ, ಅವಾಗ ರಾಮುಗೆ ನಾ ಹೇಳಿದ್ದೆ, ನೀನ್ ನೋಡಪ್ಪ ಗವರ್ನರ್ ಇದಾದ್ರೆ ನೀನ್ ಯಾರು ಬೇಕಾದ್ರು ಹೋಗಿ ಚಾಕು ಚುಚ್ಬೋದು, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇಲ್ಲ. ಹಂಗಂದ್ರೆ ಮತ್ತೆ ನಿನ್ನ ಯಾವಾಗ ಹಿಡಿತಾರೆ, ಅದು ಮುಗಿದ ಮೇಲೆ ನಿನ್ ಕೆಳಗೆ ಇಳಿತಿದ್ದಂಗೆ ನಿನ್ ಹಿಡಿತಾರೆ. ಇದನ್ನ ಕ್ಲಾಸ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳಿದೀನಿ, ಸೊ ಇದನ್ನ ಮಾಡಿರ್ತೀರ. ನೆಕ್ಸ್ಟ್, ದ ವೆಲ್ ನೋನ್ ಪೇಂಟಿಂಗ್ ಬಾನಿತಾನಿ, ನ ಕ್ಲಾಸ್ ಅಲ್ಲಿ ಸ್ಲೈಡ್ಸ್ ಹಾಕಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ಮಹಾತಾಯಿನೇ ಬಾನಿತಾನಿ ಡಯಾಗ್ರಾಮ್. ಇದನ್ನ ದಾವಣಗೆರೆನಲ್ಲಿ ಆಹಾರ ಹೋಟ್ಲ್, ನನ್ನ ಫ್ರೆಂಡ್ ಇಂದ ಆಹಾರ ಹೋಟ್ಲ್ ಆದರ್ಶ್ ಆಹಾರ ಹೋಟ್ಲ್ ಅಲ್ಲಿ ಇದು ಡಯಾಗ್ರಾಮ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ. ಅಂಡ್ ಆಲ್ಸೋ ಇದು ಕಿಶನ್ ಗಂಗಾ ಸ್ಕೂಲ್ ಅಲ್ಲಿ ಬರುತ್ತೆ ಅಂತ ಇಲ್ಲಿ ಬರೆಸಿದ್ದೀನಿ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದೀನಿ. ಇಂಡಿಯನ್ ಮೊನಾಲಿಸಾ ಇವಳು ಅಂತ ಅಂದ್ಬಿಟ್ಟು ಕೂಡ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಾನಿತಾನಿನ ಇಂಡಿಯನ್ ಮೊನಾಲಿಸಾ ಅಂತ ಕರೀತಾರೆ ಅಂತ. ಸೊ ಹಾಗಾಗಿ ಇದನ್ನ ಕಣ್ಣು ಮುಚ್ಕೊಂಡು ನೀವು ಇದನ್ನ ಟಿಕ್ ಹೊಡಿಬಹುದು. ಅಂಡ್ ನಾನು ಈ ಕ್ಲಾಸ್ ಅಲ್ಲಿ ಇದ್ರ ರಿಲೇಟೆಡ್ ಮಾಡಿ ಜೋಕ್ಸ್ ಎಲ್ಲ ನಿಮಗೆ ಕ್ಲಾಸ್ ಅಲ್ಲಿ ನೆನಪಿರಬಹುದು ಅಂತ ಅನ್ಕೊಂತೀನಿ, ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ನೆನಪಾಗಿರುತ್ತೆ. ಓಕೆ, ದಿಸ್ ಇಸ್ ಅನ್ ಈಸಿ ಕ್ವಶನ್. ನೆಕ್ಸ್ಟ್, ಥರ್ಡ್, ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಮ್ ಟೈಮ್ಸ್ ಸೀನ್ ಇನ್ ದ ನ್ಯೂಸ್. ಸೊ ಇದನ್ನ ನಮಗೆ ಕರೆಂಟ್ ಅಫೇರ್ಸ್ ಇದರಲ್ಲಿ ಇದೆ, ಅಮೆರಿಕನ್ ಆಂಟಿ ಮಿಸೈಲ್ ಸಿಸ್ಟಮ್ ಅಂತ, ಇದನ್ನ ಮಾಡಬಹುದಿತ್ತು ಈಸಿ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಇಲ್ಲಿಗೆ ನಾವು ಕರ್ನಾಟಿಕ್ ಮ್ಯೂಸಿಕ್ ಬಗ್ಗೆ ಮಾತಾಡಿದೀವಿ. ಕರ್ನಾಟಿಕ್ ಮ್ಯೂಸಿಕ್ ಬರ್ಬೇಕಾದ್ರೆ ನಾವು ತ್ಯಾಗರಾಜು ಮುತ್ತುಸ್ವಾಮಿ ದೀಕ್ಷಿತರು ಇವ್ರದೆಲ್ಲ ನಾವು ಹೇಳಿದೀವಿ, ಬಟ್ ಈ ಅನ್ನಮಾಚಾರ್ಯ ಇವ್ರ ಬಗ್ಗೆ ನಾವು ಮಾತಾಡಿಲ್ಲ, ಗೊತ್ತಿಲ್ಲ. ಸೊ ದಿಸ್ ಅ ಫಸ್ಟ್ ಟೈಮ್ ಇವನ್ ಅನ್ನಮಾಚಾರ್ಯ ಇಲ್ಲಿ ನಾನು ಕೇಳ್ತಾ ಇರುವಂತದ್ದು, ಹಾಗಾಗಿ ವಿ ಆರ್ ನಾಟ್ ಶೋರ್. ಸೊ ಇದು ನಮ್ದು ಕಾಪರೇಜ್ ಇಂದ ಬಂದಿರುವಂತ ಕ್ವಶನ್ ಅಲ್ಲ, ಯು ಕುಡ್ ಹ್ಯಾವ್ ಟೇಕನ್ ರಿಸ್ಕ್ ಬಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಿಗಾರ್ಡೆಡ್ ಆಸ್ ಅ ಮೇನ್ ಫೀಚರ್ ಆಫ್ ದಿ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಇದನ್ನ ನಾನು ಡೈಸಿ ಇದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪೊಲಿಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಮಾರ್ಕ್ ಮಾಡಿಸಿದ್ದೀನಿ. ಪೀಪಲ್ ರೆಸ್ಪಾನ್ಸಿಬಿಲಿಟಿ ಟು ದಿ ಗವರ್ಮೆಂಟ್, ಇದು ರೂಲ್ ಆಫ್ ಲಾ ಇರಂಗಿದ್ರೆ ಯಾಕೆ ಇಷ್ಟು ಜನ ಬೆಂಗಳೂರವರು ವೋಟ್ ಮಾಡ್ತಿರ್ಲಿಲ್ಲ ಮೊನ್ನೆ ಕರ್ನಾಟಕ ಎಲೆಕ್ಷನ್ ಅಲ್ಲಿ? ಓಕೆ, ಎಲ್ಲ ಟೂರು ಗೀರು ಮಜಾ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ವೋಟ್ ಮಾಡಬೇಕಿತ್ತು, ವೋಟರ್ ಟರ್ನ್ ಔಟ್ ಕಮ್ಮಿ ಇದೆ, ಅಷ್ಟು ರೆಸ್ಪಾನ್ಸಿಬಿಲಿಟಿ ಆದ್ರೂ ಗವರ್ಮೆಂಟ್ಗೆ ಅವ್ರು ತೋರಿಸ್ಬೇಕಿತ್ತು. ಓಕೆ, ಆಸ್ ಎ ಸಿಟಿಸನ್ಸ್. ಸೊ ಇದು ನಮಗೆ ರೂಲ್ ಆಫ್ ಲಾ ಅಲ್ಲಿ ಬರೋದಿಲ್ಲ. ಸೊ ತ್ರೀ ಆಪ್ಷನ್ ಅನ್ನ ತೆಗಿರಿ. ಫಸ್ಟ್ ಆಪ್ಷನ್ ಅಂತೂ ಆಬ್ವಿಯಸ್ಲಿ ಕರೆಕ್ಟ್, ಅಲ್ಲಿಗೆ ನೀವು ಬರೋದೆ ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಮೀನಿಂಗ್ ಆಫ್ ಲೀಗಲ್ ಟೆಂಡರ್ ಮನಿ. ಲೀಗಲ್ ಟೆಂಡರ್ ಮನಿ, ನಾನು ಜೋಬಿಂದ 100 ರೂಪಾಯಿ ನೋಟ್ ಅನ್ನ ಕ್ಲಾಸ್ ಅಲ್ಲಿ ತೆಗೆದುಬಿಟ್ಟು ಇದ್ರಲ್ಲಿ ನಾ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿಯರ್ ನೋಡಿ, ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ ₹100 ಅನ್ನೋದನ್ನ ನಾ ಕ್ಲಾಸ್ ಅಲ್ಲಿ ಅದನ್ನ ಹೇಳಿದ್ದೆ. ಸೊ ಹಾಗಾಗಿ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಬಾರ್ಟರ್ ಸಿಸ್ಟಮ್ ಇಂದ ಪ್ರೆಸೆಂಟ್ ಮನಿ ಸಿಸ್ಟಮ್ ಹೆಂಗ್ ಬಂದಿದೆ ಅಂಡ್ ಕ್ರಿಪ್ಟೋ ಕರೆನ್ಸಿಗೆ ಇವಾಗ ಏನ್ ಡಿಸ್ಕಷನ್ ಆಗ್ತಿದೆ ಅಂತ ನಾವು ಹೇಳೋ ಮಧ್ಯದಲ್ಲಿ ಈ ಒಂದು ಡಿಸ್ಕಷನ್ ಅನ್ನ ನಾನು ಮಾಡಿದ್ದೆ. ನನ್ನ ಕೈಲಿ ಆದಷ್ಟು ನಾನು ಇವಾಗ ಟೋಟಲ್ ದೇರ್ ಆರ್ ಸಮ್ 500 ಕ್ಲಿಪ್ಸ್ ನ ಕ್ಲಾಸ್ ಅಲ್ಲಿ ಪಾಠ ಮಾಡಿರೋದಿದೆ. ಆ ಕ್ಲಿಪ್ ಗಳಲ್ಲಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾನು ಈ ರೀತಿಯಾಗಿ ಕ್ಲಾಸ್ ಕ್ಲಿಪ್ಸ್ ಅನ್ನ ನನಗೆ ಸಿಕ್ಕಿರೋದನ್ನ ನಾನು ಹಾಕಿದ್ದೀನಿ, ಜಸ್ಟ್ ಟು ಶೋ ದಿ ಅಥೆಂಟಿಸಿಟಿ. ಇನ್ ಕೆಲವನ್ನ ನಾನು ಅದನ್ನ ಹುಡುಕಾಗಿಲ್ಲ, ಬಟ್ ನಾನು ಇದನ್ನ ಯಾವ ಕಂಡೀಷನ್ ಅಲ್ಲಿ ಯಾವ ಸಿಚುಯೇಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಇಫ್ ಎ ಕಮೋಡಿಟೀಸ್ ಪ್ರೊವೈಡೆಡ್ ಫ್ರೀ ಟು ದಿ ಪಬ್ಲಿಕ್ ಬೈ ಗವರ್ಮೆಂಟ್ ದೆನ್, ಸಾರಿ ದಿಸ್ ಇಸ್ ನಾಟ್ ಫ್ರಮ್ ದಿ ಕಾಪರೇಜ್ ಎಕನಾಮಿ ಮಾಡ್ಯೂಲ್ ಅಲ್ಲೂ ನಾವು ಇದನ್ನ ಮಾಡಿಲ್ಲ. ನೆಕ್ಸ್ಟ್, ಇನ್ಕ್ರೀಸ್ ಇನ್ ಅಬ್ಸಲ್ಯೂಟ್ ಅಂಡ್ ಪರ್ ಕ್ಯಾಪಿಟಲ್ ರಿಯಲ್ ಜಿ ಡಿ ಪಿ ಡು ನಾಟ್ ಕನೋಟ್ ಎ ಹೈಯರ್ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಎಸ್, ನಾವು ಪ್ಲಾನಿಂಗ್ ಅಲ್ಲಿ ದಟ್ ಇಸ್ ಜಿ ಡಿ ಪಿ ಫಸ್ಟ್ ಪಾಠದಲ್ಲಿ ಲಾಸ್ಟಿಗೆ ದಿ ಲಿಮಿಟೇಷನ್ಸ್ ಆಫ್ ದಿ ಜಿ ಡಿ ಪಿ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ನಿಮಗೆ ಹ್ಯಾಪಿನೆಸ್ ಇಂಡೆಕ್ಸ್ ಅದು ಭೂತಾನ್ ಅಲ್ಲಿ ಇದೆ, ಆಮೇಲೆ ಮಧ್ಯಪ್ರದೇಶ ಇಸ್ ದ ಫಸ್ಟ್ ಸ್ಟೇಟ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳಿದ್ದೆ. ಅದರಲ್ಲಿ ಹಂಗಾದ್ರೆ ನಮಗೆ ಇದು ಜಿ ಡಿ ಪಿ ದಟ್ ಇಸ್ ಗ್ರೋತ್ ವರ್ಸಸ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಮಗೆ ಗ್ರೋತ್ಗೂ ಡೆವಲಪ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಜಿ ಡಿ ಪಿ ನಂಬರ್ ನೋಡ್ಬಿಟ್ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ. ಅಂಡ್ ಆಲ್ಸೋ ಎಲ್ ಪಿ ಜಿ ಇರಾನಲ್ಲಿ
ನಾವು 1991 ಟೈಮಲ್ಲಿ ಹೇಳಬೇಕಾದ್ರೆ ವಿ ಹ್ಯಾವ್ ದಿ ಜಿ ಡಿ ಪಿ, ಬಟ್ ಆದರೆ ನಮಗಿಲ್ಲಿ ಜಾಬ್ ದಟ್ ಈಸ್ ಗ್ರೋತ್ ದಟ್ ಈಸ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಕಮ್ಮಿ ಆಗ್ತಿದೆ, ದೇರ್ ಫಾರ್ ಪಾವರ್ಟಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ದಿಸ್ ಈಸ್ ಕಾಲ್ಡ್ ಆಸ್ ದಿ ಜಾಬ್ಲೆಸ್ ಗ್ರೋತ್ ಅಂತ ಅಂದ್ಬಿಟ್ಟು ಈ ಡಯಾಗ್ರಾಮ್ ಅನ್ನ ನಾನು ಬರೆದು ಹೇಳಿದ್ದೆ. ಸೊ ಹಾಗಾಗಿ ಇದ್ರ ಪ್ರಕಾರ ಯು ಕುಡ್ ಹ್ಯಾವ್ ಈಸಿಲಿ ಕಮ್ ಟು ದಿಸ್, ಯು ಕುಡ್ ಹ್ಯಾವ್ ಅರೈವ್ ಟು ದಿಸ್ ಆನ್ಸರ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಎಸ್, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಲ್ಲಿ ಇಂಡಿವಿಜುವಲ್ಸ್ ಆಫ್ ದಿ ಕಂಟ್ರಿ ಅಕ್ಯುಮಿಲೇಟ್, ನೋ. ಇನ್ಕ್ರೀಸ್ ಇನ್ ದ ನಾಲೆಡ್ಜ್, ಎಸ್. ಅಕ್ಯುಮಿಲೇಷನ್ ಆಫ್ ಇಂಟ್ಯಾಂಜಿಬಲ್ ವೆಲ್ತ್ ಅಂದ್ರೆ ನಾವು ಇದನ್ನ ಹೇಳ್ತಿರೋದು ಪೇಟೆಂಟ್, ಕಾಪಿ ರೈಟ್ಸ್ ಈ ತರ ಎಲ್ಲ ಮಾಡಿರ್ತಾರಲ್ಲ. ಸೊ ಹಾಗಾಗಿ ಇಂಟ್ಯಾಂಜಿಬಲ್ ವೆಲ್ತ್ ನ ಕಂಟ್ರಿ ಪಾಪ್ಯುಲೇಷನ್ ಆಫ್ ಕಂಟ್ರಿ ಹ್ಯೂಮನ್ ಕ್ಯಾಪಿಟಲ್ ಅಕ್ವೈರ್ ಮಾಡಿದ್ರೆ ದಟ್ ಇಸ್ ಆಲ್ಸೋ ಹ್ಯೂಮನ್ ಕ್ಯಾಪಿಟಲ್. ಸೊ ಹಾಗಾಗಿ ಕೆಲವರು ಇದನ್ನ ಆನ್ಸರ್ ಜಸ್ಟ್ ಇದನ್ನ ಟೂ ಓನ್ಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ, ಇನ್ನ ಕೆಲವರು ಟೂ ಅಂಡ್ ಫೋರ್ ಅಂತಿದ್ದಾರೆ. ಈ ತರ ನಮಗೆ ದೇರ್ ಇಸ್ ಅ ಡಿಸ್ಕ್ರಿಪೆನ್ಸಿ ಇದ್ದಾಗ ಫೈನಲಿ ವಿ ಹ್ಯಾವ್ ಟು ವೇಟ್ ಫಾರ್ 1 ಇಯರ್, ಫೈನಲಿ ಯು ಪಿ ಎಸ್ ಸಿ ಏನ್ ಆನ್ಸರ್ ಕೊಟ್ಟು ಕರೆಕ್ಟ್ ಅನ್ನೋದು ಅದೇ ಕರೆಕ್ಟ್, ಬಿಕಾಸ್ ಯು ಪಿ ಎಸ್ ಸಿ ಇಸ್ ದ ಬಾಸ್ ಇಯರ್, ನಾವೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್, ಡಿಸ್ಪೈಟ್ ಬೀಯಿಂಗ್ ಎ ಹೈ ಸೇವಿಂಗ್ ಎಕಾನಮಿ, ಕ್ಯಾಪಿಟಲ್ ಫಾರ್ಮೇಷನ್ ಮೇ ನಾಟ್ ರಿಸಲ್ಟ್ ಇನ್ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಔಟ್ಪುಟ್. ಯಾಕೆ ಇಲ್ಲೇ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಔಟ್ಪುಟ್ ಸರಿ ಆಗ್ತಿಲ್ಲ, ಯಾಕಿರ್ಬೋದು? ದೆನ್ ಕ್ಯಾಪಿಟಲ್ ಟು ಔಟ್ಪುಟ್ ರೇಷಿಯೋ ಇದು ಜಾಸ್ತಿ ಇದೆ ಅಂತಂದ್ರೆ ಏನು, ನನಗೆ ಜಾಸ್ತಿ ಕ್ಯಾಪಿಟಲ್ ಬೇಕು ಒಂದು ಸ್ವಲ್ಪ ಔಟ್ಪುಟ್ ತೆಗೆಯೋದಕ್ಕೂ. ಸೊ ಇಲ್ಲೇ ಆಗಿದೆ ನನಗೆ ಕ್ವಶನ್ ಅಲ್ಲೇ, ದೇರ್ ಫೋರ್ ಇದನ್ನ ಈಗ ಕೂಡ ಸಾಲ್ಡ್ ಎಕನಾಮಿನಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಆಫ್ಟರ್ ದಿ ಸಂತಾಲ್ ರೈಸಿಂಗ್, ಇದನ್ನ ಎನ್ಸಿಆರ್ಟಿ ಮಾಡ್ಯೂಲ್ ಕ್ಲಾಸ್ 12th, ಎಲ್ಲಾ ಎನ್ಸಿಆರ್ಟಿ ಮಾಡ್ಯೂಲ್ ಅಲ್ಲಿ ಕ್ಲಾಸ್ 10th ವರ್ಗೂ ನೀವು ಎನ್ಸಿಆರ್ಟಿ ಇಸ್ಕೊಂಡು ಓದಿದ್ರೆ 11th 12th ಇಂದ ಹೆವಿ ಆಗುತ್ತೆ, ನೀವು ಓದಿಲ್ಲ ಅದು ಕ್ಲಾಸ್ 12th ಅಲ್ಲಿ ಇತ್ತು, ದೇರ್ ಫೋರ್ ಇದು ನೀವು ಕ್ಲಾಸ್ ಅಟೆಂಡ್ ಮಾಡಿಲ್ಲ 12th ಇಂದ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ ಕೂಡ ಮಾಡ್ಯೂಲ್ ಅಲ್ಲಿ, ದೇರ್ ಫೋರ್ ಐ ಕೆನಾಟ್ ಕ್ಲೇಮ್ ದಿಸ್. ನೆಕ್ಸ್ಟ್, ಎಕನಾಮಿಕಲಿ ಒನ್ ಆಫ್ ದಿ ರಿಸಲ್ಟ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ನಾನು ಅದೇನ್ ಪೇಜ್ ಕೊಟ್ಟಿದ್ದೆ ನಿಮಗೆ ಕ್ಲಾಸ್ ಹ್ಯಾಂಡ್ ರಿಟನ್ ನೋಟ್ಸ್, ಇದರಲ್ಲಿ ಕಮರ್ಷಿಯಲೈಸೇಷನ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಇದನ್ನ ಕೊಟ್ಟಿದ್ದೀನಿ, ಅದರಲ್ಲೇ ನಮಗೆ ಯಾವ್ದು ಎಲ್ಲ ಯಾವ್ದು ಪರ್ಮನೆಂಟ್ ಸೆಟಲ್ಮೆಂಟ್ ರಿಯೋತ್ವಾರಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾರೆ ಇಲ್ಲಿ ಹೆಂಗೆ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಮಾಡಿದ್ದಾರೆ ಅನ್ನೋದನ್ನ ನಾ ಹೇಳಿದ್ದೆ. ನೆಕ್ಸ್ಟ್, ಇದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸೈಸ್ ಇಸ್ ಪವರ್ ಆಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 356 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಅಂಡರ್ ದಿ ಅಥಾರಿಟಿ, ಇವಾಗ ನಾನು ನಿಮಗೆ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು, ಸ್ಟೇಟ್ ಎಮರ್ಜೆನ್ಸಿ ಅಂದ್ರೆ ಏನು, ಅವೆರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ನಾನು ಸರ್ಟೈನ್ ಕಾಪರ್ ಕೋಡ್ಸ್ ಟೇಬಲ್ ಬರೆಸಿ ನಾನು ನಿಮಗೆ ಹೇಳಿದ್ದೆ ಅಲ್ಲಿರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನು ಅಂತ. ಸೊ ಇದರಲ್ಲಿ ನೀವು ಯು ಕೂಡ ಈಸಿಲಿ ಇದನ್ನ ನೀವು ಹೇಳ್ಬೋದು, ಆಟೋಮೆಟಿಕಲಿ ಡಿಸಾಲ್ವ್, ನೋ, ಸಸ್ಪೆಂಡ್ ಮಾಡಿರ್ತಾರೆ, ಇದು ಆಪ್ಷನ್ ಕರೆಕ್ಟ್. ಪ್ರೆಸಿಡೆಂಟ್ ಕ್ಯಾನ್ ಮೇಕ್ ಲಾ, ಪ್ರೆಸಿಡೆಂಟ್ ಅವರೇ ಫ್ರೀ ಇರಲ್ಲ, ಸೊ ಹಾಗಾಗಿ ಅವ್ರ ಪಾರ್ಲಿಮೆಂಟ್ ಗೆ ಅದು ಇಂಟ್ರೆಸ್ಟ್ ಆಗಿರುತ್ತೆ. ಆರ್ಟಿಕಲ್ 19 ಇಸ್ ಸಸ್ಪೆಂಡೆಡ್, ನಾವು ಅದನ್ನ ನೋಡಿದ್ವಿ, 19, 20, 21 ಇವೆಲ್ಲದಕ್ಕೂ ಎಕ್ಸೆಪ್ಷನ್ಸ್ ಇದೆ, ಪೂರ್ತಿ ಸಸ್ಪೆನ್ಷನ್ ಆಗಲ್ಲ. ಆರ್ಟಿಕಲ್ 358 ಅಂಡ್ ಆರ್ಟಿಕಲ್ 359 ಡಿಫ್ರೆನ್ಸ್, ಅದನ್ನ ಈ ಟೇಬಲ್ ಬರೆದ ಮೇಲೆ ಮತ್ತೆ ನಾನು ಬೋರ್ಡ್ ಅಲ್ಲಿ ಬರೆದಿದ್ದೀನಿ 358, 359 ಡಿಫ್ರೆನ್ಸ್ ಏನು ಅಂತ. ಸೊ ಹಾಗಾಗಿ ನಿಮಗೆ ಇದು ಗೊತ್ತಿದೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್, ಇದನ್ನ ಇಟ್ ಇಸ್ ಹೆಸರು ಗೊತ್ತಿದೆ ಗೊತ್ತಿದೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಸೊ ಹಾಗಾಗಿ ಇದು ನಾವು ಕ್ಲಾಸ್ ಅಲ್ಲಿ ಎಲ್ಲೂ ಕೂಡ ಇದು ಬಂದಿಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಏರಿಯಾ ಕ್ಯಾನ್ ಜಿಪಿಎಸ್ ಟೆಕ್ನಾಲಜಿ ಬಿ ಯೂಸ್ಡ್, ಕಾಪರೇಜ್ ಸೈನ್ಸ್ ಮಾಡ್ಯೂಲ್ ನಲ್ಲಿ ನಿಮಗೆ ಇದೆಲ್ಲದಕ್ಕೂ ಯೂಸ್ ಆಗುತ್ತೆ ಆಬ್ವಿಯಸ್ಲಿ. ಓಕೆ, ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ಸ್ ಅಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ಸ್ ಅಂಡ್ ಸರ್ವಿಸಸ್ ಗವರ್ಮೆಂಟ್ ಆಫ್ ಇಂಡಿಯನ್ ಸೆಕ್ಯೂರಿಟಿ ಬಟ್ ನಾಟ್ ಎನಿ ಸ್ಟೇಟ್ ಗವರ್ಮೆಂಟ್ ಸೆಕ್ಯೂರಿಟಿ, ನೋ, ಸ್ಟೇಟ್ ಗವರ್ಮೆಂಟ್ ಇಂದ ಇವ್ರು ಮಾಡ್ತಾರೆ. ಆಮೇಲೆ ನೆಕ್ಸ್ಟ್, ಟ್ರೆಜರ್ ಬಿಲ್ ಆಫ್ ಇಂಡಿಯಾ, ದರ್ ಆರ್ ನೋ ಟ್ರೆಜರ್ ಬಿಲ್ಸ್ ಇಶ್ಯೂಡ್ ಬೈ ದ ಸ್ಟೇಟ್ ಗವರ್ಮೆಂಟ್, ಎಸ್. ದೆನ್ ಅದಾದ ಮೇಲೆ ನನಗೆ ದಿ ಟ್ರೆಜರ್ ಬಿಲ್ಸ್, ಆ ಸೊ ನಾರ್ಮಲ್ ಆಗಿ ಪಾರ್ ವ್ಯಾಲ್ಯೂ ಅಲ್ಲಿ ಯಾವ್ದು ಕೊಡ್ತಾರೆ ಅಂದ್ರೆ, ಇವಾಗ ನನಗೆ ಒಂದು 100 ರೂಪಾಯಿದೆ ಇತ್ತು ಅಂದ್ರೆ ಟ್ರೆಜರ್ ಬಿಲ್ಲು, ಅವರು 90 ರೂಪಾಯಿಗೆ ಇದನ್ನ ಮಾರ್ತಾರೆ, ನಾನು ವಾಪಸ್ ಕೊಡ್ಬೇಕಾದ್ರೆ ಮೇಲೆ ಎಷ್ಟು ಬರ್ದಿದೆಯೋ ಅಷ್ಟು 100 ರೂಪಾಯಿ ಕೊಡಬೇಕು. ಬಟ್ ಬೇರೆದ್ರಲ್ಲೆಲ್ಲ ನನಗೆ ಬಾಂಡ್ಸ್ ಅಲ್ಲಿ ಎಲ್ಲ 100 ರೂಪಾಯಿ ಇತ್ತು ಅಂದ್ರೆ 10% ಅಟ್ ಅಂತ ಅಂದ್ಬಿಟ್ಟು ಇವರು ಕೊಟ್ಟಿರ್ತಾರೆ ರೇಟು. ಸೊ ಹಾಗಾಗಿ ನಾನು 100 ರೂಪಾಯಿ ತಗೊಂಡು 110 ರೂಪಾಯಿ ವಾಪಸ್ ಕೊಡಬೇಕು. ಇದ್ರಲ್ಲಿ ಹಂಗಲ್ಲ, ನಾನು ಪಾರ್ ವ್ಯಾಲ್ಯೂಗೆ ನಾನು ಅದನ್ನ ಪ್ರೊವೈಡ್ ಮಾಡ್ತೀನಿ. ಸೊ ಇದು ಡಿಫ್ರೆನ್ಸ್ ನಾಗ ಹೇಳಿದ್ದೆ, ಇದು ನನ್ನ ಕ್ಲಾಸ್ ಅಲ್ಲಿ ಬರ್ದಿರೋದು ಇಲ್ಲಿದೆ ನೋಡಿ. ಸೊ ಇದನ್ನ ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್ ಹೇಳಬೇಕಾದ್ರೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ದಟ್ ಈಸ್ AT 100, ಆಮೇಲೆ ಇಲ್ಲಿ ಕೂಡ ನಂಬರ್ಸ್ ಏನಾಗುತ್ತೆ ನಾ ಎಕ್ಸ್ಪ್ಲೇನ್ ಮಾಡಿದ್ದೆ ಕ್ಲಾಸ್ ಅಲ್ಲಿ, ನೀವು ಮಾಡಿರ್ತೀರಾ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ರಿವರ್ಸ್ಡ್ ಎವ್ರಿ ಫ್ಯೂ 100,000 ಇಯರ್ಸ್. ಎಸ್, ಪ್ಯಾಲಿಯೋ ಮ್ಯಾಗ್ನೆಟಿಸಮ್, ವ್ಯಾನ್ ಅಂಡ್ ಮ್ಯಾಥ್ಯೂಸ್ ಹೇಳಬೇಕಾದ್ರೆ ಇಲ್ಲಿ ಇದು ರಿವರ್ಸ್ ಆಗಿದೆ ಅಂತಾನೆ ಇದು ನಿಮಗೆ ಬ್ಯಾಂಡ್ ಗಳು ತೋರಿಸಿರೋದು. ಈ ಕಡೆ ಯಾಕೆ ವೈಟ್ ಬ್ಯಾಂಡ್ ಬಂದಿದೆ, ಈ ಕಡೆ ಯಾಕೆ ನನಗೆ ರೆಡ್ ಬ್ಯಾಂಡ್ ಬಂದಿದೆ ಅಂದಾಗ ಚೇಂಜ್ ಆಗುತ್ತೆ ಅಂತ. ದೇರ್ ಫೋರ್ ನನಗೆ ಈ ಆಪ್ಷನ್ ಅನ್ನ ನನಗೆ ಕರೆಕ್ಟ್. ಓಕೆ, ಆಮೇಲೆ ನೆಕ್ಸ್ಟ್ ಒನ್, ದಿ ಅರ್ತ್ ವಾಸ್ ಕ್ರಿಯೇಟೆಡ್ ಮೋರ್ ದೆನ್ ಫೋರ್
ಥೌಸಂಡ್ ಮಿಲಿಯನ್ ಇಯರ್ಸ್ ಆಗೋ ಓಕೆ ಅದು ಹೋಗ್ಲಿ, ನಂಬರ್ ತಲೆ ಕೆಡ್ಸ್ಕೊಂಬೇಡಿ. ದೇರ್ ಆರ್ 54% ಆಕ್ಸಿಜನ್ ಗೆಲ್ಬಂತು 54%. ನಮಗೆ ಆಕ್ಸಿಜನ್ ಲಾಸ್ಟಿಗೆ ಬಂದಿದ್ದು ಆನೋರೋಬಿಕ್ ಅಲ್ಲಿ, ಅದಕ್ಕಿಂತ ಮುಂಚೆ ನಮಗೆ ಇದು ಹೈಡ್ರೋಜನ್ ಅಂಡ್ ಹೀಲಿಯಂ ಇದ್ದು ಅದು ಹೆಂಗ್ ಬಂತು ಅನ್ನೋದನ್ನ ನಾನು ಒರಿಜಿನ್ ಆಫ್ ದಿ ಅಟ್ಮಾಸ್ಫಿಯರ್ ಆಫ್ ದಿ ಅರ್ತ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ಅದಾದ್ಮೇಲೆ ವೆನ್ ಲಿವಿಂಗ್ ಆರ್ಗನಿಸಮ್ಸ್ ಒರಿಜಿನೇಟೆಡ್ ದೇ ಮಾಡಿಫೈಡ್ ದಿ ಅರ್ಲಿ ಅಟ್ಮಾಸ್ಫಿಯರ್ ಆಫ್ ದಿ ಅರ್ತ್. ಹೌದು, ಇಲ್ಲಿ ಕೆಳಗಡೆ ಸಯನೋ ಬ್ಯಾಕ್ಟೀರಿಯಾ ಇದು ಬಂದ್ಮೇಲೆ ಆನೇರೋಬಿಕ್ ರೆಸ್ಪಿರೇಷನ್, ದೆನ್ ದಿ ಓಷನ್ಸ್ ಆರ್ ಸ್ಯಾಚುರೇಟೆಡ್ ವಿತ್ ದಿ ಆಕ್ಸಿಜನ್, ದೆನ್ ಅದಾದ್ಮೇಲೆ ಲಿಟಲ್ ಫ್ರೀ ಆಕ್ಸಿಜನ್ ಇಟ್ ಎಸ್ಕೇಪ್ ಇನ್ ಟು ದಿ ಅಟ್ಮಾಸ್ಫಿಯರ್. ಇದನ್ನ ಟೋಟಲ್ ಕತೆ ಹೇಳಿದ್ದೀನಿ. ಸೊ ಹಾಗಾಗಿ ಇವೆರಡು ಸ್ಲೈಡ್ಸ್ ಇಂದ ನೀವು ಆರಾಮಾಗಿ ಮಾಡಬಹುದಿತ್ತು. ಈ ಸ್ಲೈಡ್ಸ್ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ದ ಟರ್ಮ್ ವನ ಕ್ರೈ, ಇದು ಎಲ್ಲರಿಗೂ ಗೊತ್ತಿದೆ, ಸೈಬರ್ ಅಟ್ಯಾಕ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಸರ್ಕಮ್ಸ್ಟೆನ್ಸಸ್ ಆಫ್ ದಿ ಇಂಡಿಯನ್ ಅಗ್ರಿಕಲ್ಚರ್, ದ ಕಾನ್ಸೆಪ್ಟ್ ಆಫ್ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಸ್ಯೂಮ್ ಸಿಗ್ನಿಫಿಕೆನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಫಾಲ್ ಅಂಡರ್ ದಿ ಕನ್ಸರ್ವೇಷನ್ ಅಗ್ರಿಕಲ್ಚರ್? ಇದು ನೋಡಿ, ಅವಾಯ್ಡಿಂಗ್ ದ ಮೋನೋಕಲ್ಚರ್ ಪ್ರಾಕ್ಟೀಸ್, ಇದು ಕನ್ಸರ್ವೇಷನ್ ಇದೆಲ್ಲ. ಮೋನೋಕಲ್ಚರ್ ಪ್ರಾಕ್ಟೀಸ್ ಅಂದ್ರೆ ನಾನು ನಿಮಗೆ ಗ್ರೀನ್ ಡೆಸರ್ಟ್ ಅಂತ ಹೇಳಿದ್ದೆ. ಎಲ್ಲಾ ಕಡೆ ಡ್ರೈನೇಜ್ ಪಕ್ಕ ಇಕೊಲಿಪ್ಟಸ್ ಹಾಕ್ಬಿಟ್ಟು ಇದು ಮಾಡ್ತಾರೆ, ಅದನ್ನ ಮೋನೋಕಲ್ಚರ್ ಅವಾಯ್ಡ್ ಮಾಡಿದ್ರೆ ಇಟ್ಸ್ ನಾಟ್ ಕನ್ಸರ್ವೇಷನ್. ಓಕೆ, ಅದಾದ್ಮೇಲೆ ನನಗೆ ಅವಾಯ್ಡಿಂಗ್ ದ ಪ್ಲಾಂಟೇಷನ್ ಕ್ರಾಪ್ಸ್, ನೋ, ಇದನ್ನ ಅಡಾಪ್ಟ್ ಮಾಡಿ ದೆನ್ ಕ್ರಾಪ್ ರೆಸಿಡ್ಯೂನ ಕವರ್ ಮಾಡಿ ದೆನ್ ಅದಾದ್ಮೇಲೆ ಟೆಂಪೋರಲ್ ಕ್ರಾಪ್ ರೊಟೇಷನ್ ಇದನ್ನ ಮಾಡಿ. ಸೊ ದೇರ್ ಫೋರ್ ದೀಸ್ ತ್ರೀ ಆಪ್ಷನ್ಸ್ ಇದನ್ನ ಯು ಕುಡ್ ಹ್ಯಾವ್ ಅರೈವ್ಡ್. ಎನ್ ಸಿ ಆರ್ ಟಿ ಮಾಡ್ಯೂಲ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೋಟಲ್ 51 ಎನ್ ಸಿ ಆರ್ ಟಿಸ್ ಗಳದ್ದು ನಾನು ಮಾಡ್ಯೂಲ್ ಟೀಚ್ ಮಾಡ್ತೀನಿ. ಸೊ ಅದರಲ್ಲಿ ಯು ಕುಡ್ ಹ್ಯಾವ್ ಗಾಟ್ ದಿಸ್. ನೆಕ್ಸ್ಟ್, ದ ಸಿಕ್ಸ್ತ್ ಮಾಸ್ ಎಕ್ಸ್ಟೆನ್ಷನ್ ಗೆಸ್ ಮಾಡಬಹುದಿತ್ತು, ಬಟ್ ಯಟ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್ ಇದು ಡಿಫಿಕಲ್ಟ್. ಕಾಪರೇಜ್ ಕ್ಲಾಸ್ ನೋಟ್ಸ್ ಇಂದಂತೂ ನಿಜವಾಗ್ಲೂ ಬಂದಿಲ್ಲ ಇದು. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಇಂಡಿಯನ್ ನ್ಯಾವಿಗೇಷನ್ ಸ್ಯಾಟಲೈಟ್, ಎಸ್ ದಿಸ್ ಕ್ವಶನ್, ಇದರಲ್ಲಿ 3 ಸ್ಯಾಟಲೈಟ್ ಜಿಯೋ ಸ್ಟೇಷನರಿ ಅದನ್ನ ಹಿಂಗ್ ಹೇಳಿದ್ವಲ್ಲ, ಈ ಕಡೆ ಒಂದು 8, ಈ ಕಡೆ ಒಂದು 8, ಅಲ್ಲಿಗೆ ಇದು 1, 2, 3, 4, ಇದು ಜಿಯೋ ಸಿಂಕ್ರೋನಸ್. ಅದಾದ್ಮೇಲೆ 1, 2, 3, ಸೊ ಹಾಗಾಗಿ ಇಲ್ಲಿ ನಮಗೆ 3 ಜಿಯೋ ಸ್ಟೇಷನರಿ, ಇಷ್ಟು 7 ಸ್ಯಾಟಲೈಟ್ ಸೇರ್ಕೊಂಡು ನನಗೆ ಅರ್ಥಿಂದ ಆಗ್ತಿರೋದು. ದೆನ್ 550 square kilometer ಬಿಯಾಂಡ್, ನೋ, 1500 kilometer ಅರೌಂಡ್ ಇದು. ಅಂಡ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಸ್ಯಾಟಲೈಟ್ ಸಿಸ್ಟಮ್, ಫುಲ್ ಗ್ಲೋಬಲ್ ಕವರೇಜ್, ನೋ, ಫುಲ್ ಗ್ಲೋಬಲ್ ಕವರೇಜ್ ಇಲ್ಲೇ ಇಲ್ಲ. ಇಂಡಿಯಾದು ಫುಲ್ ಗ್ಲೋಬಲ್ ಕವರೇಜ್ ಇಲ್ಲ, ಅದಾದ್ಮೇಲೆ ಪ್ರೆಸೆಂಟ್ಲಿ ಚೈನಾದು ಫುಲ್ ಗ್ಲೋಬಲ್ ಕವರೇಜ್ ಇಲ್ಲ. ಮುಂದೊಂದ ದಿನ ಅವ್ರು ಗ್ಲೋಬಲ್ ಕವರೇಜ್ ಮಾಡ್ಕೊಂತಾರೆ, ಅದು ಚೈನಾದು ಇದು ಡೈಲಾಗ್ ಕೊಟ್ಟಿರೋದು ಅವರು. ಓಕೆ, ಅಟ್ ದ ಸೇಮ್ ಟೈಮ್ ರೀಜನಲ್ ಅಂದ ತಕ್ಷಣ ಇಂಡಿಯಾದ ರೀಜನಲ್, ಆಮೇಲೆ ಫ್ರಾನ್ಸ್ ಇಂದು ಡೋರಿಸ್ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ. ಓಕೆ, ಅದನ್ನ ಕೂಡ ನಮಗೆ ರೀಜನಲ್, ಇನ್ ಮಿಕ್ಕಿದ್ದೆಲ್ಲ ಗೆಲಿಲಿಯೋ ಇರ್ಬೋದು, ಜಿಪಿಎಸ್ ಇರ್ಬೋದು, ಇವೆಲ್ಲ ಗ್ಲೋಬಲ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ. ಇದನ್ನ ಕರೆಂಟ್ ಅಫೇರ್ಸ್ ಮಾಡ್ಯೂಲ್ ಅಲ್ಲಿ ಬಂದಿದೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಫಿನೋಮಿನನ್, ಲೈಟ್ ಈಸ್ ಅಫೆಕ್ಟೆಡ್ ಬೈ ಗ್ರಾವಿಟಿ, ದ ಯೂನಿವರ್ಸ್ ಇಸ್ ಕಾನ್ಸ್ಟೆಂಟ್ಲಿ ಎಕ್ಸ್ಪ್ಯಾಂಡಿಂಗ್, ಮ್ಯಾಟರ್ ರ್ಯಾಪ್ಸ್ ಇಟ್ಸ್ ಸರೌಂಡಿಂಗ್ ಸ್ಪೇಸ್ ಟೈಮ್. ಲೈಟ್ ಈಸ್ ಅಫೆಕ್ಟೆಡ್ ಬೈ ಗ್ರಾವಿಟಿ, ಎಸ್. ಓಕೆ, ದೆನ್ ಅದಾದ್ಮೇಲೆ ಮ್ಯಾಟರ್ ರ್ಯಾಪ್ಸ್ ಇಟ್ಸ್ ಸರೌಂಡಿಂಗ್ ಸ್ಪೇಸ್ ಟೈಮ್, ನಮಗೆ ಇಂಟರ್ಸ್ಟೆಲ್ಲರ್ ಮೂವಿ. ಓಕೆ, ಫೈನ್, ದ ಯೂನಿವರ್ಸ್ ಇಸ್ ಕಾನ್ಸ್ಟೆಂಟ್ಲಿ ಎಕ್ಸ್ಪ್ಯಾಂಡಿಂಗ್. ಇಲ್ಲಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ರಿಗಾರ್ಡಿಂಗ್ ದ ಯೂನಿವರ್ಸ್, ದೇರ್ ಇಸ್ ಕಾಲ್ಡ್ ಆಸ್ ರೆಡ್ ಶಿಫ್ಟ್. ನಾವು ಯೂನಿವರ್ಸ್ ನೋಡಿದಾಗ ನಮಗೆ ರೆಡ್, ದಟ್ ಇಸ್ ವೇವ್ ಲೆಂತ್ ಜಾಸ್ತಿ ನಮಗೆ, ವಾಟ್ ಇಸ್ ಇಟ್, ರೆಡ್ ರೇಡಿಯೇಷನ್ ಜಾಸ್ತಿ ಬರ್ತದೆ. ಸೊ ವಿಸಿಬಲ್ ಲೈಟ್ ಅಲ್ಲಿ ರೆಡ್ ಅಂದಾಗ ರೆಡ್ ಆಸ್ ದಿ ಮೋರ್ ವೇವ್ ಲೆಂತ್. ಸೊ ವೆನ್ ಎವರ್ ಸಮಥಿಂಗ್ ಇಸ್ ಕನ್ವರ್ಟಿಂಗ್ ಇನ್ ಟು ರೆಡ್, ಇಟ್ ಶೋಸ್ ದಟ್ ಇಟ್ ಇಸ್ ಮೂವಿಂಗ್ ಅವೇ, ಬಿಕಾಸ್ ವಿ ಆರ್ ಗೆಟಿಂಗ್ ದಿ ಲಾಂಗ್ ವೇವ್ ಲೆಂತ್. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ 1, 2, 3 ಯು ಕುಡ್ ಹ್ಯಾವ್ ಅರೌಂಡ್ ದಿಸ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಜಿಎಂ ಮಸ್ಟರ್ಡ್, ಜಿಎಂ ಮಸ್ಟರ್ಡ್ ಬಗ್ಗೆ ಮಾತಾಡಿದ್ವಿ, ಆದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋ ಅಷ್ಟು ಡೀಟೇಲ್ ಆಗಿ ನಾವು ಜಿಎಂ ಮಸ್ಟರ್ಡ್ ಬಗ್ಗೆ ಓದಿರಲಿಲ್ಲ. ದೇರ್ ಫೋರ್ ದಿಸ್ ಇಸ್ ನಾಟ್ ಫ್ರಮ್ ಕಾಪರೇಜ್ ಕ್ಲಾಸಸ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಟರ್ಮ್ಸ್, ಬೆಲ್ಲೆ 2. ಸೊ ಇದಂತೂ ನಮಗೆ ಪಾರ್ಟಿಕಲ್, ಇದು ಜಪಾನ್ ಪಾರ್ಟಿಕಲ್ ಫಿಸಿಕ್ಸ್ ಇದನ್ನ ನಾವು ಹೇಳಿದ್ವಿ. ಬ್ಲಾಕ್ ಚೈನ್ ಅಂದಾಗಂತೂ ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಹೆಂಗೆ, ನಾನು ನಿಮಗೆ ವಿಡಿಯೋ ಗೇಮ್ ಹೇಳಿದ್ದೆ, ಮಾರಿಯೋ ಆಡ್ಕೊಂಡು ಕೂಡ ನೀವು ಇದನ್ನ ಯಾವ ತರ ಮಾಡಬಹುದು, ಇದು ನನ್ನ ಎಕ್ಸ್ಪ್ಲನೇಷನ್ ಕ್ಲಾಸ್ ಅಲ್ಲಿ ಮಾಡಿದ್ದೆ ಬ್ಲಾಕ್ ಚೈನ್ ಇಂದು. ಸೊ ಇದು ಗೊತ್ತಿದೆ. ಕ್ರಿಸ್ಪರ್ ಅಂಡ್ ಕ್ಯಾಸ್ 9 ಬಯೋಲಜಿ, ಜೀನನ್ನ ಕಟ್ ಮಾಡೋದು, ಒಲಿಯೋದು, ಮೈಟೋಕೊಂಡ್ರಿಯಾ 3-parent ಬೇಬಿ ಅದರಲ್ಲಿ ಇದು ಬಂದಿತ್ತು. ಸೊ ದೇರ್ ಫೋರ್ ಇದು ತಪ್ಪು, ಅಲ್ಲಿಗೆ ಇದು ತಪ್ಪು. ಸೊ ಸೆಕೆಂಡ್ ಒನ್ ಮಾತ್ರ ಕರೆಕ್ಟ್, ಅದನ್ನ ವಿ ಕುಡ್ ಹ್ಯಾವ್ ಅರೈವ್ಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಕಾರ್ಬನ್ ಫರ್ಟಿಲೈಸೇಷನ್? ಕಾರ್ಬನ್ ಫರ್ಟಿಲೈಸೇಷನ್ ಅಲ್ಲಿ ಇದು ಆಪ್ಷನ್. ನಾನಿಲ್ಲಿ ಬಯೋ ಅಕ್ಯುಮಿಲೇಷನ್, ಬಯೋ ಮ್ಯಾಗ್ನಿಫಿಕೇಶನ್, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಯೂಟ್ರೋಫಿಕೇಶನ್, ದೆನ್ ಇದನ್ನೇ ಯೂಟ್ರೋಫಿಕೇಶನ್ ಇದನ್ನೇ ಹೇಳಬೇಕಾದ್ರೆ ನೆಕ್ಸ್ಟ್ ಫರ್ದರ್ ಪ್ಲಾಂಟ್ಸ್ ಗಳು ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ್ರೆ ಅದು ಫೋಟೋಸಿಂಥಸಿಸ್ ಜಾಸ್ತಿ ಮಾಡಿಕೊಂಡು ದೆನ್ ಹೆಂಗೆ ಅದು ಮಾಸ್ ಜಾಸ್ತಿ ಬೆಳೆಯುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಕಾರ್ಬನ್ ಫರ್ಟಿಲೈಸೇಷನ್, ಅದನ್ನ ಕ್ಲಾಸ್ ಅಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್, ವೆನ್ ದ ಅಲಾರಮ್ ಆಫ್ ಯುವರ್ ಫೋನ್, ಇಟ್ ಇಸ್ ಆಬ್ವಿಯಸ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್, ಎಲ್ಲ ಕಂಟಿನ್ಯೂ ರಿಲೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದು ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂದು, ಇದನ್ನ ನೀವು ಟಿಕ್ ಕೊಡಿಬಹುದಿತ್ತು.
ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ದಿ ಸೋಲಾರ್ ಪವರ್ ಪ್ರೊಡಕ್ಷನ್, ಹಾ ಇದನ್ನ ಹೋಮ್ ಅಸೈನ್ಮೆಂಟ್ ಅನ್ನ ನಾನು ಪ್ರೊವೈಡ್ ಮಾಡಿದ್ದೆ. ನೀವು ಅದನ್ನ ಎಫೆಕ್ಟಿವ್ ಆಗಿ ಹೋಮ್ ಅಸೈನ್ಮೆಂಟ್ಸ್ ಗಳನ್ನ ಅವತ್ತಿಂದ ಅವತ್ ಮಾಡಿದ್ರೆ ಯು ಕೂಡ ಸಾಲ್ವ್ ದಿಸ್. ಅದರ್ವೈಸ್ ನಿಮಗೆ ಇದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಇದು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ದ ಸ್ಟೇಪಲ್ ಕಮೋಡಿಟಿ, ಎಸ್ ಎನ್ ಸಿ ಆರ್ ಟಿ ಮಾಡ್ಯೂಲ್ ಕ್ಲಾಸ್ ನಲ್ಲಿ ನನಗೆ ಸೀರೀಸ್ ಆಫ್ ಥಿಂಗ್ಸ್ ಕೊಟ್ಟಿದ್ದಾರೆ ಏನೇನು ಇದಾಗಿದೆ ಅಂತ. ಐ ಥಿಂಕ್ 7th or 8th ಅಲ್ಲೋ ಬರುತ್ತಿದ್ದು, ನಾನು ಮಾರ್ಕ್ ಮಾಡಿಸಿ ಪೇಜ್ ನಂಬರ್ ಕೂಡ ನಿಮಗೆ ಬರೆಸಿದ್ದೀನಿ ಇದರಲ್ಲಿ. ಅದರಲ್ಲಿ ನೀವು ಯು ಕೂಡ ಕಮ್ ಮಾಡ್ತೀಸ್. ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಆಫ್ ದಿ ಚಂಪಾರಣ್ ಸತ್ಯಾಗ್ರಹ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದು ದಿಸ್ ಇಸ್ ಅ ಟೈಮ್ ಯಾವಾಗ ನಾನು ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ, ಓಕೆ ಗಾಂಧಿ ಅರೈವಲ್ಲು, ಅವಾಗ ಚಂಪಾರಣ್, ಅಹಮದಾಬಾದ್, ಕೀಡಾ ಇದನ್ನ ಮೂರನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಚಂಪಾರಣ್ ಅಲ್ಲಂತೂ ನಾವು ಇವ್ರನ್ನ ದಟ್ ಪರ್ಸನ್ ಹೂ ಇಸ್ ದಟ್ ನೇಮ್, ಗಾಂಧೀಜಿಯವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಇಂದೂಲಾಲ್ ಯಾಜ್ಞಿಕ, ಇಂದೂಲಾಲ್ ಯಾಜ್ಞಿಕ ಯಾರು, ಇಂದೂಲಾಲ್ ಯಾಜ್ಞಿಕ ಅಲ್ಲ, ಇಂದೂಲಾಲ್ ಯಾಜ್ಞಿಕ ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಿಕಮ್ ಫ್ಯಾನ್ ಆಫ್ ಗಾಂಧಿ ಇನ್ ಚಂಪಾರಣ್, ಇನ್ ಕೀಡಾ ಸತ್ಯಾಗ್ರಹ, ಇನ್ ಕೀಡಾ ಸತ್ಯಾಗ್ರಹ. ಚಂಪಾರಣಲ್ಲಿ ರೈಟ್ ನೌ ಐ ಕುಡಂಟ್ ಏಬಲ್ ಟು ರಿಕಾಲ್, ಒಬ್ರು ಬಂದು ಗಾಂಧೀಜಿನ ಕೈಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಇಲ್ಲಿ ಪ್ರೆಸೆಂಟ್ಸ್ ಇನ್ ಪ್ರಾಬ್ಲಮ್ ಇದೆ, ಇವ್ರನ್ನ ನೀವು ಸಾಲ್ವ್ ಮಾಡಿ, ಅವಾಗ ಪ್ರೆಸೆಂಟ್ಸ್ ಎಲ್ಲರೂ ನ್ಯಾಷನಲ್ ಮೂವ್ಮೆಂಟಿಗೆ ಬರ್ತಾರೆ ಅಂತನ್ಬಿಟ್ಟು ನೋಡಿ ಅದನ್ನ ನಾನು ಸ್ಪೆಕ್ಟ್ರಮ್ ಅಲ್ಲಿ ಮಾರ್ಕ್ ಮಾಡಿಸ್ಬೇಕಾದ್ರೆ ಮಾಡಿದ್ದೀನಿ. ರೈಟ್ ನೌ ಐ ಕುಡಂಟ್ ಏಬಲ್ ಟು ರಿಕಾಲ್ ದಟ್ ನೇಮ್, ಅದು ನಿಮಗೆ ಇದರಲ್ಲಿ ಇದೆ. ನೆಕ್ಸ್ಟ್ ಹೂ ಅಮಾಂಗ್ ದಿ ಫಾಲೋಯಿಂಗ್ ವೆರ್ ದ ಫೌಂಡರ್ಸ್ ಆಫ್ ದಿ ಹಿಂದ್ ಮಜ್ದೂರ್ ಸಭಾ. ಇದನ್ನ ನಾವು 12th NCERT ನಾವು ಕ್ಲಾಸ್ ಅಲ್ಲಿ ಇದು ಮಾಡಲಿಲ್ಲ, ಓಕೆ. ನಾವು ಕ್ರ್ಯಾಶ್ ಕೋರ್ಸ್ ಮಾಡೋದ್ರಿಂದ ಸಮಯದ ಅಭಾವ ಇರೋದ್ರಿಂದ ನಾವು ಇದನ್ನ ಮಾಡಕ್ ಆಗ್ಲಿಲ್ಲ. ಅದರಲ್ಲಿ ಇದು ನಮಗೆ ಹಿಂದ್ ಮಜ್ದೂರ್ ಸಭಾ ಇತ್ತು, ಬಟ್ ಇದನ್ನ ನಾನು ಈ ಪ್ರಿಲಿಮ್ಸ್ ಕವರ್ ಮಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಫ್ರಮ್ ಕೋಪರೇಜ್ ಕ್ಲಾಸಸ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್, ನಾವು ಜೈನಿಸಮ್, ಬುದ್ಧಿಸಮ್ ಇವನ್ನೆಲ್ಲ ನಾವು ಡಿಫ್ರೆನ್ಸ್ ನೋಡಿದೀವಿ. ದೆನ್ ಆಮೇಲೆ ಬುದ್ಧಿಸಮ್ ಅಲ್ಲಿ ಕೂಡ ನಾವು ಹೀನಾಯಾನ, ಮಹಾಯಾನ, ತೆರವಾಡ, ವಜ್ರಯಾನ ಇವನ್ನೆಲ್ಲ ನಾವು ನೋಡಿದೀವಿ. ಜೈನಿಸಮ್ ಅಲ್ಲಿ ಕೂಡ ಸಬ್ ಸೆಕ್ಟ್ಸ್ ಇದೆ, ಈ ಸಬ್ ಸೆಕ್ಟ್ ಗಳನ್ನ ನಾವು ಜೈನಿಸಮ್ ಇಂದು ಓದ್ಲಿಲ್ಲ. ಈ ಸಬ್ ಸೆಕ್ಟ್ ಅಲ್ಲಿ ಒಂದು ಬರೋದೇ ನನಗೆ ಸ್ತನಾವಕಾಶಿ, ಸ್ತನವಾಸಿ. ಸೊ ಹಾಗಾಗಿ ನನಗೆ ಇದು ಕೂಡ ನಾನು ಕಾಪರೇಜ್ ಕ್ಲಾಸ್ ಅಲ್ಲಿ ನಾನು ಮಾಡಿಲ್ಲ. ನೆಕ್ಸ್ಟ್ ವೈಟ್ ಮಾರ್ಬಲ್, ನೋ ಇದನ್ನು ಕೂಡ ನಾವು ಸ್ಪೆಸಿಫಿಕ್ ಆಗಿ ನಾವು ಮಾಡಿ ಜನರಲ್ ಆಗಿ ಟೆಂಪಲ್ ಕನ್ಸ್ಟ್ರಕ್ಷನ್ಸ್ ಆಮೇಲೆ ಆರ್ಕಿಟೆಕ್ಚರ್ ಇದನ್ನೆಲ್ಲ ಮಾಡಿದ್ವಿ, ಬಟ್ ವಿ ಹ್ಯಾವೆಂಟ್ ಸ್ಟ್ರೆಸ್ಡ್ ದಿಸ್. ಸೊ ಹಾಗಾಗಿ ಇದು ಎರಡೂ ಅಲ್ಲ, ಇದನ್ನ ನಾವು ಮಾಡಿಲ್ಲ. ಅಂಡ್ ಆಲ್ಸೋ ಫಾರಿನ್ ಟ್ರಾವೆಲರ್ಸ್, ನಾವು ಎಷ್ಟೊಂದು ಅಂಬಾಸಿಡರ್ಸ್, ಫಾರಿನ್ ಟ್ರಾವೆಲರ್ಸ್ ಎಲ್ಲ ನೋಡಿದೀವಿ, ಬಟ್ ಇದು ಸ್ಪೆಸಿಫಿಕ್ ಡೈಮಂಡ್ ಅಂಡ್ ಡೈಮಂಡ್ ಮೈನ್ಸ್ ಬಗ್ಗೆ ಇಂಡಿಯಾದಲ್ಲಿ ಹೇಳಿರೋದು ಯಾರು ಅಂದಾಗ ಇದನ್ನ ಪಕ್ಕಾ ನಾವು ಇವರೇ ಅಂತ ಅಂದ್ಬಿಟ್ಟು ಹೆಸರನ್ನ ಹೇಳಿ ನಾವು ಮಾರ್ಕ್ ಮಾಡಿ ಎಲ್ಲೂ ಓದಿಲ್ಲ. ದೇರ್ಫೋರ್ ದಿಸ್ ಇಸ್ ಆಲ್ಸೋ ನಾಟ್ ಫ್ರಮ್ ಕಾಪರೇಜ್ ಕ್ಲಾಸಸ್. ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಹಿಸ್ಟ್ರಿ, ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ಎ ಫ್ಯೂಚರ್ ಬುದ್ಧ. ಬುದ್ಧಿಸಮ್ ಓದಿದ್ರು ನಾವು ಅವಲೋಕಿತೇಶ್ವರ, ಪದ್ಮಪಾಣಿ ಇದನ್ನ ಓದಿರ್ಲಿಲ್ಲ. ಸೊ ಹಾಗಾಗಿ ಬಿಕಾಸ್ ಆಫ್ ಅವರ್ ನೆಗ್ಲಿಜೆನ್ಸ್ ಈ ಕ್ವಶನ್ ಕೂಡ ಹೋಯಿತು. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಡೋ ನಾಟ್ ಅಪ್ಲೈ ಟು ದಿ ಸಿಸ್ಟಮ್ ಆಫ್ ಸಬ್ಸಿಡರಿ ಲೈನ್ಸ್. ಇದಕ್ಕೆ ಕೆಲವು ಕೋಚಿಂಗ್ ಸೆಂಟರ್ಸ್ ಕೆಲವು ಆನ್ಸರ್ಸ್ ಕೊಟ್ಟಿದ್ದಾರೆ, ಐ ಆಮ್ ನಾಟ್ ಸೋ ಶೋರ್, ಬಟ್ ಇದನ್ನ ನಾನು ನಿಮಗೆ ಯೂಟ್ಯೂಬ್ ಅಲ್ಲೇ ನಾನು ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಡಾಕ್ಟ್ರಿನ್ ಆಫ್ ಸಬ್ಸಿಡರಿ ಅಲೈನ್ಸ್ ಹೇಳಬೇಕಾದ್ರೆ ಯಾಕೆ ಅಲೈನ್ಸ್ ಮಾಡಿದ್ರು ಅಂದ್ರೆ, ಆ ಕಡೆಯಿಂದ ನೆಪೋಲಿಯನ್ ಬಂದು ಅಟ್ಯಾಕ್ ಮಾಡ್ತಾನೆ, ಬ್ರಿಟಿಷ್ ಹತ್ರ ಅಷ್ಟು ಆರ್ಮಿ ಇಲ್ಲ ಎಲ್ಲದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ. ಸೊ ಹಾಗಾಗಿ ಇಂಡಿಯನ್ ಆರ್ಮಿಗಳನ್ನೇ ಯೂಸ್ ಮಾಡಿಕೊಂಡು ನೆಪೋಲಿಯನ್ನ ತಡೆಯೋಣ. ಹಾಗಾದ್ರೆ ಇಂಡಿಯನ್ ಆರ್ಮಿನ ಹೆಂಗೆ ಯೂಸ್ ಮಾಡ್ಕೊಳೋದು? ಇಂಡಿಯನ್ ಆರ್ಮಿಗೆ ಹೆಡ್ ಗೈಡ್ ಬ್ರಿಟಿಷ್ ಇರಬೇಕು. ಸೊ ಅದಕ್ಕೆ ಏನ್ ಮಾಡಬಹುದು? ವಿ ಕ್ಯಾನ್ ಡೂ ದಿ ಸಬ್ಸಿಡರಿ ಅಲೈನ್ಸ್. ಸೊ ಹಾಗಾಗಿ ಇದು ಸ್ಟಾರ್ಟ್ ಆಗಿದೆ ಹೊರತು ನನಗೆ ಫಿಕ್ಸ್ಡ್ ಇನ್ಕಮ್ ಬೇಕು ಅಂತನ್ಬಿಟ್ಟು ಇದು ಸ್ಟಾರ್ಟ್ ಮಾಡಿದಂಥದ್ದು ಅಲ್ಲ. ಸೊ ಹಾಗಾಗಿ ಆನ್ಸರ್ ಇದು. ಇದನ್ನ ನೀವು ಈ ಒಂದು ವಿಡಿಯೋ ಕೇಳಿದ್ರೆ 25 minutes ವಿಡಿಯೋದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಕಥೆನ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಲೆಟ್ ಟು ದಿ ಇಂಟ್ರೊಡಕ್ಷನ್ ಆಫ್ ದಿ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ. ಈ ಕೊಟ್ಟಿರೋ ಮೆಟೀರಿಯಲ್ ಅಲ್ಲೇ ಒನ್ಸ್ ಅಗೇನ್ 3 times ಬಂತು ನೋಡಿ, ಕೊಟ್ಟಿರೋ 3 pages ಅಲ್ಲಿ 3 questions ಬಂದಿದೆ. ಇದನ್ನ ಹೇಳಬೇಕಾದ್ರೂ ಬಹಳ ಇಂಪಾರ್ಟೆಂಟ್, ಈ ಮೆಟೀರಿಯಲ್ ಜೆರಾಕ್ಸ್ ನಾನು ಕೊಡಬೇಕಾದ್ರೂ ಹೇಳಿದ್ದೆ. 3 questions ಇದರಲ್ಲಿ ಬಂದಿದೆ, ಕ್ಲಾಸ್ ಹ್ಯಾಂಡ್ ರಿಟನ್ ನೋಟ್ಸ್, ಬಹಳಷ್ಟು ಇನ್ಫಾರ್ಮೇಶನ್ ಅಲ್ಲಿ ತುಂಬಿದ್ದೀನಿ. ಸರ್ಕಸ್, ಫಿಲಮ್, ಓಕೆ ಆಮೇಲೆ ಕ್ಯಾಲೆಂಡರ್ಸ್ ಇದನ್ನೆಲ್ಲ ಸೇರಿಸಿ ನಾನು ಕೊಟ್ಟಿದ್ದೀನಿ. ಓಕೆ ಕುನ್ನಿ ಕಣ್ಣನ್ ಸರ್ಕಸ್ ಇಂದ ಒರಿಜಿನೇಟಿಂಗ್ ಆಗಿದ್ದು, ಪೊಪೆಟ್ರಿ ಅದನ್ನೆಲ್ಲ ಇದ್ರಲ್ಲಿ ಬರೆದು ನಾನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ದಿಸ್ ಕುಡ್ ಹ್ಯಾವ್ ಬಿನ್ ಡನ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಆರ್ಟಿಫಿಷಿಯಲ್ ಲೇಕ್. ನಾನು ಇಲ್ಲಿ ನಿಮಗೆ ಹೇಳಬೇಕಾದ್ರೆ ದ ಲೇಕ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಸರ್ಟೈನ್ ನೋಡಿ ಕಲ್ಪಸಾರ್ ಯೋಜನಾ ಇದನ್ನ ಹೇಳಿದ್ದೀನಿ. ಇಲ್ಲಿ ಬರಬೇಕಾದ್ರೆ ಅದನ್ನ ನನಗೆ ವೆಂಬನಾಡ್ ಲೇಕ್ ಹೇಳಿದ್ದೀನಿ. ಈ ಕಡೆ ಇಂಡಿಯಾದ ಹೇಳಬೇಕಾದ್ರೆ ನಾನು ಮೇಲಿಂದ ನಿಮಗೆ ಹೇಳ್ತಾ ಬಂದೀನಿ, ವೀಲರು, ಚಿಲಕ, ಗಂಜಮ್ಮು, ಕೊಲ್ಲೇರು, ಪುಲಿಕ್ಯಾಟ್ ಇದನ್ನೆಲ್ಲ ನಾನು ಹೇಳ್ತಾ ಬಂದೀನಿ, ಇದೆಲ್ಲ ನೋಡ್ಕೊಂತ ಬನ್ನಿ ಅಂತ. ಕೊಡೈಕೆನಾಲ್ ಲೇಕ್ ಇದು ಆರ್ಟಿಫಿಷಿಯಲ್ ಲೇಕ್. ನಾನು ಹೇಳಿದಂಥ ಇಷ್ಟು ಲೇಕ್ ಗಳನ್ನ ನೀವು ನೋಡಿದ್ರೆ ಯು ಕೂಡ ಆನ್ಸರ್ ದಿಸ್. ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ದಿ ಪ್ರಧಾನಮಂತ್ರಿ
ಕೌಶಲ್ ವಿಕಾಸ್ ಯೋಜನಾ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ. ನಾವು ಅಗ್ರಿಕಲ್ಚರ್ ಇಂದ ಸರ್ವಿಸಿಗೆ ಸ್ಕಿಪ್ ಆದ್ವಿ, ಮಧ್ಯದಲ್ಲಿ ನಮಗೆ ಮೇಕ್ ಇನ್ ಇಂಡಿಯಾ, ದಟ್ ಈಸ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗ್ಬೇಕು, ಅದಕ್ಕೆ ಮೇಕ್ ಇನ್ ಇಂಡಿಯಾ ಮಾಡಿರೋದು. ಮೇಕ್ ಇನ್ ಇಂಡಿಯಾ ಅಂತ ಎಲ್ಲರಿಗೂ ಕರೆದ್ಬಿಟ್ಟು ಬರ್ರಿ ಇಂಡಿಯಾದಲ್ಲಿ ಮಾಡ್ರಿ, ನೀವು ಪ್ರೊಡಕ್ಷನ್ ಮಾಡಿ ಅಂದ್ರೆ ಬಂದು ಆಬ್ವಿಯಸ್ಲಿ ಮಾಡ್ತಾರೆ. ಬಟ್ ಅದೇ ವರ್ಕರ್ಸ್ ಎಲ್ಲಿಂದ ತರ್ತಾರೆ? ಈ ವರ್ಕರ್ಸ್ ಬೇಕು, ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕೊಟ್ಟು ನೋಡಿ ಕ್ಲಾಸಲ್ಲಿ ಬರ್ತೀನಿ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ. ಸೊ ಅದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೆ ಹೊಸದಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ನೇ ಇದೆ ಅಂತ. ದೇರ್ ಫಾರ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ಮಿನಿಸ್ಟರ್ ಆಫ್ ಲೇಬರ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ದೇರ್ ಫಾರ್ ಫಸ್ಟ್ ಒನ್ ಅಂತೂ ಆಬ್ವಿಯಸ್ಲಿ ತಪ್ಪು, ಅದನ್ನ ನೀವು ತೆಗೀರಿ, ಎರಡು ಉಳಿಯುತ್ತೆ. ದೆನ್ ಅದಾದ್ಮೇಲೆ ಆಬ್ವಿಯಸ್ಲಿ ಸರ್ಟಿಫಿಕೇಟ್ ಕೊಟ್ಟು ನಮಗೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ ಜಾಯಿನ್ ಮಾಡ್ತಾರೆ. ಸೊ 2 and 3 ಆಪ್ಷನ್ ಈಸಿಲಿ ಯು ಕುಡ್ ಹ್ಯಾವ್ ಅರೈವ್ಡ್. ನೆಕ್ಸ್ಟ್, ಇನ್ 1920 ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜ್ ಇಟ್ಸ್ ನೇಮ್ ಟು ಸ್ವರಾಜ್ಯ ಸಭಾ. ನಾವು ಸ್ಪೆಕ್ಟ್ರಮ್ ಬುಕ್ ಅಲ್ಲಿ ರಿಲೇಟೆಡ್ ಸರ್ಟನ್ ಥಿಂಗ್ಸ್ ಅನ್ನ ಓದಬೇಕಾದ್ರೆ ನಾವು ಹಿಸ್ಟ್ರಿ ಟೋಟಲ್ ಎಕ್ಸಾಸ್ಟಿವ್ ಆಗಿ ಓದಿದೀವಿ. ಎಟ್ ನಮ್ ಕಣ್ಣು ತಪ್ಸಿ 1920 ನಲ್ಲಿ ಇದನ್ನ ನಾನು ಮಾರ್ಕ್ ಮಾಡಿಸೋ ಟ್ರ್ಯಾಪ್ ಪಾಯಿಂಟ್ ಅಲ್ಲಿ ಮಿಸ್ ಆಗಿದೆ. ಇವಾಗ ಹುಡುಕಿದ್ರೆ ಸಿಗುತ್ತಿದ್ದು, ಓಕೆ ಇಲ್ಲಿದೆ ಅಂತ. ಬಟ್ ನಾನು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮಾರ್ಕ್ ಮಾಡಿಸಿ ರಿವಿಷನ್ ಮಾಡಿಸ್ಬೇಕಾದ್ರೆ ನಾನು ಇದನ್ನ ಮಾರ್ಕ್ ಮಾಡಿಸಿಲ್ಲ. ಸೊ ಹಾಗಾಗಿ ಸಮಟೈಮ್ಸ್ ನೀವು ಎಷ್ಟೇ ಓದಿದ್ರು ಕೂಡ ಆ ಇನ್ ಬಿಟ್ವೀನ್ ದ ಲೈನ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಹಿಸ್ಟ್ರಿ ಓದಿದ್ದೀನಿ, ಇದನ್ನ ಮಾರ್ಕ್ ಮಾಡೇ ಮಾಡ್ತೀನಿ, ಇದೇ ಇರ್ಬೋದು ಅಂತ ಅಂದ್ಬಿಟ್ಟು ನೀವು ರೊಚ್ಚಿಗೆ ತಳ್ಬೇಡ್ರಿ. ಓಕೆ, ಸೊ ಹಾಗಾಗಿ ಈಗೋ ಕ್ಲಾಸಿಗೆ ಹೋಗಕ್ ಹೋಗ್ಬೇಡ್ರಿ. ಸಮಟೈಮ್ಸ್ ಕ್ವಶನ್ಸ್ ನೀವು ಎಷ್ಟೇ ಓದಿದ್ರು, ಆ ಸಬ್ಜೆಕ್ಟ್ ನೀವು ಎಷ್ಟೇ ಪರಿಣಿತಿ ಹೊಂದಿದ್ರು ಕೂಡ ಸಮಟೈಮ್ಸ್ ಈ ಕ್ವಶನ್ಸ್ ಈ ತರ ಬರುತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಇದು ಗೊತ್ತಿಲ್ಲ. ನೋ ಮ್ಯಾಟರ್, ಈವನ್ ಇಫ್ ಯು ಹ್ಯಾವ್ ಗಿವನ್ 1000 hours ಫಾರ್ ದಿ ಹಿಸ್ಟ್ರಿ ರೀಡಿಂಗ್, ಇದು ಗೊತ್ತಿಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ಅಲ್ಲಿ ನೀವು ಅನ್ವಾಂಟೆಡ್ ಮಾರ್ಕ್ ಮಾಡಕ್ ಹೋಗ್ಬೇಡಿ. ಸೊ ನನ್ನ ಕ್ಲಾಸ್ನಿಂದಂತೂ ಈ ಕ್ವಶನ್ ಬಂದಿಲ್ಲ. ನೆಕ್ಸ್ಟ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಇವೆಂಟ್ಸ್ ಹ್ಯಾಪೆಂಡ್ ಅರ್ಲಿಯೆಸ್ಟ್. ಇದರಲ್ಲಿ ಲಾಸ್ಟ್ ಹಿಸ್ಟ್ರಿ ಮಾಡ್ಯೂಲ್ ಅಪೆಂಡಿಕ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೀನಿ. ಸೊ ದಿನಬಂಧು ಮಿತ್ರ, ಇದನ್ನ ಆರ್ಡರ್ ಆಗಿ ನಮಗೆ ಗೊತ್ತಿದೆ, ಆರ್ಯ ಸಮಾಜ ಇದೆ, ಯು ಕುಡ್ ಹ್ಯಾವ್ ಡನ್ ದಿಸ್. ನೆಕ್ಸ್ಟ್, ವಿಚ್ ಆರ್ ದ ಪಾಸಿಬಲ್ ಕಾನ್ಸಿಕ್ವೆನ್ಸಸ್ ಆಫ್ ಹೆವಿ ಸ್ಯಾಂಡ್ ಮೈನಿಂಗ್ ಇನ್ ದ ರಿವರ್ ಬೆಡ್. ಜಿಯೋಗ್ರಫಿಕ್ ಮಾಡ್ಯೂಲ್ ಹೇಳ್ಬೇಕಾದ್ರೆ ಹೇಳಿದೀವಿ, ಅಂಡ್ ಆಲ್ಸೋ ಬೇಸಿಕ್ಸ್ ಇದನ್ನ ಯು ಕುಡ್ ಹ್ಯಾವ್ ಕವರ್ಡ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದಿ ಅಗ್ರಿಕಲ್ಚರ್ ಸಾಯಿಲ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಹೈ ಕಂಟೆಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಡ್ರಾಸ್ಟಿಕಲಿ ರೆಡ್ಯೂಸಸ್. ನೋ, ಆರ್ಗ್ಯಾನಿಕ್ ಮ್ಯಾಟರ್ ಎಲೆಗಿಲೆ ಇವೆಲ್ಲ ಜಾಸ್ತಿ ಇತ್ತು ಅಂತಂದ್ರೆ ನೀರನ್ನ ಇನ್ನ ಜಾಸ್ತಿ ಹಿಡ್ಕೊಳುತ್ತೆ. ದೇರ್ ಫೋರ್ ಒಂದಂತೂ ಅಲ್ಲಿಗೆ ಹೋಯ್ತು, ಒಂದು ಹೋಯ್ತು ಅಂದ್ರೆ ಉಳಿಯೋದೆ 3. ನೆಕ್ಸ್ಟ್, ದ ಪೇಜ್ ಅಂಡ್ ಯುನೈಟೆಡ್ ನೇಷನ್ ಮೆಕಾನಿಸಮ್ ಟು ಅಸಿಸ್ಟ್ ಕಂಟ್ರೀಸ್ ಟ್ರಾನ್ಸಿಷನ್ ಟುವರ್ಡ್ಸ್ ಗ್ರೀನರ್ ಅಂಡ್ ಮೋರ್ ಇನ್ಕ್ಲೂಸಿವ್ ಎಕನಾಮಿ. ಇದ್ರಲ್ಲಿ ನಾನು ಟೋಟಲ್ ಎಲ್ಲ ಸಮಿಟ್ ಗಳನ್ನು ಮೈಂಡ್ ಮ್ಯಾಪ್ ಅಲ್ಲಿ ಹೇಳಬೇಕಾದ್ರೆ, ದೆನ್ COP, ದೆನ್ ಅದರಲ್ಲಿ ಇಲ್ಲಿ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಇದನ್ನ ಅರ್ಥ್ ಸಮಿಟ್ ಅಂತ ಅಂದ್ಬಿಟ್ಟು ನಮಗೆ ಇದನ್ನ ಹೇಳ್ತಾರೆ. ಇದನ್ನ ಇಲ್ಲಿ ಕೆಳಗಡೆ ಹೇಳಬೇಕಾದ್ರೆ ನಾನು ನಮಗೆ Rio+20 ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ, ದಟ್ ಈಸ್ Rio+20. ರಿಯೋ ನಡೆದಿದ್ದು ನನಗೆ 1992. ದೆನ್ ಅದಾದ್ಮೇಲೆ Rio+20 ಅಂತ ಅಂದ್ಬಿಟ್ಟು ನನಗೆ ನಡೆದಂತದ್ದು. ಅದನ್ನ ನಾನು ಈ ಟೇಬಲ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಬಟ್ ಪೇಜ್ ಅನ್ನೋದನ್ನ ನಾವು ಎಕ್ಸಾಕ್ಟ್ಲಿ ಇದನ್ನ ನಾವು ಮಾಡಿಲ್ಲ. ಸೊ ಹಾಗಾಗಿ ನೀವು ಇದನ್ನ ಎಕ್ಸ್ಟ್ರಾ ಒಂಚೂರು ಇದ್ರ ಬಗ್ಗೆ ಓದಿ ಅಂತ ಅಂದ್ಬಿಟ್ಟು ನಾನು ರೆಫರೆನ್ಸ್ ಹೇಳಿದ್ದನ್ನ ನೀವು ಓದಿದ್ರೆ ಮಾಡ್ಬೋದಿತ್ತು. ಬಟ್ ಒನ್ಸ್ ಅಗೇನ್, ಇಟ್ ಈಸ್ ಅಪ್ ಟು ಯುವರ್ ಡಿಸ್ಕ್ರಿಪ್ಷನ್, ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಪೂನ್ ಫೀಡ್ ಎವ್ರಿಥಿಂಗ್. ನೆಕ್ಸ್ಟ್, 3D ಪ್ರಿಂಟಿಂಗ್ ಆಸ್ ಅಪ್ಲಿಕೇಶನ್ ವಿಚ್ ಆಫ್ ದ ಫಾಲೋಯಿಂಗ್. ಬಯೋನಿಕ್ ಕಾರ್ಸ್, ಅದು ಕಾನ್ಫಿಗರೇಶನ್ ಐಟಮ್ಸ್ ಎಲ್ಲಾದ್ರು ಟೋಟಲ್. ಇದರಲ್ಲಿ ನಾನು ನಿಮಗೆ ಕಾಪರ್ ಏಜ್ ಕರೆಂಟ್ ಅಫೇರ್ಸ್ ಮಾಡ್ಯೂಲ್ ಅಲ್ಲಿ 3D ಪ್ರಿಂಟಿಂಗ್ ಬಂದಿದೆ ಅದನ್ನ ಹೇಳಿದ್ದೀನಿ. ಇಲ್ಲಾಂದ್ರೆ ಕಾಪರ್ ಕೋಡ್ಸ್ ಅಪ್ಲೈ ಮಾಡಿ ವೆನ್ ದೀಸ್ ಆಪ್ಷನ್ಸ್ ನಾನು ನಿಮಗೆ ಹೇಳಿದ್ದೆ, ವೆನ್ ದ ಆಪ್ಷನ್ಸ್ ನಂಬರ್ ಆಫ್ ಆಪ್ಷನ್ಸ್ ಆರ್ ಅಬೌವ್ ಸರ್ಟೇನ್ ಥಿಂಗ್ಸ್ ದೆನ್ ದ ಆಪ್ಷನ್ ಚಾನ್ಸಸ್ ಅಂಡ್ ಆಲ್ಸೋ ಲಾಸ್ಟ್ ಗೆ ಇದನ್ನ ಕೊಟ್ಟಿದ್ರೆ ಇದನ್ನ ನಿಮಗೆ ಒಂದು ಕೋಡ್ ಟ್ರಿಕ್ ಹೇಳಿದ್ದೆ, ಆ ಟ್ರಿಕ್ ಪ್ರಕಾರ ನೀವು ಇದನ್ನ ಮಾಡಿರ್ತೀರ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಬ್ಯಾರನ್ ಐಲ್ಯಾಂಡ್ಸ್ ಇದನ್ನೆಲ್ಲ ನಾನು ನಿಮಗೆ ಇಂಡಿಯಾದು ಇದನ್ನ ಐಲ್ಯಾಂಡ್ಸ್ ಹೇಳ್ಬೇಕಾದ್ರೆ ನಾನು ನಿಮಗೆ ನೀಟಾಗಿ ಇದನ್ನ ನೆನ್ಪಿಡಕ್ ಹೇಳಿದ್ರಿ, AB ನೆನ್ಪಿಡ್ರಿ. ದಟ್ ಈಸ್ ಅಂಡಮಾನ್ ಹತ್ರ ಬರೋದು ಬ್ಯಾರನ್ ಐಲ್ಯಾಂಡ್, ಅಂಡ್ ಆಲ್ಸೋ ಬ್ಯಾರನ್ ಐಲ್ಯಾಂಡ್ ಇಸ್ ದ ಓನ್ಲಿ ಆಕ್ಟಿವ್ ದಟ್ ಈಸ್ ವಾಲ್ಕನಿಕ್ ಐಲ್ಯಾಂಡ್ ಅಂತ ನಾನು ಎ ಬಿ ಅಂತ ಅಂದ್ಬಿಟ್ಟು ಕಾಪರ್ ಕೋಡ್ ಇದನ್ನ ನಿಮಗೆ ನೆನ್ಪಿಡಿಸಿದ್ದೆ. ಇನ್ನೊಂದು ನೋಡಿ, ಇಲ್ಲಿ ಬ್ಯಾರನ್ ಐಲ್ಯಾಂಡ್ ಇದು ಆಕ್ಟಿವ್ ವಾಲ್ಕೆನೋ ಅಂತಿದಾರ, ಇವ್ರ ಎಲ್ಲಿ ಹೇಳ್ತಿದಾರೆ ಬ್ಯಾರನ್ ಐಲ್ಯಾಂಡ್ ಇಟ್ ಈಸ್ ಇನ್ಆಕ್ಟಿವ್ ಅಂತ. ಅಲ್ಲಿಗೆ ಐದರ್ 3 ಇರಬೇಕು ಅಥವಾ 1 ಇರಬೇಕು, 1, 3 ಎರಡು ಒಂದೇ ಕಡೆ ಇರಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಇದಂತೂ ಅಲ್ಲ. ಆಮೇಲೆ ನನಗೆ ಆಕ್ಟಿವ್ ವಾಲ್ಕೆನೋ ಎ ಬಿ ಅಂತ ಹೇಳಿದೀನಿ, ದೇರ್ ಫೋರ್ ನನಗೆ ಇಲ್ಲಿ 1 ಕರೆಕ್ಟ್. ಆಮೇಲೆ ಬ್ಯಾರನ್ ಐಲ್ಯಾಂಡ್ ಅಂದ ತಕ್ಷಣ ಎ ಬಿ ಇಲ್ಲೇ ಹೇಳಿದಿನಲ್ಲ, ಬ್ಯಾರನ್ ಐಲ್ಯಾಂಡ್ ಅಂಡಮಾನ್ ಹತ್ರ ಇರೋದು, ಗ್ರೇಟ್ ನಿಕೋಬಾರ್ ಹತ್ರ ಇಲ್ಲ. ದೇರ್ ಫೋರ್ ಇದನ್ನ ಕಾಪರ್ ಕೋಡ್ ಪ್ರಕಾರ ನೀವು ಸಾಲ್ವ್ ಮಾಡಬಹುದಿತ್ತು ಈಸಿಯಾಗಿ. ನೆಕ್ಸ್ಟ್, ವೈ ಇಸ್ ದ ಪ್ಲಾಂಟ್ ಪ್ರೋಸೋಪಿಸ್ ಜೂಲಿ ಫ್ಲೋರಾಸ್. ಇದ್ರ ಬಗ್ಗೆ ನಾವು ಮಾಡಿಲ್ಲ, ಎಲ್ಲೂ ವಿ ಡಿಂಟ್ ಕಮ್ ಅಕ್ರಾಸ್, ಎಕ್ಸಾಮ್ ಹಾಲಲ್ಲೇ ಫಸ್ಟ್ ಟೈಮ್ ಇದೇನು ಅಂತ ನೋಡಿದ್ದು. ದೆನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಎಸ್ ಕೊರಾಲ್ ರೀಫ್ ಇಂದು. ಕೊರಾಲ್ ರೀಫ್ ಇಂದು ಇಲ್ಲಿ ಕ್ಲಾಸ್ ಅಲ್ಲಿ ಹೇಳಬೇಕಾದ್ರೆ ಕಂಡೀಷನ್ ಫಾರ್ ದಿ ಗ್ರೋತ್ ಆಫ್ ದಿ ಕೊರಾಲ್ ರೀಫ್. ಕೊರಾಲ್ ರೀಫ್ ಗೆ ಏನ್ ಕಂಡೀಷನ್ ಇದೆ, ಸೊ ಏನೇನು ಎಲ್ಲೆಲ್ಲಿ ಬೆಳುತ್ತೆ, ಟ್ರಾಪಿಕಲ್ ವಾಟರ್ಸ್ ಅಲ್ಲೇ ಯಾಕೆ ಬೆಳೆಯುತ್ತೆ. ಓಕೆ, ದೆನ್ ಅದಾದ್ಮೇಲೆ ನನಗೆ
ಇಲ್ಲಿ ಕೋರಲ್ ರೀಫ್ಸ್, ಅನಿಮಲ್ ಪಾಲಿಪ್ಸ್, ದೆನ್ ಏನು ಇಲ್ಲಿ ಟ್ರಾಪಿಕಲ್ ಏರಿಯಾಸ್, ದೆನ್ ಕಂಡೀಷನ್ಸ್, ಅದರ ಮೇಲೆ ಎಕೋಲಜಿ ಹೇಳಬೇಕಾದ್ರೆ ಎಲ್ಲಿ ನಂಗೆ ಜಾಸ್ತಿ ಬಯೋಡೈವರ್ಸಿಟಿ ಅದನ್ನ ಅದೆಲ್ಲ ಹೇಳಬೇಕಾದ್ರೆ ನಾನು ಈ ಟಾಪಿಕ್ಸ್ಗಳನ್ನು ಡೀಟೇಲ್ ಕವರ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನ ಯು ಕುಡ್ ಹ್ಯಾವ್ ಡನ್. ನೆಕ್ಸ್ಟ್, ಮೊಮೆಂಟಮ್ ಫಾರ್ ಚೇಂಜ್ ಕ್ಲೈಮೇಟ್ ನ್ಯೂಟ್ರಲ್ ನೌ ಸಾರಿ ಕರೆಂಟ್ ಅಫೇರ್ಸ್. ಇದರಲ್ಲಿ ಎಲ್ಲಿ ಎಲ್ಲಿಂದ ಕೇಳಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಇದನ್ನು. ನೆಕ್ಸ್ಟ್, ವಿತ್ ದ ರೆಫರೆನ್ಸ್ ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎನ್ ಸಿ ಆರ್ ಟಿ ಮಾಡ್ಯೂಲ್ ಹಿಸ್ಟ್ರಿನಲ್ಲಿ ಡೀಟೇಲ್ ಆಗಿ ಮೂರು ನಮಗೆ ಒಂದೇ ಪೇಜ್ ಅಲ್ಲಿ ಇದೆ, ಸಂಸ್ಕೃತ್ ಕಾಲೇಜ್, ಕಲ್ಕತ್ತಾ ಮಡ್ರಾಸ, ಫೋರ್ಟ್ ವಿಲಿಯಮ್. ಇದು ಆರ್ಥರ್ ವೆಲ್ಲೆಸ್ಲಿ ಅಲ್ಲ, ರಿಚರ್ಡ್ ವೆಲ್ಲೆಸ್ಲಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದು ಆರ್ಥರ್ ವೆಲ್ಲೆಸ್ಲಿ. ಸೊ ಆಪ್ಷನ್ ಟೂ ಅಷ್ಟೇ ನನಗೆ ಕರೆಕ್ಟ್. ನೆಕ್ಸ್ಟ್, ಇಲ್ಲಿ ನಿಮಗೆ ಇದು ಒಂದಂತೂ ನೀವು ಇದನ್ನ ನೋಡಬಹುದಿತ್ತು. ಸೊ ಕ್ಯಾಟಲೋನಿಯಾ, ಸ್ಪೇನ್, ಸ್ಪೇನ್ ಇಂದ ಹೊರಗಡೆ ಬರೋದಕ್ಕೆ ಇವರು ಟ್ರೈ ಮಾಡ್ತಿದ್ದಾರೆ, ಬ್ರೆಕ್ಸಿಟ್ ತರ. ಇದೊಂದು ವಿಚಾರ ನಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನಮಗೆ ಗೊತ್ತಿದೆ. ಓಕೆ, ಸೊ ಹಾಗಾಗಿ ನಿಮಗೆ ಒಂದಂತೂ ಪಕ್ಕಾ ಕರೆಕ್ಟ್. ಒಂದಂತೂ ಪಕ್ಕಾ ಕರೆಕ್ಟ್ ಅಂದ್ರೆ ನಿಮಗೆ ಎ ಮತ್ತೆ ಸಿ ಅಲ್ಲಿ ಒಂದು. ಟೂ ಅಂತೂ ಪಕ್ಕಾ ತಪ್ಪು. ಕ್ರಿಮಿಯಾ ಯಾವಾಗ ಎಲ್ಲಿ ಗಲಾಟೆ? ರಷ್ಯಾದು, ಕ್ರಿಮಿಯಾದು, ಅಲ್ಲಾಗಿರುವಂತದ್ದು ಇದು. ಸೊ ದಟ್ ಈಸ್, ಹಾಗಾಗಿ ನೀವು ಇಲ್ಲಿ ಚಾನ್ಸ್ ಇಲ್ಲ, ಸೆಕೆಂಡ್ ಒಂದು ತಪ್ಪು. ಸೊ ಇವೆರಡರಲ್ಲಿ ನಿಮಗೆ ಸೆಕೆಂಡ್ ಒಂದು ತಪ್ಪು ಅಂತ ಇದನ್ನ ಮಾಡಿದ್ರೆ ಉಳಿಯೋದು ನಿಮಗೆ ಸಿ. ಸೊ ಹಾಗಾಗಿ ಯು ಕುಡ್ ಹ್ಯಾವ್ ಈಸಿಲಿ ಕಮ್ ಟು ದಿಸ್ ಆಪ್ಷನ್. ದೆನ್ ಕನ್ಸಿಡರ್ ದ ಫಾಲೋಯಿಂಗ್ ಈವೆಂಟ್ಸ್. ದ ಫಸ್ಟ್ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಕಮ್ಯುನಿಸ್ಟ್ ಪಾರ್ಟಿ ಗವರ್ಮೆಂಟ್ ಫಾರ್ಮ್ಡ್ ಇನ್ ಇಂಡಿಯಾ. ಹೌದು, ಕೇರಳದಲ್ಲಿ ಫಾರಂ ಆಯ್ತಲ್ಲ. ಓಕೆ, ಸೊ ಅದು ನಮಗೆ ಗೊತ್ತಿದೆ. ಇಂಪೀರಿಯಲ್ ಬ್ಯಾಂಕಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ನಮಗೆ ಇದು ಲೇಟೆಸ್ಟ್ ಅಂತಂದ್ರೆ ನನಗೆ ಗೋವಾ. ಸೊ ಹಾಗಾಗಿ ನನಗೆ ಫಸ್ಟ್ ಒನ್ ಲಾಸ್ಟ್ ಒನ್ ಇದಂತೂ ನನಗೆ ಕರೆಕ್ಟ್ ಆಗೇ ಇದೆ. ಓಕೆ, ಅಂದ್ರೆ ನನಗೆ ಏರ್ ಇಂಡಿಯಾ ದಟ್ ಈಸ್ ಲಾಸ್ಟ್ ಒನ್ ಫೋರ್ ಅಂತ ಅಂದ್ಬಿಟ್ಟು ನಾನು ಗೋವಾದ ಇದನ್ನು ಹೇಳ್ಬೋದಾ? ಲಾಸ್ಟ್ ಒನ್ ಅಂತೂ ಫೋರ್ ಅಂತ. ಸೊ ಹಾಗಾಗಿ ಇದೆರಡರಲ್ಲಿ ನನಗೆ ಒಂದು ಆಪ್ಷನ್ ಇರುತ್ತೆ, ಎರಡರಲ್ಲೂ ಫಸ್ಟ್ ತ್ರೀ ಇದೆ. ದೇರ್ ಫೋರ್ ಏರ್ ಇಂಡಿಯಾ ಬಗ್ಗೆ ನೀವು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಟೂ ಫಸ್ಟ್ ಒನ್ ಫಸ್ಟ್ ಅಂತ ನೀವು ನೋಡಬೇಕು. ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಲಾರ್ಜೆಸ್ಟ್ ಇಂಪೀರಿಯಲ್ ಬ್ಯಾಂಕ್. ಇಂಪೀರಿಯಲ್ ಅಂತ ವರ್ಡ್ ಯಾವಾಗ ಬರುತ್ತೆ? ಇಂಡಿಪೆಂಡೆನ್ಸ್ ಗಿಂತ ಮುಂಚೆ. ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಇನ್ ಸ್ಟೇಟ್ ಆಫ್ ಇಂಡಿಯಾ ಅಂದ ತಕ್ಷಣ ಇಂಡಿಪೆಂಡೆನ್ಸ್ ಆದ್ಮೇಲೆ, ದೇರ್ ಫೋರ್ ಫಸ್ಟ್ ಟೂ ಬರುತ್ತೆ, ಆಮೇಲೆ ಒನ್ ಬರುತ್ತೆ. ಆಬ್ವಿಯಸ್ಲಿ ನೀವು ಈ ಆಪ್ಷನ್ ಬರ್ಬೋದಿತ್ತು, ಇದೇನು ಕಷ್ಟ ಇರಲಿಲ್ಲ. ನೆಕ್ಸ್ಟ್, ರೈಟ್ ಟು ಪ್ರೈವೇಸಿ ಇಸ್ ಪ್ರೊಟೆಕ್ಟೆಡ್ ಆಸ್ ಅನ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ವಿಚ್ ಆಫ್ ದಿಸ್ ಆರ್ಟಿಕಲ್. ಸಾರಿ, ಇದ್ರ ಬಗ್ಗೆ ನೋ ಕಮೆಂಟ್ಸ್, ಬಿಕಾಸ್ ಇದನ್ನ ಮತ್ತೆ ನಾನು ವಿಡಿಯೋ ತೋರಿಸೋ ಅವಶ್ಯಕತೆನೂ ಇಲ್ಲ. ಇದನ್ನ ನಾನು ನಿಮಗೆ ಪೊಲಿಟಿನ್ ಅಲ್ಲಿ ಮಾಡಿದ್ದೀನಿ ಅಂತ ಆಬ್ವಿಯಸ್ಲಿ ಬೇಸಿಕ್ ಕ್ವಶನ್, ಇದನ್ನ ಎಲ್ಲರೂ ಮಾಡಿರ್ತೀರ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್. ನಾವಿಲ್ಲಿ 24 ರಾಬಿ ಮತ್ತೆ ಖಾರೀಫ್ ಕ್ರಾಪ್ ಎರಡು ಸೇರಿಬಿಟ್ಟು ಸಿಎಸಿಪಿ ನಮಗೆ MSP ಕೊಡುತ್ತೆ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಶುಗರ್ ಕೇನ್ ಇಂದ ಕೂಡ ಒಂದು, ದೇರ್ ಫೋರ್ ಎಲ್ಲ ಸೇರಿ 25 ಅಂತ ನಾವು ಹೇಳಿದ್ವಿ. ಬಟ್ ನಮಗೆ ಆ ಶುಗರ್ ಕೇನ್ ಆದ್ರೂ ಇದ್ರೆ ಹೆಲ್ಮೆಟ್ ಮಾಡಬಹುದಿತ್ತು. ಅದು ಬಿಟ್ಟು ಇವೆಲ್ಲ ಕೊಟ್ಟಿದ್ದಾರೆ, ಬಾರ್ಲಿ, ಅರ್ಕಾನಟ್, ಗ್ರೌಂಡ್ನಟ್, ಇದೆಲ್ಲ ಇದೆಯಾ ಇಲ್ವಾ ಅನ್ನೋದು ಅಷ್ಟು ಡೀಟೇಲ್ ಲಿಸ್ಟ್ ಕಲಿಯೋದು ಕಷ್ಟ. ದೇರ್ ಫೋರ್ ಎಕ್ಸಾಮ್ ಕಂಡೀಷನ್ಸ್ ಅಂಡರ್ ಇಟ್ ಈಸ್ ಎ ಡಿಫಿಕಲ್ಟ್ ಕ್ವಶನ್ ಟು ಸಾಲ್ವ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ಸ್ಟೇಟ್ಸ್ ಈಸ್ ಪಕೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟೆಡ್. ಇದಂತೂ ಕಾಪರ್ ಕೋಡ್ಸ್ ಪ್ರಕಾರ ನಾನು ನಿಮಗೆ 50 ಟೈಗರ್ ರಿಸರ್ವ್ಸ್ ನ ಬೈಹಾಟ್ ಓಡಿಸಬೇಕಾದ್ರೆ, ಅದ್ರ ಜೊತೆಗೆ ಸರ್ಟನ್ ವೈಲ್ಡ್ ಲೈಫ್ ರಿಸರ್ವ್ಸ್ ನೋಡಿ ಅಂತಂದಾಗ, ಸೊ ಅರುಣಾಚಲ್ ಪ್ರದೇಶ ಅಂದಾಗ ಇದು ನಮ್ಮ ದೇಹದ್ದು, ನಮ್ಮ ರಿಪ್ಕೇಜ್, ನಮ್ಮ ಪಕ್ಕೆ ಇದು. ದೇರ್ ಫೋರ್ ನಮ್ಮ ಪಕ್ಕೆ ಅಂತನ್ಬಿಟ್ಟು ನಾನು ಇದನ್ನ ಕನ್ನಡದಲ್ಲಿ ಹೇಳಿ ಇದಕ್ಕೊಂದು ಜೋಕ್ ಆಗಿ ಕ್ಲಾಸ್ ಅಲ್ಲಿ ನೀವು ಸರ್ ಯಾವ್ಯಾವ ತರ ನೆನ್ಪಿಡ್ತಾರೆ ನೋಡ್ರಿ ಇದನ್ನ ವೈಲ್ಡ್ ಲೈಫ್ ರಿಸರ್ವ್ಸ್ ನ ಅಂತ, ನೀವು ಒಂದು ಹೆಂಗಾದ್ರೂ ನೆನ್ಪಿಡ್ರಿ. ಫೈನಲಿ ಎಕ್ಸಾಮ್ ಅಲ್ಲಿ ಬಂದಾಗ ನಿಮಗೆ ಒಂದ್ ಸ್ಮೈಲ್ ಮೂಡುತ್ತೆ ಅಂತ ನಾ ಹೇಳಿ ಎಕ್ಸಾಮ್ ಅಲ್ಲಿ ಇವಾಗ. ಸೊ ಇದು ಪಕ್ಕೆ ಬಂದಿತ್ತು. ಸೊ ಹಾಗಾಗಿ ನೀವು ಇದನ್ನ ಅರುಣಾಚಲ್ ಪ್ರದೇಶ್ ಅಂತ ಹೊಡೆದಿರ್ತೀರ. ಸೊ ಎಸ್. ಅಂಡ್ ನೆಕ್ಸ್ಟ್, ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ನಲ್ಲಿ ನಮಗೆ ಈ ಆಪ್ಷನ್. ಸೊ ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಫಸ್ಟ್ ಆಪ್ಷನ್ ಈಸಿ, ನಮಗೆ ಕರೆಂಟ್ ಅಫೇರ್ಸ್ ಮಾಡ್ಯೂಲ್ ಅಲ್ಲಿ ಇದೆ. ಫಿಕ್ಸ್ಡ್ ಸೇಮ್ ಪೊಸಿಷನ್ ಇರುತ್ತೆ ಅಂದ್ರೆ ಅದಕ್ಕೆ ನಾವು ಪೋಲಾರ್ ಅಂತ ಯಾಕೆ ಹೇಳ್ತಿದ್ವಿ? ನಾನು ನಿಮಗೆ ಪೋಲಾರ್ ಇದು ಆರ್ಬಿಟ್ ಅಂದ್ರೆ ಏನು, ಜಿಯೋ ಸ್ಟೇಷನರಿ, ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗಾಗಿ ನಮಗೆ ಸೆಕೆಂಡ್ ಒನ್ ಅಂತೂ ತಪ್ಪು. ಥರ್ಡ್ ಒನ್ ಅಲ್ಲಿ ಮಾರ್ ತ್ರೀ ಅಲ್ಲಿ ಇಲ್ಲಿ ನಾಲ್ಕು ಇಲ್ಲೇ ಇಲ್ಲ ನಮಗೆ, ಬರೀ ಜಿ ಎಸ್ ಎಲ್ ವಿ ನಲ್ಲಿ ಇರುವಂತ ನಾಲ್ಕು ಸ್ಟೇಜ್. ಮಾರ್ ತ್ರೀ ಅಲ್ಲಿ ಇದು ಯಾವುದು, ಸಾಲಿಡ್ ಬೂಸ್ಟರ್ಸ್, ಸ್ಟ್ರಾಪ್ ಆನ್ ಮೋಟರ್ಸ್. ಓಕೆ, ಇದು ನಮಗೆ ತ್ರೀ ಲೇಯರ್ಸ್ ಇದೆ. ಮೇಲೆ ನನಗೆ ಕ್ರಯೋಜನಿಕ್ ಇರುವಂತದ್ದು, ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಹಾಗಾಗಿ ಒಂದ್ ಒಂದೇ ಕರೆಕ್ಟ್. ದೆನ್ ವಿತ್ ರೆಫರೆನ್ಸ್ ಟು ದಿ ಗವರ್ನೆನ್ಸ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್. ಇದನ್ನ ಇಂದ್ರಧನುಷ್ ಎರಡು ಕನ್ಫ್ಯೂಸ್ ಆಗುತ್ತೆ. ಹೆಲ್ತ್ ಮಿನಿಸ್ಟರ್ ಒಂದಿದೆ, ಬ್ಯಾಂಕಿಂಗ್ ಒಂದಿದೆ, ಕ್ಯಾಪಿಟಲ್ ಇನ್ಫ್ಯೂಷನ್, ಮರ್ಜರ್ ಇವನ್ನೆಲ್ಲ ಮಾಡ್ತಿದ್ದಾರೆ. ಎ ಬಿ ಸಿ ಡಿ ಇ ಎಫ್. ಓಕೆ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಇವರು ಇಂದ್ರಧನುಷ್ 7 ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಅದರಲ್ಲಿ ಬ್ಯಾಂಕಿಂಗ್ ಇಂದ ಅವಾಗ್ಲೇ ಇದನ್ನ ಎರಡು ಆಪ್ಷನ್ ಬರ್ಬೋದಿತ್ತು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಐಟಮ್ಸ್ ಏನಿದು, ಸಿರಲ್ ಗ್ರೈನ್ಸ್, ಹಲ್ಡ್, ಚಿಕನ್ ಎಗ್ ಕುಕ್ಡ್, ಫಿಶ್ ಪ್ರೊಸ್ಟ್ ಅಂಡ್ ಕ್ಯಾನ್ಡ್,
ಅಂದ್ರೆ ನಾವು ಇದನ್ನ ಇಷ್ಟು ಡೀಟೇಲ್ ಆಗಿ ಇದು ಯಾವ್ದು ಇದೆ ಅಂತನ್ಬಿಟ್ಟು ಇಷ್ಟು ಡೀಟೇಲ್ಸ್ ನಾವು ಓದಿರ್ಲಿಲ್ಲ, ಯಾವ್ದನ್ನ ಬಿಟ್ಟಿದ್ದಾರೆ ಯಾವ್ದನ್ನ ಬಿಟ್ಟಿಲ್ಲ ಅಂತನ್ಬಿಟ್ಟು. ಸೊ ಹಾಗಾಗಿ ದಿಸ್ ಕುಡಂಟ್ ಬಿ ಸಾಲ್ಡ್ ಜಸ್ಟ್ ಬೈ ಸಿಟಿಂಗ್ ಇನ್ ದ ಕಾಪರೇಜ್ ಕ್ಲಾಸಸ್. ಯು ನೀಡ್ ಟು ಹ್ಯಾವ್ ಎಕ್ಸ್ಟ್ರಾ ಗ್ಯಾನ್ ಟು ಸಾಲ್ವ್ ದಿಸ್. ನಮ್ಮ ಕ್ಲಾಸಲ್ಲಿ ಕೂತ್ರಂತೂ ನೀವು ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ಡೋಂಟ್ ಬಿಲೀವ್ ಇನ್ ಓವರ್ ಬೈ ಹಾರ್ಟ್ ಆಫ್ ದಿ ಫ್ಯಾಕ್ಟ್ಸ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ದ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟೆಡ್. ಸಾರಿ, ಇದು ಕೂಡ ನಮಗೆ ಇದು ಕ್ವಶನ್ ನಾವು ಕ್ಲಾಸಲ್ಲಿ ಮಾಡಿಲ್ಲ, ಕರೆಂಟ್ ಅಫೇರ್ಸ್ ನಮ್ಮ ಮಾಡ್ಯೂಲಲ್ಲೂ ಇದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್. ಹೌದು, ಬರ್ಡ್ಸ್. ಓಕೆ, ಬರ್ಡ್ಸ್ ಇಂದ ಡಿಸೀಸ್ ಆಗುತ್ತೆ, ಡಸ್ಟ್ ಬೌಲಿಂಗ್ ಇಂದ ಆಗುತ್ತೆ, ರೈನ್ ಇಂದ ಆಗುತ್ತೆ, ವಿಂಡ್ ಬ್ಲೋಯಿಂಗ್ ಇಂದ ಆಗುತ್ತೆ. ನಾಲ್ಕು ಆಪ್ಷನ್ ಕೊಟ್ಟಿರುವಂಥದ್ದು, ನಾಲ್ಕನೇದ್ರಲ್ಲಿ ನಾಲ್ಕನೇ ಆಪ್ಷನ್ ಏನಂತ ಕೊಟ್ಟಿದ್ದಾರೆ ನೋಡಿ. ಕಾಪರ್ ಕೋಡಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ನೀವು ಇದನ್ನು ಅರೈವ್ ಮಾಡ್ಬೋದು ಅಂತ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ ಇಂಡಿಯಾ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಾವು ಇದರಲ್ಲಿ ನೋಡಿದಾಗ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಇಸ್ ಆಪರೇಟೆಡ್ ಅಂಡರ್ ದಿ ಗೈಡ್ಲೈನ್ಸ್ ಆಫ್ ದಿ ಯೂನಿಯನ್ ಮಿನಿಸ್ಟರ್ ಆಫ್ ರೂರಲ್ ಡೆವಲಪ್ಮೆಂಟ್ ಇಲ್ಲ. ದೇರ್ ಫಾರ್ ಫಸ್ಟ್ ಒನ್ ಅಂತೂ ತಪ್ಪು, ಅಲ್ಲಿ ನನಗೆ ಫೋರ್ತ್ ಆಪ್ಷನ್ ಹೋಗುತ್ತೆ, ಈ ಆಪ್ಷನ್ ಹೋಗುತ್ತೆ. ದೆನ್ ಅಪಿಡಾ, ಇದು ಸೆಕ್ರೆಟರಿ ಆಗಿ ಆಗುತ್ತಾ, ದಿಸ್ ಇಸ್ ಕ್ವಶನ್ ಮಾರ್ಕ್. ಎಕ್ಸಾಮ್ ಹಾಲ್ ಅಲ್ಲಿ ನಾನು ಯೋಚನೆ ಮಾಡೋದು ಕಷ್ಟ. ಸಿಕ್ಕಿಂ ಇಸ್ ಫುಲ್ಲಿ ಆರ್ಗ್ಯಾನಿಕ್ ಅಂತ ಗೊತ್ತಿದೆ, ದೇರ್ ಫಾರ್ ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ನಾನು ಎರಡು ಆಪ್ಷನ್ ಎಲಿಮಿನೇಟ್ ಮಾಡಿ ಎರಡರಲ್ಲಿ ಯಾವ್ದಾರ ಒಂದು ಅಂತ ಐ ಕುಡ್ ಹ್ಯಾವ್ ಅರೈವ್ಡ್ ಇದರಲ್ಲಿ. ಒನ್ ಸೆಕೆಂಡ್, 50% ಪ್ರಾಬಬಿಲಿಟಿ ಇರೋದ್ರಿಂದ ನೀವು ಅಟೆಂಡ್ ಮಾಡಬಹುದಿತ್ತು. ಸೊ ದಿಸ್ ಈಸ್ ದ ಡೀಟೇಲ್ಡ್ ಅನಾಲಿಸಿಸ್. ನಮ್ಮ ಕ್ಲಾಸಲ್ಲಿ ಕೂತಿದ್ರೆ ನೀವು ಏನ್ ಮಾಡಬಹುದಿತ್ತು. ಸೊ ಜನರಲ್ ಆಗಿ ಯಾವ್ಯಾವ ಬುಕ್ಸ್ ಓದಿದ್ರು ಕೂಡ ನೀವು ಇದನ್ನ ಮಾಡಬಹುದಿತ್ತು. ಕರೆಂಟ್ ಅಫೇರ್ಸ್ ಯಾವ ತರ ಕ್ವಶನ್ಸ್ ಅವರು ತೆಗೆದು ಕೇಳಿದ್ದಾರೆ, ಇನ್ ಕೆಲವಂತೂ ಅದು ಎಲ್ಲಿಂದ ಕೇಳಿದ್ದಾರೆ ಅಂತನೂ ಅಂದ್ರೆ ಹುಡುಕಿದ್ರೆ ಸಿಗುತ್ತೆ ಗೂಗಲ್ ಅಲ್ಲಿ. ಬಟ್ ಜನರಲ್ ಆಗಿ ನಾವು ಅದನ್ನ ನೋಡಿದಾಗ ಸರ್ಟನ್ ಕ್ವಶನ್ಸ್ ಆರ್ ದಿ ಟ್ರ್ಯಾಪ್ ಕ್ವಶನ್ಸ್ ದಟ್ ಆರ್ ಬೆಟರ್ ಟು ಬಿ ಸ್ಕಿಪ್ಡ್, ಅದನ್ನು ಕೂಡ ಯಾವ್ದಂತ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಇದನ್ನ ಡೀಟೇಲ್ ಅನಾಲಿಸಿಸ್ ನಾನು ನಿಮಗೆ ಹೇಳಾಗಿದ್ರೆ, ನಮ್ಮ ಕ್ಲಾಸ್ ಅಲ್ಲಿ ಏನೂ ಬಂದೇ ಇಲ್ಲ, ಇದ್ರ ಬಗ್ಗೆ ಗೊತ್ತೇ ಇಲ್ಲ, ತಮಾಷೆಗೂ ಇದನ್ನ ಕೇಳೇ ಇಲ್ಲ ಅಂತನ್ನೋದು 21 ಕ್ವಶನ್, ಅರೌಂಡ್ 21 23 ಕ್ವಶನ್ಗಳು ತಮಾಷೆಗೂ ನೀವು ನಮ್ಮ ಕ್ಲಾಸ್ ಅಲ್ಲಿ ಕೂತಿದ್ರೆ ಇದ್ರ ಬಗ್ಗೆ ಕೇಳೇ ಇರಲ್ಲ. ಓಕೆ, ಹೋಮ್ವರ್ಕ್ ನಾನು ಕೊಟ್ಟಿರೋ ಟಾಪಿಕ್ ಅಲ್ಲಿ 2 ಕ್ವಶನ್ ಬಂದಿದೆ, ನೀವು ಹೋಮ್ವರ್ಕ್ ಎಫೆಕ್ಟಿವ್ ಆಗಿ ಮಾಡಿದ್ರೆ ಮಾಡಿರ್ತೀರಾ, ಇಲ್ಲಾಂದ್ರೆ ಇದನ್ನು ಓದಂಗೆ. ಸೊ ಡಿಫಿಕಲ್ಟ್ ಟು ಥಿಂಕ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್ 9 ಕ್ವಶನ್, ಅದನ್ನ ನೀವು ರಿಸ್ಕ್ ತಗೊಂಡ್ ಮಾಡಿದೀರಾ ಇಲ್ವಾ, ರಿಸ್ಕ್ ತಗೊಬೇಕಾ ಬೇಡವಾ, ದೆನ್ ಬೇಸ್ಡ್ ಆನ್ ದಿ ಕ್ಯಾಟಗರಿ ನೀವು ಯಾವ ತರ ರಿಸ್ಕ್ ತಗೊಬೇಕು, ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಕರೆಕ್ಟ್ ಆಗಿದೆ ಅದ್ರ ಮೇಲೆ ರಿಸ್ಕ್ ತಗೊಬೇಕು ಅದನ್ನ ಹೇಳಿದ್ದೆ. ಸೊ ಇದು ಕೂಡ ನಿಮ್ಮ ಡಿಸ್ಕ್ರಿಪ್ಷನ್, ನೀವು ಹೆಂಗ್ ರಿಸ್ಕ್ ತಗೊಂಡಿರ್ತೀರಾ ಅಂತ. ಇದು ಬಿಟ್ರೆ ಇನ್ನ 9 ಕ್ವಶನ್ ಕಾಪರ್ ಕೋಡಲ್ಲಿ ಈಸಿಯಾಗಿ ಸಾಲ್ವ್ ಮಾಡಬಹುದು. 61 ಕ್ವಶನ್ ಈ ತರ ನಾನು ಡಯಾಗ್ರಾಮ್ ಹಾಕ್ಬಿಟ್ಟೆ, ಕ್ಲಾಸ್ ಇಂದ ಕ್ಲಿಪ್, ಬೋರ್ಡ್ ಇಂದ ಡಯಾಗ್ರಾಮ್ ಫೋಟೋ ತೆಗೆದುಬಿಟ್ಟೆ, ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟೆ ಹೇಳಿದೀನಿ ಬಂದಿದೆ ಅಂತ. ಸೊ ಹಾಗಾಗಿ ಹೆಚ್ಚು ಕಮ್ಮಿ ನಮಗೆ ಇಷ್ಟರಲ್ಲಿ 65-70 ಕ್ವಶನ್ಗಂತೂ ಮೋಸ ಇಲ್ಲ, ಇಷ್ಟನ್ ಮಾಡಬಹುದು. ಕರೆಂಟ್ ಅಫೇರ್ಸ್ ನೀವು ಯಾರ್ಯಾರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ, 5-6 ಕೋಚಿಂಗ್ ಸೆಂಟರ್ ಇಂದ ಅಷ್ಟೆಲ್ಲ ಗುಡ್ಡೆ ಹಾಕೊಂಡು ಅಷ್ಟೆಲ್ಲ ಜಾಸ್ತಿ ಓದಿ ಬರೋ 2-3 ಕ್ವಶನ್ಸ್ಗೆ ಅಷ್ಟು ಓದೋ ಅವಶ್ಯಕತೆ ಇಲ್ಲ, ರೆಗ್ಯುಲರ್ ನ್ಯೂಸ್ ಪೇಪರ್ ಟ್ರ್ಯಾಕ್ ಮಾಡಿದ್ರೆ ಸಾಕು. ಹಾಗಾದ್ರೆ ನ್ಯೂಸ್ ಪೇಪರ್ ನ ಹೇಗೆ ಓದ್ಬೇಕು, ದಟ್ ಈಸ್ ದ ಬೆಸ್ಟ್ ಕೆಪ್ ಸೀಕ್ರೆಟ್, ಅದನ್ನೇ ಯಾರು ಹೇಳ್ಕೊಡಲ್ಲ. ಸೊ ನ್ಯೂಸ್ ಪೇಪರ್ ಅಲ್ಲಿ ಯಾವ ಆರ್ಟಿಕಲ್ ಇಂಪಾರ್ಟೆಂಟ್, ಏನ್ ಓದ್ಬೇಕು, ಯಾವ ತರ ಓದ್ಬೇಕು. ಸೊ ಹಾಗಾಗಿ ವಿತ್ ಮಿನಿಮಲ್ ಫೀಸ್ ಇನ್ ಎವ್ರಿ ಮಂತ್ ರಿನ್ಯೂವಲ್ ನೀವು ಎಲ್ಲಾ ನ್ಯೂಸ್ ಪೇಪರ್, ಮ್ಯಾಗಝಿನ್, ನೀವು ಇಂಟರ್ನೆಟ್ ಇದನ್ನೆಲ್ಲ ಹಾಕಿಸ್ಕೊಂಡು ನೀವು ಮೆಟೀರಿಯಲ್ ಮಾಡಿದ್ರೆ ನಿಮಗೆ ಎಷ್ಟು ಕಾಸ್ಟ್ ಆಗುತ್ತೋ ಅಷ್ಟೇ ಕಾಸ್ಟ್ ಅಂದಾಜ್ ಇದರಲ್ಲಿ ನಾವು ಕರೆಂಟ್ ಅಫೇರ್ಸ್ ಮಾಡ್ಯೂಲ್ ಮಾಡ್ತಿದ್ದೀವಿ. ದಾವಣಗೆರೆನಲ್ಲಿ ವೆನಸ್ಡೇ ಮತ್ತೆ ಸ್ಯಾಟರ್ಡೆ ಸಾಯಂಕಾಲ, ದೆನ್ ಬೆಂಗಳೂರು ಬ್ರಾಂಚ್ ನಲ್ಲಿ ನಮಗೆ ಸಂಡೇ 10-1 ಅಂಡ್ 2-5 ಕರೆಂಟ್ ಅಫೇರ್ಸ್ ಮಾಡ್ಯೂಲ್ ನ ನಾವು ಮಾಡ್ತಿದ್ದೀವಿ. ಇಡೀ ವೀಕೆಂಡ್ ಎಲ್ಲ ಕವರ್ ಮಾಡ್ತೀವಿ. ದಯವಿಟ್ಟು ನೀವು ಅದೇನು ಕರೆಂಟ್ ಅಫೇರ್ಸ್ ಓದೋ ಅವಶ್ಯಕತೆ ಇಲ್ಲ, ಆಲ್ ಇಂಡಿಯಾ ರೇಡಿಯೋ ಇರಲಿ, ನ್ಯೂಸ್ ಅನಾಲಿಸಿಸ್ ಇರಲಿ, ಎಲ್ಲದನ್ನು ನಾವು ನೋಡಿ ನಿಮಗೆ ನೋಟ್ಸ್ ಮಾಡಿ ಪ್ರೊವೈಡ್ ಮಾಡ್ತೀವಿ. ಓಕೆ, ಅಂಡ್ ಸೊ ನೀವು ಸ್ಟಾಟಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು, ಅಂಡ್ ಆಲ್ಸೋ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನು ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಇದನ್ನ ನಮಗೆ ಬಿಟ್ಬಿಡಿ. ಸೊ ಇಷ್ಟು ವಿಚಾರಗಳನ್ನ ಹೇಳ್ತಾ, ಆಲ್ರೆಡಿ ರಿಜಿಸ್ಟ್ರೇಷನ್ ಓಪನ್ ಆಗಿದೆ ದಾವಣಗೆರೆನಲ್ಲೂ ಅಷ್ಟೇ, ಬೆಂಗಳೂರಿನಲ್ಲೂ ಅಷ್ಟೇ, ಕರೆಂಟ್ ಅಫೇರ್ಸ್ ಮಾಡ್ಯೂಲ್ ನಿಮಗೆ ಸೇರ್ಕೊಳ್ಳೋದಕ್ಕೆ. ಸೊ ಇಂಟ್ರೆಸ್ಟೆಡ್ ಇರೋರು ನಿಮಗೆ ನಂಬರ್ಸ್ ಇದೆ, ಸೊ ನೀವು ಅಲ್ಲಿ ಎಂಕ್ವೈರಿ ಮಾಡಬಹುದು. ಅಂಡ್ ಆಲ್ಸೋ ಎನಿ ಟೈಮ್ ಕ್ಲಾಸಸ್ ಅಂತ ಒಂದು ಸ್ಪೆಷಲ್ ಇದನ್ನ ಫಸ್ಟ್ ಟೈಮ್ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ. ಬೆಂಗಳೂರು ಬ್ರಾಂಚ್, ದಾವಣಗೆರೆ ಬ್ರಾಂಚ್, ಇನ್ ಫರ್ದರ್ ಬ್ರಾಂಚಸ್ ಬೇರೆ ಕಡೆ ಆಗ್ತಿರೋದ್ರಲ್ಲೂ ಕೂಡ ಇದು ನಿಮಗೆ ಅವೈಲೇಬಲ್ ಇದೆ. ಸೊ ಅದನ್ನು ಕೂಡ ನೀವು ಎಂಕ್ವೈರಿ ಮಾಡ್ಕೊಳ್ಳಿ. ಇನ್ನೇನೇ ಡೌಟ್ಸ್ ಇದ್ರೂ ನನಗೆ ಈ ವಿಡಿಯೋ ಕೆಳಗಡೆ ನನ್ನ ಯೂಟ್ಯೂಬ್ ಚಾನಲ್ ಅಂಡರ್ ನೀವು ಕಮೆಂಟ್ ಮಾಡಿ, ಆರ್ ಎಲ್ಸ್ ನನ್ನ ಫೇಸ್ಬುಕ್ ಪೇಜ್ ಶರತ್ ಜಿಎನ್, ಇಲ್ಲಿ ನೀವು ನನಗೆ ಪರ್ಸನಲ್ ಮೆಸೇಜ್ ಹಾಕ್ಬೋದು. ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಥ್ಯಾಂಕ್ ಯು. ಜೈ ಹಿಂದ್.